ನಮಸ್ತೆ ವೀಕ್ಷಕರೇ, ಪ್ರೈಮ್ ಟೈಮ್ ಡಿಬೇಟ್ ಈ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿದಿನದ ಒಂದೊಂದು ವಿಷಯ ತಗೊಂಡು ಬಂದಾಗೆ ವೀಕ್ಷಕರೇ, ಇಂದು ನಾವು ತಗೊಂಡು ಆರಿಸಿದಂಥ ವಿಷಯ ಜಲಕ್ಷಾಮ. ಜಲಕ್ಷಾಮ ಯಾಕಪ್ಪ ಅಂತ ಹೇಳಿದರೆ, ಅನೇಕ ಸರಣಿ ಪ್ರೋಗ್ರಾಮ್ ನೇರ ಪ್ರಸಾರ ಕಾರ್ಯಕ್ರಮ ಮಾಡಿದೆವು. ಯಾಕಂತ ಹೇಳಿದರೆ, ಕರಾವಳಿ ಭಾಗದಲ್ಲಿ, ಉಡುಪಿಯಲ್ಲಿ, ಹಾಗೆ ಮಂಗಳೂರು, ಎಲ್ಲ ಭಾಗಗಳಲ್ಲೂ, ಕರಾವಳಿ ಮಾತ್ರವಲ್ಲದೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಜಲಕ್ಷಾಮ ಉಂಟಾಗಿದೆ. ಬರಗಾಲ, ಬರ ಉಂಟಾಗಿದೆ. ಕುಡಿಯುವ ನೀರಿಗಾಗೂ ನಾಗರಿಕ ಮನುಷ್ಯ ಹಾಹಾಕಾರ ಪಡ್ತಿದ್ದಾನೆ. ಕುಡಿಯುವ ನೀರಿಗೂ ಸಮಸ್ಯೆ, ದಿನನಿತ್ಯ ಬಳಸುವ ನೀರಿಗೂ ಸಮಸ್ಯೆ, ಎಲ್ಲ ಕೂಡ ನೀರಿನ ತೊಂದರೆ, ಅಂತರ್ಜಾಲದ ಕೊರತೆ, ಹಾಗೂ ಎಲ್ಲ ಕಡೆಗಳಲ್ಲೂ, ಬಾವಿ ಇರ್ಬೋದು, ಬೋರ್ವೆಲ್ಗಳಲ್ಲಿರ್ಬೋದು, ಎಲ್ಲೂ ಕೂಡ ನೀರಿಲ್ಲ. ನೀರಿಗಾಗಿ ತುಂಬ ಪರದಾಟ ಪಡಬೇಕಾಗ್ತದೆ. ಮತ್ತೊಂದು ಕಡೆ ಮಳೆ, ಎಲ್ಲರೂ ಮಳೆಯ ಮೊರೆ ಹೋಗಿದ್ದಾರೆ, ದೇವರ ಮೊರೆ ಹೋಗಿದ್ದಾರೆ, ಮಳೆಗಾಗಿ ಪ್ರಾರ್ಥನೆ ಕೂಡ ಮಾಡ್ತಾ ಇದ್ದಾರೆ. ನಮಗೆ ಗೊತ್ತಿದ್ದಾಗೆ ಪ್ರತಿ ವರ್ಷ ನಾವು ಜೂನ್ನಲ್ಲಿ ಮಳೆಗಾಲವನ್ನು ಬಯಸ್ತಿದ್ದೆವು, ಮಳೆ ಬರ್ತಾ ಇತ್ತು. ಆದರೆ ಮೇ ಪ್ರಾರಂಭದಲ್ಲಿ ನಾವು ಮಳೆಯನ್ನು ಬಯಸ್ತಾ ಇದ್ದೇವೆ, ದೇವರ ಮೊರೆ ಕೂಡ ಹೋಗ್ತಾ ಇದ್ದೇವೆ. ಎಲ್ಲ ಕೂಡ ಪ್ರಾರ್ಥನೆ, ಪೂಜೆ, ಪುರಸ್ಕಾರ ಆಗ್ತಾ ಇದೆ. ಇದರಲ್ಲಿ ನಾವು ಗಮನಿಸಬೇಕಾದ್ರೆ, ಇವತ್ತು ಮಂಗಳೂರಿನಲ್ಲಿ ಶಾಸಕರಾದಂತಹ ವೇದವ್ಯಾಸ ಕಾಮತ್ ಅವರು, ಮಂಗಳೂರಿನ ಆಸುಪಾಸು ಇರುವಂತಹ ಮಂಗಳದ ದೇವಿ ದೇವಸ್ಥಾನ, ಹಾಗೆಯೇ ಗರಡಿ, ಹಾಗೆಯೇ ಮುಸ್ಲಿಮರು ಕೂಡ ಸಾಮೂಹಿಕ ಪ್ರಾರ್ಥನೆ ಕೂಡ ಮಾಡಿದರು. ಆ ವಿಜುವಲ್ಗಳು, ದೃಶ್ಯಗಳು ನೀವು ತೆರೆಯಲ್ಲಿ ಕಾಣ್ತಾ ಇರ್ಬೋದು. ಅದೇ ಅನುಭವಗಳು ಈಗ ದೇವರು ಆ ತಾಯಿ ಮಾಡಿಕೊಡಬೇಕು, ಎಲ್ಲ ದೇವರು ಸಕಲ ದೇವ ದೈವಗಳು ಮಾಡಿಕೊಡಬೇಕು ಅಂತೇಳುವಂಥ ದೃಷ್ಟಿಯಲ್ಲಿ ಇವತ್ತು ಪೂಜೆಯನ್ನು ಸ್ವೀಕರಿಸಿದಂಥ ನಂತರ ಅಲ್ಲಿ ತಾಯಿ ಹತ್ರ ಪ್ರಸಾದವನ್ನು ಸ್ವೀಕರಿಸಿದ ನಂತರ ಇನ್ನು ಮುಂದೆ ಮಧ್ಯಾಹ್ನ ಕೊನೆಯದಾಗಿ ಕಾಳಿಕಮ್ಮ ದೇವಸ್ಥಾನದಲ್ಲಿ ಕೂಡ ಇವತ್ತು ಪೂಜೆ ಇದೆ. ತದನಂತರ ಸಾಯಂಕಾಲ ಅದೇ ನಮ್ಮ ಕಾವು ಪಂಚಲಿಂಗೇಶ್ವರ ಇರ್ಬೋದು, ಬೋಳಾರ ಮಾರಿಗುಡಿ ಇಲ್ಲ ಬೋಳಾರ ಮುಖ್ಯಪ್ರಾಣ ಇರ್ಬೋದು, ಪಾಂಡೇಶ್ವರದ ಮಹಾಲಿಂಗೇಶ್ವರ ದೇವಸ್ಥಾನ ಇರ್ಬೋದು, ಮತ್ತು ಉರುವ ಮಾರಿಗುಡಿ ಇರ್ಬೋದು, ಹೀಗೆ ಹಲವಾರು ದೇವಸ್ಥಾನಗಳಲ್ಲಿ ಇವತ್ತು ಸಾಯಂಕಾಲದ ಪೂಜೆಯ ಸಂದರ್ಭದಲ್ಲಿ ನಾವೆಲ್ಲರೂ ಪ್ರಮುಖರುಗಳು, ಸೂರ್ಯನಾರಾಯಣ ದೇವಸ್ಥಾನ ಮರವಳ್ಳಿ ಇರ್ಬೋದು, ಹೀಗೆ ಅಲ್ಲಿ ನಾವು ಭಾಗಿಯಾಗಲಿಕ್ಕಿದೆ, ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಲಿಕ್ಕಿದೆ. ಆ ಎಲ್ಲ ಪ್ರಾರ್ಥನೆ ನಮಗೆ ವಿಶ್ವಾಸ ಇದೆ, ದೇವರು ಇದನ್ನು ನಮಗೆ ಹೆಚ್ಚಿನ ತುರ್ತು ಬೇಗನೆ ನಮಗೆ ಮಂಗಳೂರಿಗೆ ಮಳೆಯನ್ನು ಅನುಗ್ರಹಿಸುವ ಮುಖಾಂತರ ಈ ಏನು ರೇಷನಿಂಗ್ನ ಕಷ್ಟವನ್ನು ನಾವು ಅನುಭವಿಸ್ತೇವೆ, ಇದು ದೂರ ಆಗ್ತದೆ ಅಂತೇಳುವಂಥದ್ದು ಕೂಡ ನಮ್ಮ ಪ್ರಾರ್ಥನೆ ಇದೆ. ಅದರೊಂದಿಗೆ ನಮ್ಮ ಕೆಲವು ಕ್ರೈಸ್ತ ಸಮಾಜ ಬಾಂಧವರು ಕೂಡ ಮತ್ತು ಮುಸ್ಲಿಂ ಸಮಾಜ ಬಾಂಧವರು ಅವರು ಕೂಡ ಈ ಒಂದು ಮಳೆಗಾಗಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿದ್ದು ಕೂಡ ಆ ಪ್ರಾರ್ಥನೆಯಲ್ಲಿ ಭಾಗಿಯಾದ ನಮ್ಮ ಹಲವಾರು ಮುಖಂಡರು ಕೂಡ ನಾವು ಭಾಗಿಯಾಗಿದ್ದೇವೆ. ಹಾಗಾಗಿ ಅವ್ವ
يا أيها الناس اتقوا ربكم الذي خلقكم من نفس واحدة وخلق منها زوجها وبث منهما رجالا كثيرا ونساء واتقوا الله الذي تساءلون به والأرحام إن الله كان عليكم رقيبا يا أيها الذين آمنوا اتقوا الله وقولوا قولا سديدا يصلح لكم أعمالكم ويغفر لكم ذنوبكم ومن يطع الله ورسوله فقد فاز فوزا عظيما وقال تعالى في موضع آخر ظهر الفساد في البر والبحر بما كسبت أيدي الناس وقال تعالى في موضع آخر قل أرأيتم إن أصبح ماؤكم غورا فمن يأتيكم بماء معين محترم بزرگان دین نوجوان علیہ السلام اور پردہ نشین خواتین اسلام ہر قسم کی تعریف بزرگی بڑائی کبریائی حمد و ثنا اس اللہ وحدہ لا شریک کے لیے لائق و زیبا ہے جو تنہا کائنات کی ہر ನೋಡಿದ್ರಲ್ಲ ವೀಕ್ಷಕರೇ ಮಂಗಳೂರಿನ ಭಾಗದಲ್ಲಿ ಎಲ್ಲರೂ ಕೂಡ ಜಾತಿ ಮತ ಭೇದವಿಲ್ಲದೆ ಸಾಮೂಹಿಕ ಮಳೆಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಶಾಸಕರು ಕೂಡ ಜನಪ್ರತಿನಿಧಿಗಳು ಕೂಡ ಎಲ್ಲರೂ ದೇವರ ಮೊರೆ ಹೋಗಿದ್ದಾರೆ ವಿವಿಧ ದೇವಸ್ಥಾನ ಮಠ ಮಂದಿರಗಳಿಗೆ ಹೋಗಿ ಅಲ್ಲಿ ನಡೆಯುವಂತಹ ಪೂಜಾ ಕೈಕರ್ಯಗಳಲ್ಲಿ ತಾವು ಕೂಡ ಭಾಗಿಯಾಗಿ ಮಳೆಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಮಂಗಳೂರು ಅಥವಾ ವಿವಿಧೆಡೆ ಇರುವಂತಹ ನೀರಿನ ರೇಷನಿ ಅಥವಾ ಏನದು ಎರಡು ದಿನಕ್ಕೊಮ್ಮೆ ಮೂರು ದಿನಕ್ಕೊಮ್ಮೆ ನೀರು ಬಿಡ್ತಾ ಇದ್ದಾರೆ ಅದು ರೇಷನಿಗೆ ಬೇಡ ಯಥೇಚ್ಛವಾಗಿ ನೀರು ದೊರೆಯಲಿ ಎಲ್ಲರಿಗೂ ಕೂಡ ನೀರಿನ ಅಭಾವ ದೂರವಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ ಯಾಕಾಗಿ ನೀರಿನ ಅಭಾವ ಬರುತ್ತಿದೆ ಬರಗಾರ ಸೃಷ್ಟಿಯಾಗ್ತಿದೆ ಏನೆಲ್ಲ ತೊಂದರೆ ಪಡ್ತಾ ಇದ್ದೇವೆ ಇದರ ಬಗ್ಗೆ ನಾವು ಒಂದು ಸ್ವಲ್ಪ ಈ ಹೊತ್ತಿನಲ್ಲಿ ಚರ್ಚೆ ವಿಶ್ಲೇಷಣೆ ಮಾಡಲಿಕ್ಕಿದ್ದಾರೆ ನನ್ನ ಜೊತೆಗೆ ಸ್ಟುಡಿಯೋದಲ್ಲಿ ನಮ್ಮ ಮಿತ್ರರಾದಂಥ ಪ್ರೊಫೆಸರ್ ಶ್ರೀನಾಥ್ ರಾವ್ ಅವರು ನನ್ನೊಂದಿಗಿದ್ದಾರೆ ಅವರನ್ನು ನಾನು ಕಾರ್ಯಕ್ರಮ ಆತ್ಮೀಯವಾಗಿ ಸ್ವಾಗತ ಮಾಡ್ತೇನೆ ಸರ್ ನೋಡ್ಬೋದು ಕರಾವಳಿಯಲ್ಲಿ ಮಾತ್ರವಲ್ಲದೆ ಉಡುಪಿ ಮಂಗಳೂರು ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಬರಗಾಲ ಜಲಕ್ಷಾಮ ಉಂಟಾಗಿದೆ ಏನು ಹೇಳ್ತೀರಿ ಸರ್ ಪ್ರಥಮವಾಗಿ ಇದಕ್ಕೆ ನೋಡಿ ಆ್ಯಕ್ಚುಲಿ ಈ ಜಲಕ್ಷಾಮ ಅನ್ನೋದು ನಾವಾಗೇ ಮಾಡಿಕೊಂಡದ್ದು ಬಹುಶಃ ಮಾನವರೇ ಮಾಡಿಕೊಂಡಿದ್ದು ಯಾಕಂದರೆ ಜಲಕ್ಷಾಮ ಅನ್ನೋದು ಇವತ್ತು ನಿನ್ನೆಯ ಸಮಸ್ಯೆ ಅಲ್ಲ ಮಳೆ ಬಂದಾಗ ನಮಗೆ ಬಹಳ ಖುಷಿ ಆಗ್ತದೆ ಮಳೆ ಬಂದಾಗ ನಾವು ಹೇಳ್ತೇವೆ ಅವ್ರು ನೀರು ಬಂತಲ್ಲ ಇನ್ನು ಸಮಸ್ಯೆ ಇಲ್ಲ ಅಂತ ಪ್ರತಿಯೊಬ್ಬ ನಾಗರಿಕನಿಗೂ ನಾನಂತಲ್ಲ ಯಾರೇ ಆಗಲಿ ನಮಗೆ ಬರಗಾಲದ ಒಂದು ಸನ್ನಿವೇಶ ಎದುರಾಗುವ ಕ್ಷಣ ಬರೋದು ನಮಗೆ ಮಾರ್ಚಲ್ಲಿ ಮಾರ್ಚಲ್ಲಿ ಒಂದು ವಿಶೇಷತೆ ಇದೆ ಮಾರ್ಚ್ 22ಕ್ಕೆ ವಿಶ್ವ ಜಲ ದಿನಾಚರಣೆ ಅಂತ ಮಾಡ್ತೇವೆ ವರ್ಲ್ಡ್ ವಾಟರ್ ಡೇ ಅಂತ ಮಾರ್ಚ್ 22ಕ್ಕೆ ನಾನು ಕಳೆದ 7-8 ವರ್ಷಗಳಿಂದ ವಿಶ್ವ ಜಲ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇನೆ ನಾನು ವಿದೇಶದಲ್ಲಿರೋಗ ಅಲ್ಲಿ ಮಾಡ್ತಾ ಇದ್ದೆ ಈಗ ಇಂಡಿಯಾದಲ್ಲಿರೋಗ ಇಲ್ಲಿ ಮಾಡ್ತಾ ಇದ್ದೇನೆ ಬಹುತೇಕ ಹೆಚ್ಚಿನ ಕಾಲೇಜುಗಳಲ್ಲೂ ಸಹ ಮಾಡ್ತಾರೆ ಯುವಕರೊಟ್ಟಿಗೆ ವಿಶ್ವ ಜಲ ದಿನಾಚರಣೆ ಅಲ್ಲಿ ಏನು ಮಾಡ್ತಾರೆ ಅಂದರೆ ಒಂದು ಕಾಲೇಜಿನ ಒಳಗೆ ಯಾರಾದರೂ ನೀರಿನ ಬಗ್ಗೆ ತಿಳಿದಿರತಕ್ಕಂಥ ಒಂದು ಜ್ಞಾನಿಗಳನ್ನು ಕರ್ಕೊಂಡು ಬಂದು ಗೊತ್ತಿರುವ ವಿದ್ಯಾರ್ಥಿಗಳಿಗೆ ಪುನಃ ನಾಲೆಜ್ ಕೊಡೋದು ಅದರಿಂದ ಸೊಸೈಟಿಗೇನೂ ಲಾಭ ಆಗೋದಿಲ್ಲ ನನ್ನ ಕಾನ್ಸೆಪ್ಟ್ ಏನಂದರೆ ನಾನು ಆ್ಯಕ್ಚುಲಿ ಜನರ ಮಧ್ಯೆ ಹೋಗಿ ಪ್ರೋಗ್ರಾಮ್ ಮಾಡುವಂಥದ್ದು ಯಾಕೆಂದರೆ ಜನರಿಗೆ ಜ್ಞಾನ ಬೇಕಾಗಿರುವಂಥದ್ದು ನಾನು 2 ವರ್ಷದ ಹಿಂದೆ ನನ್ನ ವಿದ್ಯಾರ್ಥಿಗಳನ್ನು ಒಂದು ಸದನ 100-120 ವಿದ್ಯಾರ್ಥಿಗಳನ್ನು ಹಿಡ್ಕೊಂಡು ಮಂಗಳೂರಲ್ಲಿ ಒಂದು 10-12 ಸಾವಿರ ಸಿಗ್ನೇಚರ್ ಕಲೆಕ್ಟ್ ಮಾಡಿದೆ ಸಿಗ್ನೇಚರ್ ಕಲೆಕ್ಟ್ ಮಾಡುವಾಗ ಬಹಳಷ್ಟು ಜನ ಬಂದು ಕೇಳಿದರು ನೀವು ಏನು ಮಾಡ್ತಾ ಇದ್ದೀರಿ ಅಂತ ನಾವು ಹೇಳಿದ್ವಿ ಇವತ್ತು ವಿಶ್ವಜಲ ದಿನಾಚರಣೆ ಅಂತ ಹೇಳಿದರು ಆ ಥರ ಒಂದು ವಿಶ್ವಜಲ ದಿನಾಚರಣೆ ಅಂತ ಉಂಟಾ ಕೇಳಿದ್ರು ನಾವು ಹೇಳಿದ್ದು ಹೌದು ಅದು ಮಾರ್ಚ್ ತಿಂಗಳಲ್ಲಿ ಇರೋದು ಯಾಕಂದರೆ ಮಾರ್ಚ್ ಎಂಡ್ ಆಗ್ತಾರೆ ಅಂತ ಹೇಳುವಾಗ ನೀರಿನ ಸಮಸ್ಯೆ ಬರ್ತದೆ ಹಾಗಾಗಿ ಬಹಳಷ್ಟು ಮುಂಜಾಗ್ರತಾ ಕ್ರಮಗಳನ್ನು ನೀವು ಈ ಸಲ ತಗೊಳ್ಬೇಕು ನೀವು ಈ ಸಲ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ಳದೆ ಇದ್ದರೆ ಬರುವ ವರ್ಷ ನಿಮಗೆ ಗ್ಯಾರಂಟಿ ಬರಗಾಲ ಬರ್ತದೆ ನೀವು ಸಹಿ ಸಂಗ್ರಹಿಸಿದ ಯಾಕೆ ಸರ್ ಅದು ಸಹಿ ಸಂಗ್ರಹಿಸಿದ ಯಾಕಂದ್ರೆ ಒಂಥರ ಪ್ಲೆಜ್ ನಾನು ನೀರನ್ನು ಯಥೇಚ್ಛವಾಗಿ ಬಳಸುವುದಿಲ್ಲ ನಾನು ನೀರನ್ನು ಮಿತವಾಗಿ ಬಳಸ್ತೇನೆ ಯಾಕಂದ್ರೆ ಸುಮಾರು ಈ ಕಾರ್ಯಕ್ರಮದಲ್ಲಿ ನಾನು ಕೆಲವು ಅಂಕಿಅಂಶಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಕೆಲವರು ನೀರಲ್ಲಿ ಉದಾಹರಣೆಗೆ ಒಂದು ಇದಿದೆ ಈ ಶವರ್ ಆನ್ ಮಾಡೋದು ಶವರ್ ಆನ್ ಮಾಡಿದಾಗ ಬಹುತೇಕ ಸ್ನಾನ ಮಾಡಲಿಕ್ಕೆ ಖುಷಿ ಆಗ್ತದೆ ಬಟ್ ಅದರೊಟ್ಟಿಗೆ 35-40 ಗ್ಯಾಲನ್ಗಳಷ್ಟು ನೀರು ಹೋಗ್ತದೆ ನಿಮಗೆ ತಿಳಿದಿರ್ಬೋದು ನೀವು ಕಳೆದ ಸಲ ಪ್ರೋಗ್ರಾಮ್ ಮಾಡಿದಾಗ ನಾನು ಟಿವಿಯಲ್ಲಿ ನೋಡಿದೆ ಬಹಳ ಚಂದ ರೀತಿಯಲ್ಲಿ ನೀವು ಪ್ರೋಗ್ರಾಮ್ ಮಾಡಿದ್ರಿ ಬಹಳ ಇನ್ಫಾರ್ಮೇಟಿವ್ ಇನ್ಫಾರ್ಮೇಷನ್ಸ್ಗಳನ್ನು ನೀವು ಕೊಟ್ಟಿದ್ರಿ ಈ ಟೌನ್ ಪ್ಲಾನಿಂಗ್ ರೂಲ್ಸ್ ಪ್ರಕಾರ ಅವರು ಒಂದು ದೇಶದ ಒಬ್ಬ ನಾಗರಿಕನಿಗೆ ದಿವಸಕ್ಕೆ 135-140 ಲೀಟರ್ನಷ್ಟು ನೀರು ಬೇಕಂತಿರ್ತದೆ ಈಗ ಒಬ್ಬ ಶವರ್ ಮಾಡಿದೆ ಅಂತ ಇಟ್ಕೊಳ್ಳಿ ಸೆಕೆಗಾಲದಲ್ಲಿ 35 ಗ್ಯಾಲನ್ ಹೋಗ್ತಾರೆ 1 ಗ್ಯಾಲನ್ ಅಂದ್ರೆ ಬಹುತೇಕ 4-4.5 ಲೀಟರ್ ಆಗ್ತದೆ ಆಗ ಒಂದು ಇಮ್ಯಾಜಿನ್ ಮಾಡಿ ಒಂದು ಸ್ನಾನ ಮಾಡೋಗ್ಲವನ ನೀರೆಲ್ಲ ಖಾಲಿ ಆಗ್ತದೆ ಹೆಚ್ಚಿನ ರೆಣಿಸ್ಬೋದು ನನಗೆ ಮನೆಯಲ್ಲಿ ಬಾವಿ ಯಥೇಚ್ಛವಾಗಿದೆ ನೀರು ಬಾವಿಯಲ್ಲಿ ನೀರಿದೆ ನಾನೇ ಯಾಕೆ ಕಂಜುಸ್ತನ ಮಾಡಬೇಕು ನಾನು ಚಂದ ಮಾಡಿ ಸ್ನಾನ ಮಾಡ್ತೇನಂತ ಸಮಸ್ಯೆ ನಾವು ಕಂಜುಸ್ತನ ಮಾಡ್ತೇವೆ ನಾವು ಧಾರಾಳವಾಗಿರ್ತೇವೆ ಉದಾರವಾಗಿರ್ತೇವೆ ಅದಲ್ಲ ನೀರೆನ್ನುವುದು ಪ್ರಕೃತಿಯಿಂದ ನೀಡಿದಂತಹ ಒಂದು ಕೊಡುಗೆ ಅದು ದೇವರು ಕೊಟ್ಟಿದೆ ನೈಸರ್ಗಿಕ ಸಂಪನ್ಮೂಲ ನೈಸರ್ಗಿಕ ಸಂಪತ್ತು ಅಂತ ಹೇಳ್ಬೋದು ನಾವು ನೈಸರ್ಗಿಕ ಸಂಪತ್ತ
ಬೇಕಾದ ನೀರನ್ನು ಕರೆಕ್ಟ್ ಆಗಿ ಬಳಸದೆ ಇದ್ರೆ, ನಾನು ಬಳಸದೆ ಇದ್ರೆ ಮನೆಯಲ್ಲಿ ಸಮಸ್ಯೆ ನನಗೆ ಮಾತ್ರ ಬರೋದಲ್ಲ, ಇಡೀ ಲೊಕ್ಯಾಲಿಟಿಗೆ ಬರ್ತದೆ, ಇಡೀ ಸಮಾಜಕ್ಕೆ ಬರ್ತದೆ, ಇಡೀ ರಾಜ್ಯಕ್ಕೆ ಬರ್ತದೆ, ಇಡೀ ದೇಶಕ್ಕೆ ಬರ್ತದೆ. ಜಗತ್ತಿನಲ್ಲಿ ನಿಮ್ಗೆ ಗೊತ್ತಿರಬಹುದು, ಬಹಳಷ್ಟು ಪ್ರದೇಶಗಳಲ್ಲಿ ನೀರಿಲ್ಲದೆ ಕೆಲವು ಸಿಟಿಗಳನ್ನೇ ಕ್ಲೋಸ್ ಮಾಡಬೇಕಾಗಬಹುದು ಅಂತ ಒಂದು ಮುನ್ನೆಚ್ಚರಿಕೆಯನ್ನು ಇತ್ತೀಚೆಗಷ್ಟೇ ಕೆಲವು ದೇಶಗಳಲ್ಲಿ ಅಲ್ಲಿಯ ಜನರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡುವಂತದ್ದು. ಜನರನ್ನು ಶಿಫ್ಟ್ ಮಾಡೋದಷ್ಟು ಸುಲಭ ಅಲ್ಲ, ಯಾಕಂದ್ರೆ ಜನರನ್ನು ಶಿಫ್ಟ್ ಮಾಡಬೇಕಾದ್ರೆ ಅವರಿಗೆ ಅಕಾಮಡೇಷನ್ ಕೊಡಬೇಕಾಗುತ್ತೆ, ಅವರಿಗೆ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಕೊಡಬೇಕಾಗುತ್ತೆ, ಎಜುಕೇಶನ್ ಕೊಡಬೇಕಾಗುತ್ತೆ, ಮಕ್ಕಳಿಗೆ ಹೆಲ್ತ್ ಕೇರ್ ಸಿಕ್ಕಬಟ್ಟೆ ಪ್ರಾಬ್ಲಮ್ ಇದೆ. ಅಂದ್ರೆ ಇಷ್ಟೆಲ್ಲ ಆದದ್ದು ಒಂದು ನೀರಿನ ಒಂದು ನೀರಿನಿಂದ ನಾವು ಇದನ್ನ ನಿಮ್ಮ ಕಾರ್ಯಕ್ರಮಕ್ಕೆ ಒಂದು ಟೈಟಲ್ ಕೊಡಬಹುದು, ಒಂದು ನೀರಿನ ಕಥೆ ಅಂತ ಆತರ ಟೈಟಲ್ ಕೊಡುವುದು. ಯಾಕಂದ್ರೆ ಅದು ಹೇಳಿದಲ್ಲ, ನಮ್ಗೆ ನೀರಿನ ನೆನಪಾಗುವುದು ಮಾರ್ಚ್ ಎಂಡ್ ನಂತರ, ಏಪ್ರಿಲ್ ಅಲ್ಲಿ ಅದರದ್ದು ಹೈ ಪಿಚ್ ಹೋಗ್ತದೆ, ಮೇ ಅಲ್ಲಿ ಎಲ್ಲ ಇಷ್ಟ ನೀರಿಲ್ಲ ನೀರಿಲ್ಲ ಎರಡಕ್ಕೆ ನಮ್ದು ನಾಮಕವಾಸ್ತೆ ಮಾತ್ರ ಆಚರಣೆ ನಾಮಕವಾಸ್ತೆ ಅಲ್ಲ, ನಾನು ನಾಮಕವಾಸ್ತೆ ಆಚರಣೆ ಮಾಡುದಿಲ್ಲ, ನಾನು ಅದನ್ನು ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡ್ತೇನೆ. ನಾವು ಕಾನ್ಸೆಪ್ಟ್ ಅಲ್ಲಿ ಅವರಿಗೆ ನಾವು ಬರೀ ನೀರನ್ನು ಉಳಿಸಿ ಅಂತ ಹೇಳುದಿಲ್ಲ, ನೀರನ್ನು ಹೇಗೆ ನೀವು ಕನ್ಸರ್ವ್ ಮಾಡಬಹುದು ಅಂತ. ದೇರ್ ಆರ್ ಸೋ ಮೆನಿ ಮೆಥಡ್ಸ್ ಆಫ್ ಕನ್ಸರ್ವೇಶನ್ ಆಫ್ ವಾಟರ್. ಈಗ ಫಾರ್ ಎಕ್ಸಾಂಪಲ್ ವಾಟರ್ ಬಾಡೀಸ್ ಇದೆ, ಬಾವಿ, ಕೆರೆ, ನದಿ, ಹಳ್ಳ ಇದೆಲ್ಲ ಇದೆ. ಇವುಗಳನ್ನೆಲ್ಲ ನಾವು ಕರೆಕ್ಟ್ ಆಗಿ ಅದನ್ನು ಮಿತವಾಗಿ ಸಂರಕ್ಷಣೆ ಮಾಡಿದ್ರೆ ಮಾತ್ರ ನೆಕ್ಸ್ಟ್ ಇಯರ್ಗೆ ಅವ್ರ ಮುಂದಿನ ಜನಾಂಗಕ್ಕೆ ನಾವು ನೀರನ್ನು ಕರೆಕ್ಟ್ ಆಗಿ ಸಂರಕ್ಷಣೆ ಮಾಡಬಹುದು. ಈಗ ನೀವು ಕರಾವಳಿ ಭಾಗದ ಹೇಳಿದ್ರಿ, ಕರಾವಳಿ ಭಾಗದಲ್ಲಿ ನೋಡಿದ್ರೆ ನಮ್ಮದು 3600 millimeter ಇಂದ ಸಾಧಾರಣ 3800 millimeter ಎವರೇಜ್ ರೈನ್ಫಾಲ್ ಬರ್ತದೆ. ಪ್ರತಿ ವರ್ಷ ಎಸ್ಟಿಮೇಟ್ ಮಾಡಿದಕ್ಕಿಂತ 95-96% ರೈನ್ಫಾಲ್ ಬರ್ತದೆ. ಎರಡು ವರ್ಷದಿಂದ ನಾನು ಒಂದೂವರೆ ವರ್ಷದಿಂದ ಇವರೊಟ್ಟಿಗೆ ನಾನೊಂದು ಚರ್ಚೆಯನ್ನು ಮಾಡಿದ್ದೆ. ವಾಟರ್ ಮ್ಯಾನ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ ಡಾಕ್ಟರ್ ರಾಜೇಂದ್ರ ಸಿಂಗ್ ಅವರು, ನಾನು ಅವ್ರನ್ನ ಉಡುಪಿಗೆ ಸಹ ಒಂದು ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದಿದ್ದೆ. ಅವರಿಗೆ ಜಗತ್ತಿನಲ್ಲಿ ನೀರಿಗೆ ಸಂಬಂಧಪಟ್ಟಂತ ಒಂದು ನೊಬೆಲ್ ಪ್ರಶಸ್ತಿ ಇದೆ, ಅದಕ್ಕೆ ಅದು ಸಿಕ್ಕಿದ್ದು ಇಂಡಿಯಾದಲ್ಲಿ ಇವತ್ತಿನ ತನಕ ಅವರಿಗೆ ಮಾತ್ರ. ಅಂದ್ರೆ ನೀರಿಗೆ ಸಂಬಂಧಪಟ್ಟ ಮೆಗಸೆಸ್ ಅವಾರ್ಡ್ ಒಟ್ಟಿಗೆ ಆ ನೊಬೆಲ್ಗೆ ಈಕ್ವಲೆಂಟ್ ಅವಾರ್ಡ್ ಸಿಕ್ಕಿದ್ದು ಅದು ಅವರಿಗೆ ಮಾತ್ರ. ಸ್ಟಾಕ್ಹೋಮ್ ವಾಟರ್ ಅವಾರ್ಡ್ ಅಂತ ಹೇಳ್ತಾರೆ, ಅದು ಇಡೀ ಇಂಡಿಯಾದಲ್ಲಿ ಇವತ್ತಿನ ತನಕ ಅವರೊಬ್ಬರಿಗೆ ಮಾತ್ರ ಸಿಕ್ಕಿದ್ದು. ಯಾಕಂದ್ರೆ ಅಂತಹ ಕ್ರಾಂತಿಯನ್ನು ಮಾಡಿದ್ದಾರೆ. ರಾಜಸ್ಥಾನದಲ್ಲಿ ಕೆಲವು ಪ್ರದೇಶಗಳಲ್ಲಿ 500-600 millimeter ಪ್ರದೇಶಗಳಲ್ಲಿ ಜಲಕ್ಷಾಮ ಇರುವಾಗ ಯಾವ ತರ ಅವರು ಕೆಲಸ ಮಾಡಿದಾರೆ ಅಂದ್ರೆ, ಈಗ ನಮ್ಮಲ್ಲಿ 3600-3800 millimeter ಇದೆ, ಆದ್ರೆ ನಮ್ಗೆ ನೀರಿನ ಬರಗಾಲ ಇದೆ. ಅಲ್ಲಿ 500-600 millimeter ಇದ್ದವರಿಗೆ ಇವತ್ತಿಗೆ ಇವತ್ತು ಮೇ 15 ಇವತ್ತಿಗೆಲ್ಲ ನೀರಿನ ಬರಗಾಲ ಇಲ್ಲ. ಯಾಕಂದ್ರೆ ದೇ ನೋ ದ ಮೆಥಡ್ಸ್ ಹೌ ಟು ಕನ್ಸರ್ವ್ ದ ವಾಟರ್. ನಾವಿನ್ನು ಕನ್ಸರ್ವೇಶನ್ ಆಫ್ ವಾಟರ್ಗೆ ಹೋಗ್ತಾನೆ ಇಲ್ಲ. ನಮ್ಗೆ ಏನಾಗಿದೆ, ಇವತ್ತು ನೀರು ಬರಲಿಲ್ಲ, ಮುನ್ಸಿಪಾಲಿಟಿ ಅವರು ನಾಳೆ ನೀರು ಕೊಡ್ತಾರಲ್ಲ, ನಾಳೆ ನೀರು ಬಂದು ಇನ್ನು 3 ದಿವಸಕ್ಕೆ ಟೆನ್ಷನ್ ಇಲ್ಲಲ್ಲ. ನಮ್ಮದು ಅದೇ ಕಾನ್ಸೆಪ್ಟ್ ಆಗಿದೆ. ನಮ್ಮದಂದ್ರೆ ನಾನು ನೀವು ಅಂತ ಹೇಳುದಲ್ಲ, ಬಹುತೇಕ ಜನರದ್ದು. ಸೊ ಎಲ್ಲ ಈಗ ಉಡುಪಿ ಜಿಲ್ಲೆಯನ್ನು ನೋಡೋದಾದ್ರೆ, ಉಡುಪಿ ಎಲ್ಲ ನಾಗರಿಕರು, ಹಾಗೆ ಉಡುಪಿ ಆಮೇಲೆ ಕರ್ನಾಟಕ ಆಗ್ಬೋದು, ಆಮೇಲೆ ನಮ್ಮ ಭಾರತ ದೇಶ ಆಗ್ಬೋದು, ಎಲ್ಲ ನಾಗರಿಕರು ಒಂದು ಈಕ್ವಲ್ ಮೈಂಡ್ ಸೆಟ್ ಅನ್ನು ಇಟ್ಕೊಂಡು ನಾವು ನೀರನ್ನು ಉಳಿಸಬೇಕು. ನಮಗಾಗಿ ಅಂತಲ್ಲ, ನಮ್ಮ ನೆಕ್ಸ್ಟ್ ಇಯರ್ಗಾಗಿ, ನಮ್ಮ ಕುಟುಂಬಕ್ಕಾಗಿ, ನಮ್ಮ ಜನರೇಷನ್ಗಾಗಿ, ನಮ್ಮ ನೆಕ್ಸ್ಟ್ ಜನರೇಷನ್ಗಾಗಿ ಅಂತ ನಾವು ಯಾವಾಗ ನಿರ್ಧಾರ ಮಾಡ್ತೇವೆ ಆವಾಗ ಮಾತ್ರ ಈ ನೀರಿನ ಸಮಸ್ಯೆಯನ್ನು ಹಂತ ಹಂತವಾಗಿ ನಾವು ಅದನ್ನು ಮುಕ್ತಾಯ ಮಾಡ್ಬೋದು. ಒಂದೇ ಸಲ ಮಾಡ್ಲಿಕ್ಕೆ ಇದನ್ನು ಮಿರಾಕಲ್ ಅಲ್ಲ, ನಾವು ನೀವಾಗಲೇ ಮೆಜಿಷಿಯನ್ಸ್ ಅಲ್ಲ, ಮಾಡ್ಲಿಕ್ಕೆ ಆಗುದಿಲ್ಲ. ಬಹಳಷ್ಟು ಮೆಥಡ್ಗಳಿದೆ. ಈಗ ಫಾರ್ ಎಕ್ಸಾಂಪಲ್, ಫಸ್ಟಿಗೆ ಎಲ್ಲರ ಮನೆಯಲ್ಲಿ ಬಾವಿ ಇರ್ತದೆ, ನೀರಿನ ಮೂಲ. ಕಳೆದ ವರ್ಷ ನಾನು ಒಬ್ರಿಗೆ ಹೇಳಿದೆ, ನನ್ನ ಮಿತ್ರರಿಗೆ ಹೇಳಿದೆ, ನೀವು ಬಾವಿಯಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ತೀರಾ ಅಂತ. ಅಂದ್ರೆ ಎಂತ ಕೇಳಿದೆ, ನಾನು ಹೇಳಿದೆ ಏನಿಲ್ಲ, ಬಾವಿಯಲ್ಲಿ ನಿಮ್ಮ ಬಿಲ್ಡಿಂಗ್ನ ನೀರನ್ನು ಒಂದು ಈ ಒಂದು 200-150 liter ಬ್ಯಾರಲ್ ಸಿಗುತ್ತೆ, ಈ ಪ್ಲಾಸ್ಟಿಕ್ ಇದ್ದು ನೀಲಿ ಕಲರ್ ಡಬ್ಬಿ, ಅದರಲ್ಲಿ 40 mm ಸ್ಟೋನ್, ಆಮೇಲೆ ಅದರ ಮೇಲೆ 20 mm, ಆಮೇಲೆ 10 mm ಬೇಬಿ ಜೆಲ್ಲಿ ಹಾಕಿ, ಅದರ ಮೇಲೆ ಸ್ವಲ್ಪ ಸ್ಯಾಂಡ್ ಹಾಕಿ, ಅದರ ಮೇಲೆ ಚಾರ್ಕೋಲ್ ಹಾಕಿ ಕ್ಲೀನ್ ಆಗ್ತದೆ. ಸ್ಯಾಂಡಿನ ಕೆಳಗೆ ಚಾರ್ಕೋಲ್ ಹಾಕಿ ಈ ಕಡಿಮೆ ಖರ್ಚಿನಲ್ಲಿ ಫಿಲ್ಟರ್ ಅಂತ ಹೇಳ್ಬೋದು ನಾವು. 15-20 thousand ಕೊಟ್ಟು ಮಾಡೋ ಬದಲಿಗೆ ಇದು ನಿಮ್ಗೆ ಸಾಧಾರಣ ಒಂದು 1.5-2 thousand ಆಗ್ತದೆ ಫಿಲ್ಟರ್ ಮಾಡಿ. ಅದ್ರ ಕೆಳಗೊಂದು ಪೈಪ್ ಕೊಡಿ, ಔಟ್ಲೆಟ್, ಆ ನೀರೇನು ಬರ್ತದೆ ಅಲ್ಲಿ ಪುನಃ ಫಿಲ್ಟರ್ ಹಾಕಿ ಸಣ್ಣದು, ಆ ನೀರನ್ನು ಬಾವಿಗೆ ಬಿಡಿ ಅಂತ. ಅದಕ್ಕೆ ಅವ್ರದ್ದೊಂದು ಕ್ವಶನ್ ಬಂತು ಇಮಿಡಿಯೇಟ್ಲಿ, ನಾನು ಸೆಂಟೆನ್ಸ್ ಕಂಪ್ಲೀಟ್ ಮಾಡೋ ಮೊದಲೇ, ಅಲ್ಲ ಬಾವಿಯಲ್ಲಿ ನೀರು ಫುಲ್ ಆದ್ರೆ ಬಾವಿಯಲ್ಲಾದ್ರೂ ಬಿದ್ದರೆ ಅಂತ. ನಾನು ಹೇಳಿದ ಬಾವಿ ಆ ಥರ ಬೀಳುದಿಲ್ಲ. ಸರಿ, ಇನ್ನೊಬ್ಬರಿಗೆ ನಾನು ಹಾಗೆ ಸಜೆಷನ್ ಕೊಟ್ಟಾಗ ಅವ್ರು ಹೇಳುದು, ಅಲ್ಲ ನಮ್ಮ ಏರಿಯಾದಲ್ಲಿ ಒಂದು 50-60 ಬಾವಿ ಉಂಟು, ನಾನು ಒಬ್ಬನೇ ಬಾವಿಯಲ್ಲಿ ನೀರು ಕನ್ಸರ್ವೇಷನ್ ಮಾಡಿದ್ರೆ ಅದು ಉಳಿದವರಿಗೆ ಹೋಗ್ತದಲ್ಲ, ನನಗೇನು ಲಾಭ ಅಂತ. ನಾನು ಹೇಳಿದೆ ನೋಡಿ, ನನ್ನ ಬಾವಿ ಸಣ್ಣದು, ಬೇರೆಯವರ ಬಾವಿ ದೊಡ್ಡದು, ನನ್ನ ಬಾವಿ ಸ್ವಲ್ಪ ಮೇಲಿನ ಲೆವೆಲಲ್ಲಿ ಇದೆ, ನಾನು ನೀರು ಇದು ಮಾಡಿದ್ರೆ ಅವ್ರಿಗೆ ಹೋಗುತ್ತೆ. ನಾನು ಹೇಳಿದೆ, ನೀವು ಪ್ರತಿಯೊಬ್ಬರು ಇದೇ ತರ ಥಿಂಕ್ ಮಾಡಿ ಮೈಂಡ್ ಸೆಟ್ ಮಾಡಿದ್ರೆ ಯಾರು ಮಾಡೋದಿಲ್ಲ. ಈಗ 50 bore ಇರೋ ಒಂದು ಲೊಕ್ಯಾಲಿಟಿಯಲ್ಲಿ ನೀವು ಒಬ್ಬೊಬ್ಬರು ಇದೇ ತರ ಒಂದು ಚಿಂತನೆಯನ್ನು ಮಾಡಿದ್ರೆ ಮತ್ತೆ ಕೊನೆಗೆ ನಿಮ್ಮ ಚಿಂತನೆ ಹೋಗೋದು ಚಿಂತೆ ಆಗ್ತದೆ. ಸೊ ಹಾಗಾಗಿ ನೀವು ದೃಷ್ಟಿ ಬದಲಾಯಿಸಿದ್ರೆ ಮಾತ್ರ ನಿಮ್ಮ ದೃಷ್ಟಿಕೋನ ಬದಲಾಗ್ತದೆ, ನಜರ ಬದಲಾಗ್ತದೆ. ನನಗೊಂದು ಜೋಕ್ ನೆನಪಾಗ್ತದೆ, ಒಂದು ಊರಿನಲ್ಲಿ ಒಬ್ಬ ರಾಜ ಇದೆ, ಇದು ಮಳೆಗಾಲದಲ್ಲಿ ಹಾಲಿನ ಅಭಿಷೇಕದ್ದು, ಒಬ್ಬ ಕೆರೆಯ ತೋಡಿದ ಅಂತ ಕೆರೆಯಲ್ಲಿ ಎಲ್ರಿಗೆ ಹೇಳ್ತಾನಂತೆ, ನಮ್ಮ ರಾಜ್ಯದ ಪ್ರಜೆಗಳಿಗೆ, ನಾಳೆ ಕೆರೆ ನಾವು
ಉದ್ಘಾಟನೆ ಮಾಡ್ತಿದ್ರು ನಿಮ್ಮ ಮನೆಯಿಂದ ಒಂದೊಂದು ಲೋಟದಂದು ಲೋಟ ಹಾಲು ಹಾಕಿ ಅಂತ ಎಲ್ಲರು ಎಣಿಸಿದೆ ಏನಂದ್ರೆ ನಾನು ನೀರು ಹಾಕ್ತೇನೆ, ಉಳಿದವರು ಹಾಲು ಹಾಕ್ತಾರೆ. ರಾಜ ಬಂದ ನೋಡ್ಬೇಕಾದ್ರೆ ಎಲ್ಲ ನೀರೇ ಇದೆ. ನಾನೊಬ್ಬ ಮಾಡಿದ್ರೆ ಏನು ಏನಂತ. ಸೊ ಪ್ರತಿಯೊಬ್ಬರು ದೃಷ್ಟಿಕೋನ ಬದಲಾಯಿಸಿಕೊಂಡು ದೃಷ್ಟಿ ಬದಲಾಯಿಸಾಗ ನಿಮ್ಮ ದೃಷ್ಟಿಕೋನ ಬದಲಾಗ್ತದೆ. ನಾನು ಹೇಳಿದಾಗ ನಜರ್ ಬದಲಿಗೆ ಅಥವಾ ನಜರ ಬದಲಿಗೆ ನೀವು ನಾನು ಸ್ವಲ್ಪ ಸಮಾಜಕ್ಕೆ ಏನಾದರೂ ಕೊಡಬೇಕು, ಸಮಾಜಕ್ಕೆ ಬೇಡ ಬಿಡ್ರಿ, ನಿಮ್ಮ ಕಮ್ಯುನಿಟಿಗೆ ಏನಾದರೂ ಕೊಡಿ. ನಿಮ್ಮ ಕಮ್ಯುನಿಟಿಗೆ ಬೇಡ, ನಿಮ್ಮ ಮನೆಯ ಬಾವಿಗೊಂದು ಏನಾದರೂ ಕಂಟ್ರಿಬ್ಯೂಷನ್ ಕೊಡಿ. ನಿಮ್ಮ ಮನೆ ಬಾವಿಗೆ ನಾನು ಸ್ವಲ್ಪ ಕನ್ಸರ್ವೇಷನ್ ವಾಟರ್ ಮಾಡಬೇಕು. ಆ ಕಮ್ಯುನಿಟಿಲಿರೋ ಎಲ್ಲ ಬಾವಿಗಳಲ್ಲಿ ನೀರು ಕನ್ಸರ್ವೇಷನ್ ಮಾಡಿದರೆ ನೀರಿನ ಅಂತರ್ಜಲ ಮಟ್ಟ ಏರ್ತಾ ಬರ್ತದೆ. ಅಂತರ್ಜಲ ಮಟ್ಟ ಏರಿದಾಗ ನೆಕ್ಸ್ಟ್ ಇಯರ್ಗೆ ಬೆನಿಫಿಟ್ ಆಗೋದು ನಿಮಗೆ. ಏನಾಗ್ತಾರೆ ಅಂದ್ರೆ ಅದರಿಂದ ಬರೀ ನಿಮ್ಮ ನೀರಿನ ಸಮಸ್ಯೆ ಮಾತ್ರ ಸಾಲ್ವ್ ಆಗೋದಿಲ್ಲ, ಅಕ್ಕಪಕ್ಕದಲ್ಲಿ ಸ್ವಲ್ಪ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲೇ ಇದ್ರೆ ಅದು ಒಂದು ಸಾಲ್ವ್ ಆಗ್ತದೆ. ಸೊ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಮೆಥಡ್ ಅಂತ ಹೇಳ್ಬೋದು. ಒಂದು ಸಾಮರಸ್ಯ, ಶಾಂತಿ, ಒಂದು ಒಳ್ಳೆ ರಿಲೇಷನ್ಶಿಪ್ ಮೇಂಟೈನ್ ಆಗಲಿಕ್ಕೆ ಇದೆಲ್ಲ ಬಹಳ ಮಾಡಬೇಕಾಗತ್ತೆ. ಮತ್ತೆ ಕೆರೆಗಳನ್ನು ನಾವು ನೋಡ್ತೇವೆ. ನಾನು 2014 ಪರಮಶಿವ ಇಂಜಿನಿಯರ್ ಅವರು ತೀರಿ ಹೋದ 4ನೇ ದಿವಸ ಎತ್ತಿನ ಹೊಳೆಯ ಬಗ್ಗೆ ಒಂದು ನ್ಯಾಷನಲ್ ಕಾನ್ಫರೆನ್ಸ್ ಅಲ್ಲಿ ಒಂದು ನನ್ನ ಒಂದು ವಿಚಾರ ಮಂಡನೆ ಮಾಡಿದ್ದೆ. ನನಗೆ ಕೊಟ್ಟಿದ್ರು 1/2 ಗಂಟೆ. 1/2 ಗಂಟೆ ಮಾತಾಡಿದ ಆದ್ಮೇಲೆ ನಾನು ಹೇಳಿದೆ ಶುಡ್ ಐ ಸ್ಟಾಪ್ ಅಂತ. ಅದಕ್ಕೆ ಅಲ್ಲಿದ್ದವ್ರು ಹೇಳಿದ್ರು ನೀವು ಕಂಟಿನ್ಯೂ ಅಂತ. ನಾನು ಸಾಧಾರಣ 1.75 ಗಂಟೆ 2 ಗಂಟೆ ತನಕ ಮಾತಾಡಿದೆ ಎತ್ತಿನ ಹೊಳೆ ಬಗ್ಗೆ. ಎತ್ತಿನ ಅಲ್ಲ, ನಾನು ಡೈವರ್ಷನ್ ಆಫ್ ರಿವರ್ ಬಗ್ಗೆ ಮಾತಾಡಿದ್ದೆ. ನನ್ನ ಮೇನ್ ಕಾನ್ಸೆಪ್ಟ್ ಡೈವರ್ಷನ್ ಆಫ್ ರಿವರ್. ಅದರಲ್ಲಿ ಒಂದು ಕೇಸ್ ಇಡೆ ಎತ್ತಿನ ಹೊಳೆ ತಗೊಂಡಿದ್ದೆ. ನಾನು ಸ್ಟಾರ್ಟ್ ಮಾಡಿದ್ದು ಚೈನಾದಿಂದ. ಚೈನಾದಲ್ಲಿ ಒಂದು ರಿವರ್ ಡೈವರ್ಷನ್ ಮಾಡ್ತಾ ಇದ್ದಾರೆ. ಅಂದ್ರೆ ನನ್ನ ಕಾನ್ಸೆಪ್ಟ್ ಏನಂದ್ರೆ ರಿವರ್ ಡೈವರ್ಷನ್ ಯಾಕೆ ಮಾಡ್ತಾರೆ, ಯಾಕೆ ಮಾಡಬೇಕು, ಯಾಕೆ ಮಾಡಬಾರದು ಅಂತ. ಅದರಿಂದ ಕೆಲವು ಅಡ್ವಾಂಟೇಜಸ್ ಇದೆ, ಕೆಲವು ಡಿಸ್ಅಡ್ವಾಂಟೇಜಸ್ ಇದೆ. ಸೊ ಈಗ ಇವತ್ತಿಗೆ ನಾವು ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ನೀರಿನ ಸಮಸ್ಯೆ ಇದೆ. ನೀವು ಕಳೆದ ಪ್ರೋಗ್ರಾಮ್ ಅಲ್ಲಿ ಮೆನ್ಷನ್ ಮಾಡಿದ್ರಿ, ನಂಗೆ ನೆನಪಿದೆ. ಈ ನೀರು ಫಾರ್ ಎಕ್ಸಾಂಪಲ್ ಈ ನಿಮ್ಮ ಕೊಳವೆ ಬಾವಿಯಲ್ಲಿ ನೀರಿನ ಮಟ್ಟ ಕೆಳಗೆ ಹೋದಾಗ ಆ ನೀರಿನಲ್ಲಿ ಫ್ಲೋರೈಡ್ ಜಾಸ್ತಿ ಆಗಿರ್ತದೆ. ಅದರಿಂದಾಗಿ ಬಯಾಲಜಿಕಲಿ ನಿಮ್ಮ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಹೇಳುದಾದ್ರೆ ಬಹಳಷ್ಟು ಸಮಸ್ಯೆಗಳಾಗ್ತದೆ. ಫ್ಲೋರೈಡ್ ಕಂಟೆಂಟ್ ಅಲ್ಲಿ ಸುಮಾರು ಆಗ್ತದೆ. ಆವಾಗ ಸಮಸ್ಯೆ ಆಗೋದವರಿಗೆ, ಆ ಏರಿಯಾದವರಿಗೆ ಆ ನಿಮ್ಮ ಫ್ಲೋರೈಡ್ ಕಂಟೆಂಟ್ ಅನ್ನು ತೆಗಿಬೇಕಾದ್ರೆ ಪುನಃ ನೀವಲ್ಲಿ ನೀರು ಪಂಪೇ ಮಾಡಬೇಕು. ಈಗ ಮಳೆಗಾಲದಲ್ಲಿ ನೀರಿಲ್ಲದಿದ್ರೆ ಏನ್ ಮಾಡಬೇಕು? ಸೊ ಈಗ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಆದ ಸಮಸ್ಯೆ, ನಾವು ನಮ್ಮ ಕರಾವಳಿ ತೀರದಲ್ಲಿ ನಾವು ಆಲಸ್ಯದಿಂದ ಮೈಮರೆತುಕೊಂಡು ನಮ್ಗೇನಾಗೋದಿಲ್ಲಪ್ಪ, ನಮ್ಗೆ 3,600 mm ಮಳೆ ಬರ್ತದೆ, ಒಂದು 2 ತಿಂಗಳು ಮಾತ್ರ ನಾವು ಸಮಸ್ಯೆಯಲ್ಲಿರೋದು, ದಾಲಾಪೂಜ ನಮ್ಮ ಇಂಚನೆ ಕುಲುಗ ಅಂತ ಇದ್ರೆ ಒಂದಲ್ಲ ಒಂದು ದಿನ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಆದಂತಹ ನೀರಿನ ಸಮಸ್ಯೆ ಅಭಾವ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಬರಬಹುದು ಅಂತ ಹೇಳಲಿಕ್ಕೆ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ. ಇಲ್ಲ ಸರ್, ಇಲ್ಲೊಂದು ಹೇಳ್ತೇನೆ. ಈ ಜನರಿಗೆ ಒಂದು ಒಂದು ಅರಿವು ಇಲ್ಲದೆ ಕಾರಣ, ಒಂದು ಯಾಕಂತ ಹೇಳಿದ್ರೆ ನೀವು ಹೇಳಿದ ಅರಿವು ಅರಿವಲ್ಲ, ಈ ಜನರಿಗೆ ಮೈಂಡ್ ಸೆಟ್ ಏನಾಗಿದೆ ಅಂದ್ರೆ, ಯಾಕಂತ ಹೇಳಿದೆ, ನಾನು ಒಂದು ಬೋರ್ವೆಲ್ ಆಗಿದ್ದೀನಿ, ನನ್ನ ಮನೆ ಬೋರ್ವೆಲ್ ಆಗಿದ್ದೀರಿ, 2 ವರ್ಷ 3 ವರ್ಷ ಆದ ನಂತರ ನೀವು ಹೇಳಿದಾಗ ಅಂತರ್ಜಲ ಮಟ್ಟ ಕುಸಿತದೆ, ಒಂದು ನೀರು ಗಡಸ್ ರೂಪಕ್ಕೆ ಬರ್ತದೆ, ಹಳದಿ ರೂಪಕ್ಕೆ ಬರ್ತದೆ, ಹಾರ್ಡ್ ವಾಟರ್ ಅಂತ ಹೇಳ್ತಾರೆ. ಆಗ ಅವ್ರು ಏನ್ ಹೇಳ್ತಾರೆ, ನಾನು ಹಾಕಿದ ಪೈಪ್ ಮಣ್ಣು ಬಿಡ್ತಾ ಇದೆ, ಪೈಪ್ ಮಣ್ಣು ಬಿಡ್ತಾ ಇದೆ, ಹಾಗಾಗಿ ಅದರದ್ದು ಒಂದು ಗಡಸು ನೀರು ಅಂತ ಹೇಳಿ. ಯಾಕಾಗಿ ಅವ್ರ ನೀರು ಆಳಕ್ಕೆ ಹೋಗ್ತಾ ಇರುವಾಗ ಅಲ್ಲಿ ಗಡಸುತನ ಬರ್ತದೆ ಅಂತ ಅದು ಆಲೋಚನೆ ಮಾಡ್ತಾ, ಅದು ಆಲೋಚನೆ ಮಾಡುದಿಲ್ಲ. ಮತ್ತೆ ನಾವು ಆಕ್ಚುಲಿ ಈ ಪ್ರಾಬ್ಲಮ್ ಇರೋದು ಈ ಎಜುಕೇಶನ್ ಇಲ್ಲದವ್ರಿಗೆ ಅಂತಲ್ಲ, ಎಜುಕೇಟೆಡ್ ಇದ್ದವರಿಗೆ ಸಮಸ್ಯೆ ಇದೆ. ಅದು 2 ವರ್ಷದಿಂದ ಸಹಿ ಸಂಗ್ರಹ ಮಾಡುವಾಗ ಒಂದು ಜೆಂಟಲ್ಮೆನ್ ಒಂದು ಲಕ್ಷುರಿಯಸ್ ಕಾರಲ್ಲಿ ಬಂದು ಹೇಳಿದ್ರು, ವಾಟ್ ಯು ಪೀಪಲ್ ಆರ್ ಡೂಯಿಂಗ್ ಅಂತೇಳಿ. ನಾವು ಹೇಳಿದ್ರೆ ಸಹಿ ಸಂಗ್ರಹ ಮಾಡ್ತೇವೆ ಅಂತ ತಗ್ದ ಬಾಯಲ್ಲಿ ನನಗೆ ಹೇಳಿಬಿಟ್ರೆ, ನನಗೆ ಮತ್ತು ವಿದ್ಯಾರ್ಥಿಗಳಿಗೆ, ಯು ಪೀಪಲ್ ಆರ್ ವೇಸ್ಟಿಂಗ್ ಯುವರ್ ಟೈಮ್, ಯು ಆರ್ ಸ್ಟ್ಯಾಂಡಿಂಗ್ ಇನ್ ದ ಹಾಟ್ ಸನ್ ಆ್ಯಂಡ್ ಯು ಆರ್ ವೇಸ್ಟಿಂಗ್ ಯುವರ್ ಟೈಮ್. ನಾವು ಹೇಳಿದೆವು, ಇಲ್ಲ ಸರ್ ನಾವು ಸಮಯ ವೇಸ್ಟ್ ಮಾಡ್ತಾ ಇಲ್ಲ, ಸಮಯ ಹೇಗೆ ಸದುಪಯೋಗ ಮಾಡಬೇಕಂತ ನಾವು ಜನರಿಗೆ ತಿಳಿಸ್ತಾ ಇದ್ದೇವೆ, ಆ್ಯಂಡ್ ವಿ ಆರ್ ಡೂಯಿಂಗ್ ಎ ಗ್ರೇಟ್ ಥಿಂಗ್ ಅಂತ ಒಂದು ಪ್ಯಾಂಪ್ಲೆಟ್ ಕೊಟ್ಟೆ. ದಟ್ ಜೆಂಟಲ್ಮೆನ್ ಜಸ್ಟ್ ಟ್ಯಾರ್ ದ ಪ್ಯಾಂಪ್ಲೆಟ್ ಆ್ಯಂಡ್ ಥ್ರೋ ಆನ್ ಮೈ ಫೇಸ್. ಅವರು ಅದನ್ನು ಪ್ಯಾಂಪ್ಲೆಟ್ ಅನ್ನು ಮುದ್ದೆ ಮಾಡಿ ಹರಿದುಕೊಂಡು ಬಿಸಾಡಿದ್ರು, ಪರವಾಗಿಲ್ಲ. ಯಾಕಂದ್ರೆ 12,000 ನಮ್ಗಂತವ್ರು ಇಬ್ಬರು ಮಾತ್ರ ಸಿಕ್ಕಿದ್ರು, ಉಳಿದವರೆಲ್ಲ ಎಲ್ಲಿ ತನಕ ಅಂದ್ರೆ ಇಬ್ಬರು ಸಾಧಾರಣ 80 ವರ್ಷ ಆದವರು ಮಹಿಳೆಯರು, ಅವ್ರಿಗೆ ಅಕ್ಷರ ಗೊತ್ತಿಲ್ಲ. ಅವ್ರು ಹೇಳಿದ್ರು, ನೀವು ಮಕ್ಕಳೇ ನೀವು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರ, ನೀರಿನ ಸಮಸ್ಯೆಯನ್ನು ಜನರಿಗೆ ಮನದಟ್ಟು ಮಾಡ್ತಾ ಇದ್ದೀರ. ನಾವು ಬರೀ ಸರಿ ಸಂಗ್ರಹ ಮಾಡಿದಷ್ಟೇ ಅಲ್ಲ, ನಾವು ಅದರಲ್ಲಿ ಜನರಿಗೆ ಈ ಒಂದು ಕರಪತ್ರ ನಾನೇ ಪ್ರಿಂಟ್ ಮಾಡಿದೆ ಕನ್ನಡದಲ್ಲಿ 2 ಸೈಡ್. ಅದರಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂದ್ರೆ ಏನು, ಅಂತರ್ಜಲ ಮಟ್ಟ ಹೇಗೆ ಹೆಚ್ಚಿಸುದು, ಅದೆಲ್ಲ ಸಣ್ಣ ಸಣ್ಣ ಲೈನ್ ಡಯಾಗ್ರಾಮ್ಸ್ ಚಿತ್ರಗಳನ್ನೆಲ್ಲ ಹಾಕಿ ಅದಕ್ಕೆ ಕೆಲವು ಡೇಟಾಗಳನ್ನು ಕೊಟ್ಟು ಜನರಿಗೆ ಕೊಟ್ಟು ನಾವು ಅಲ್ಲೇ ಆನ್ ದ ಸ್ಪಾಟ್ ಎಕ್ಸ್ಪ್ಲೇನ್ ಮಾಡಿದ್ವಿ ಮಂಗಳೂರಿನ 3 ಕಡೆ. ಆ ಇಬ್ರು ಹೆಂಗಸರು ಬಂದು ಹೇಳಿದ್ರು, ವಯೋವೃದ್ಧರು, ಬಹಳ ಖುಷಿಯಾಗ್ತಾ ಇದೆ, ನಮ್ಗೆ ಸಿಗ್ನೇಚರ್ ಹಾಕ್ಲಿಕ್ಕೆ ಬರ್ತಾ ಇಲ್ಲ, ನಮ್ಮ ಪರವಾಗಿ ನೀವೇ ಸಿಗ್ನೇಚರ್ ಹಾಕೊಂಡು ಬಿಡಿ ಅಂತ ಹೇಳಿದ್ರು. ಯಾಕೆ ನಮ್ಗೆ ಇಂಥ ಪ್ರೋಗ್ರಾಮ್ ಎಲ್ಲ ಮಾಡುವಾಗ ಖುಷಿಯಾಗ್ತದೆ. ನಾವು ಔಟ್ಡೋರ್ ಆಗಿ ಬಂದು ಮಾಡ್ಬೇಕು. ನಾವು ಆಸ್ ಎ ಒಂದು ಪ್ರೊಫೆಸರ್ ಆಗಿ ನಾನು ಹೇಳ್ತಾ ಇದ್ದೇನೆ, ಕಾಲೇಜಲ್ಲಿ ಕೂತ್ಕೊಂಡು, ಕಾಲೇಜ್ ಒಳಗಡೆ ಕೂತ್ಕೊಂಡು ಯಾರ್ಯಾರು ದೊಡ್ಡ ವಿದ್ವಾಂಸರನ್ನೆಲ್ಲ, ವಿದ್ವಾಂಸರಂದ್ರೆ ಈ ನಮ್ಮ ಟೆಕ್ನಿಕಲ್ ವಿದ್ವಾಂಸರ್ ಅಂತ ಹೇಳ್ತೇವೆ, ಅವರನ್ನೆಲ್ಲ ಕರ್ಕೊಂಡು ಬಂದು ಗೊತ್ತಿದ್ದ ವಿಷಯವನ್ನು ಗೊತ್ತಿದ್ದವ್ರು ಹೇಳಿದ ಪ್ರಯೋಜನ ಇಲ್ಲ. ಅದು ಇಂಥ ನಿಮ್ಮ ಟಿ ವಿ ಚಾನಲಲ್ಲಿ ಬಂದು ಪ್ರೋಗ್ರಾಮ್ಸ್ ಮಾಡಬೇಕು, ಅಥವಾ ನೀವು ಸಮಾಜದಲ್ಲಿ ಯಾವುದಾದ್ರು ಕೇರಿಗೆ ಹೋಗ್ಬೇಕು, ಇಲ್ಲಿ ನೀರಿನ ಸಮಸ್ಯೆ ಇದೆ ಅಲ್ಲಿಗೆ ಹೋಗಿ ಮಾಡಬೇಕು. ಹೈಸ್ಕೂಲ್ ಮಕ್ಕಳಿಗೆ ಹೇಳ್ಬೇಕು, ಯಾಕಂದ್ರೆ ಇವತ್ತಿನ ಹೈಸ್ಕೂಲ್ ಮಕ್ಕಳೇ ನಾಳೆ ಭಾರತದ ಉತ್ತಮ ಪ್ರಜೆಗಳಾಗಿ ಬೆಳೆಯುವವರು, ಬೆಳೆಯುವ ಸರಿ ಮೊಳಕೆಲ್ಲೆಂದಾಗೆ. ಸೊ ಹಾಗಾಗಿ ನೀವು ಸಣ್ಣ ಮಕ್ಕಳಿಂದ ಹಿಡಿದು ಆ ಒಂದು ಯಂಗ್ಸ್ಟರ್ ಏಜ್ ತನಕ, ಅಪ್ ಟು ಮಿಡ್ಲ್ ಏಜ್ ತನಕದವರಿಗೆ, ಜನರಿಗೆ ನೀವೊಂದು ಮನವರಿಕೆ ಮಾಡಿಕೊಡ್ಬೇಕು. ನೀರಂದ್ರೇನು, ಅದನ್ನು ಹೇಗೆ ನೀವು ಸಂರಕ್ಷಣೆ ಮಾಡಬೇಕು,
ಅದು ನೀರಿಗೆ ಜಾತಿ ಮತ ಭೇದ, ನೀರಿಗೆ ಬಿಲೋ ಪವರ್ಟಿ ಲೈನ್, ಮಿಡ್ಲ್ ಮ್ಯಾನ್, ರಿಚ್ ಮ್ಯಾನ್ ಅಂತೇನು ಬರೋದಿಲ್ಲ. ಕೆಲವು ಕಡೆ ನಾನು ನೋಡಿದ್ದೇನೆ, ಮೆನ್ಷನ್ ಮಾಡ್ಬೇಕಂತಿಲ್ಲ, ಮನೆಯನ್ನು ಪಾಶ್ ಬಂಗ್ಲೆ ಕಟ್ಟಿರ್ತಾರೆ, ವೆರಿ ಹೈಫೈ ಸೊಸೈಟಿ, ನೀರಿಲ್ಲ ಅವರಿಗೆ. ಸೊ ಆವಾಗ ಏನಾಗುತ್ತೆ ಅಂದ್ರೆ, ನೀವು ಯಾವ ಸ್ಟ್ರಕ್ಚರ್ ಬೇಕಿದ್ರೆ ಕಟ್ಕೊಳ್ಳಿ, ಸಿವಿಲ್ ಇಂಜಿನಿಯರಿಂಗ್ ಟರ್ಮ್ ಹೇಳುದಾದ್ರೆ, ಇಫ್ ದರ್ ಇಸ್ ನೋ ವಾಟರ್, ಇಫ್ ದರ್ ಇಸ್ ನೋ ಎಲೆಕ್ಟ್ರಿಸಿಟಿ, ದ ಎಂಟೈರ್ ಸ್ಟ್ರಕ್ಚರ್ ವಿಲ್ ಲೂಸ್ ಇಟ್ಸ್ ವ್ಯಾಲ್ಯೂ. ಆ ಅಸೆಟ್ ಯುಟಿಲೈಸೇಷನ್ ಅಂತ ಏನ್ ಹೇಳ್ತೇವೆ, ದಟ್ ವಿಲ್ ಬಿಕಮ್ ಬಿಗ್ ಝೀರೋ, ನಮ್ಮ ಆರ್ಯಭಟರಿಗೆ ಕ್ರೆಡಿಟ್ ಹೋಗ್ಬೇಕು. ಸೊ ಝೀರೋ ಆಗ್ಬಿಡುತ್ತೆ. ಹಾಗಾಗಿ ನೀರು ಮತ್ತೆ ಕರೆಂಟ್ ಎರಡು ಮುಖ್ಯ. ಈಗ ನಮ್ಗೆ ಮಳೆ ಬರುವ ಮೊದಲು ನಮ್ಗೆ ನೀರಿನ ಸಮಸ್ಯೆ, ಮಳೆ ಬರುವಾಗ ನಮ್ಗೆ ಕರೆಂಟಿನ ಸಮಸ್ಯೆ ಆಗುತ್ತೆ, ಅಲ್ಲಲ್ಲಿ ಮರಗಳು ಬಿದ್ದು ಬಹುಶಃ ಆಗಿ ಇನ್ನೊಂದು ಪ್ರೋಗ್ರಾಮ್ ಮಾಡ್ಬೇಕಂತ ಕಾಣುತ್ತೆ. ಅದು ಸೆಕೆಂಡ್ ಪಾರ್ಟ್. ಇನ್ನಷ್ಟು ವಿಶ್ಲೇಷಣೆ ಮಾಡುವ ಸರ್ ಈ ಬರದ ಬಗ್ಗೆ ಎಲ್ಲ, ಅದಕ್ಕಿಂತ ಒಂದು ಪುಟ್ಟ ವಿರಾಮ ತಕೊಂಡ್ರೆ, ವೀಕ್ಷಕರೇ ಇನ್ನಷ್ಟು ವಿಶ್ಲೇಷಣೆ ಮಾಡುವ, ಹೇಗೆ ನಾವು ಎಲ್ಲ ಬರವನ್ನು ತಡಿಬಹುದು, ನೀರಿನ ಸಮಸ್ಯೆಯನ್ನು ನಿವಾರಣೆ ಮಾಡಬಹುದು ಅಂತ ಹೇಳಿ ಒಂದು ಪುಟ್ಟ ವಿರಾಮದ ನಂತರ. ವೀಕ್ಷಕರೇ, ಜಲಕ್ಷಾಮ, ಜಲಕ್ಷಾಮ ಬರಗಾಲ, ಅದರ ಬಗ್ಗೆ ಮಾತಾಡ್ತಾ ಇದ್ವಿ. ನನ್ನೊಂದಿಗೆ ನಮ್ಮ ಮಿತ್ರರಾದಂಥ ಪ್ರೊಫೆಸರ್ ಶ್ರೀನಾಥ್ ರಾವ್ ಇದ್ದರು, ಅವರನ್ನು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಸರ್, ನಾವು ನೀರಿನ ಅಭಾವದ ಬಗ್ಗೆ ಮಾತಾಡ್ತಿದ್ವಿ, ಕರ್ನಾಟಕ ಆಗಲಿ ಬೇರೆ ಎಲ್ಲರ ಬಗ್ಗೆ ಮಾತಾಡ್ತಿದ್ವಿ. ಆದರೆ ನಾವು ಈಗ ಗಮನಿಸಬೇಕಾದ್ರೆ ದಕ್ಷಿಣ ಕನ್ನಡ ಉಡುಪಿ, ನಾವು ಕರಾವಳಿಯ ಭಾಗಕ್ಕೆ ಬರೋಣ. ಎಲ್ಲರೂ ಮುಂಚಿನಿಂದ ಹೇಳ್ತಿರು, ಪರಶುರಾಮ ಸೃಷ್ಟಿ, ನಮಗೇನು ಯಾವುದರಲ್ಲೂ ಕೊರತೆ ಇಲ್ಲ, ನಮ್ಮಲ್ಲಿ ಮೂರು ಕಡೆ ನೀರಿದೆ, ಸಮುದ್ರ ಇದೆ, ನದಿಗಳು ತುಂಬಲಿದೆ, ಹರಿತವೆ, ಸಾಕಷ್ಟು ಡ್ಯಾಮ್ಗಳಿದ್ದಾವೆ. ಆದರೂ ಕೂಡ ಇವತ್ತು ನಾವೇ ತುಂಬ ಕಷ್ಟದಲ್ಲಿದ್ವಿ, ನಾವೇ ನೀರಿಗಾಗಿ ಹಾಹಾಕಾರ ಪಡ್ತಾ ಇದ್ವಿ, ನಾವೇ ದೇವರ ಮೊರೆ ಹೋಗ್ತಿದ್ವಿ, ಮಳೆ ಬರಲಿ ಅಪ್ಪ, ನಾವೇ ಹೇಳ್ತಿದ್ವಿ ನೀವು ಎಷ್ಟೋ ಮಳೆ ಬರ್ತಿದ್ವಿ, ಕರಾವಳಿಯಲ್ಲಿ ಸಾಕಷ್ಟು ಮಳೆ ಬೀಳ್ತದೆ. ಆದರೆ ಇವತ್ತು ನಾವೇ ಬೇಡ್ಕೊಳ್ತಿದ್ವಿ, ಒಮ್ಮೆ ಮಳೆ ಬರಲಿ, ಒಮ್ಮೆ ಮಳೆ ಬರಲಿ ಅಂತ. ಯಾಕಾಗಿ ಸರ್ ಈಗ ಅಭಾವ? ನೋಡಿ, ಒಂದು ಹೇಳ್ತೇನೆ. ಈಗ ನೀವು ಅಷ್ಟು ಹೇಳಿದ್ರಿ, ಪರಶುರಾಮ ಸೃಷ್ಟಿ ಅದು ಸತ್ಯ. ನಮ್ಮ ಕರಾವಳಿ ತೀರದಲ್ಲಿ ಬಹಳಷ್ಟು ನದಿಗಳು ಹರಿತದೆ ಪಶ್ಚಿಮಾಭಿಮುಖವಾಗಿ. ನಾನು ಪರಮೇಶ್ವರ ರಿಪೋರ್ಟ್ ಓದಿದ್ದೆ, ಅದೇ ನನಗ ಮೆನ್ಷನ್ ಮಾಡಿದ್ದೆ. ಆ ರಿಪೋರ್ಟಲ್ಲಿ ಬಹಳ ಚಂದವಾಗಿ ಮೆನ್ಷನ್ ಮಾಡಿದ್ದಾರೆ ಯಾವ್ಯಾವ ನದಿಗಳು ಪಶ್ಚಿಮಾಭಿಮುಖವಾಗಿ ಹರಿತದೆ, ಮತ್ತು ಪ್ರತಿ ನದಿ ಎಷ್ಟು ಸಾಮರ್ಥ್ಯ ಇದೆ, ಎಷ್ಟು ಔಟ್ಪುಟ್ ಅದರಲ್ಲಿ ಬರ್ತದೆ ಮಳೆಗಾಲದಲ್ಲಿ ಅಂತ. ನದಿಗಳನ್ನು ಹರಿತದೆ, ಸಮುದ್ರ ಸೇರ್ತದೆ, ಆದರೆ ಆ ನೀರನ್ನು ಹೇಗೆ ಬಳಸ್ಕೊಳ್ಬೇಕಂತ ನಮ್ಗೆ ಇನ್ನಿವತ್ತಿಗೂ ಜ್ಞಾನ ಬಂದಿಲ್ಲ. ಒಂದು ಸಲ ಸ್ವೀಟ್ ವಾಟರ್ ಕುಡಿಯುವ ನೀರು ಸಮುದ್ರಕ್ಕೆ ಸೇರಿದ್ರೆ ಮತ್ತೆ ಅದನ್ನ ಡೀಸಲೈನೇಷನ್ ಮಾಡಬೇಕಾದ ಖರ್ಚು ಜಾಸ್ತಿ ಇದೆ. ಡೀಸಲೈನೇಷನ್ ಮಾಡೋದು ಒಂದು ಒಳ್ಳೆ ಮೆಥಡ್, ಯಾಕಂದ್ರೆ ಈಗ ಮಿಡ್ಲ್ ಈಸ್ಟಲ್ಲಿ ನೋಡಿರ್ಬೋದು, ಅಲ್ಲೇನು ನದಿಗಳಿಲ್ಲ. ಈಗ ನಾನು ಮಧ್ಯಪ್ರಾಚ್ಯದಲ್ಲಿ ಮಿಡ್ಲ್ ಈಸ್ಟಲ್ಲಿ ಒಂದು 7-8 ವರ್ಷ ಕೆಲಸ ಮಾಡಿದ್ದೆ, ಅಲ್ಲಿ ನಮ್ಗೆ ನದಿ ನೀರು ಬರೋದಿಲ್ಲ, ಅಲ್ಲಿ ಸಮುದ್ರದ ನೀರು ಡೀಸಲೈನೇಷನ್ ಮಾಡ್ತಾರೆ. ಅದೊಂದು ಲೆವೆಲ್ ಇದೆ, ಆ ಲೆವೆಲ್ ತನಕ ಡೀಸಲೈನೇಷನ್ ಮಾಡ್ತಾರೆ. ಕೆಲವರ ಜನರಲ್ಲಿ ಒಂದು ತಪ್ಪು ಕಲ್ಪನೆ ಇರ್ತಾರೆ, ಅದು ಮಾಡಿದ್ರೆ ತಲೆಕೂದಲು ಉದುರಿ ಹೋಗ್ತದೆ, ತಲೆಕೂದಲು ಹಾಗೆ ಈಗ ಏನಾಗುದಿಲ್ಲ, ಯಾಕಂದ್ರೆ ನಮ್ಮ ತಲೆಕೂದಲಿನ ಆಗಿದೆ ದೇವ್ರದಯಿಂದ. ಸೊ ತಲೆಕೂದಲೆಲ್ಲ ಉದುರಿ ಹೋಗುದಿಲ್ಲ, ದಟ್ ಇಸ್ ಎ ಡಿಫ್ರೆಂಟ್ ಇಶ್ಯೂ. ಸೊ ಹಾಗಾಗಿ ಎಲ್ಲಿ ಸಮಸ್ಯೆ ಯಥೇಚ್ಛವಾಗಿದೆ ಅಲ್ಲಿ ಡೀಸಲೈನೇಷನ್ ವಾಟರ್ ಮಾಡ್ಬೋದು. ನಿಮ್ಗೆ ಗೊತ್ತಿರ್ಬೋದು, ಕಲ್ಪಾಕಂ ನ್ಯೂಕ್ಲಿಯರ್ ರಿಯಾಕ್ಟರ್ ಏನಿದೆ ಅಲ್ಲಿ ದಿವಸಕ್ಕೆ 50,000 liter ಅನ್ನು ಡೀಸಲೈನೇಷನ್ ಮಾಡ್ತಾರೆ. 50,000 liter ಅನ್ನು ಪ್ಲಾಂಟ್ ಅಲ್ಲಿ ಡೀಸಲೈನೇಷನ್ ಮಾಡಿ ಅಲ್ಲಿಯ ಜನರಿಗೆ ಅವರೇ ಅದನ್ನು ಯೂಸ್ ಮಾಡ್ತಾರೆ, ಯಾಕಂದ್ರೆ ಅವರು ಒಂದು ಮೆಥಡ್ ಮಾಡಿದ್ದಾರೆ. ಅಂಡ್ ಇಟ್ ಇಸ್ ನಾಟ್ ಎಕ್ಸ್ಪೆನ್ಸಿವ್, ಇಟ್ ಇಸ್ ಅಫೋರ್ಡೆಬಲ್. ನಿಮ್ಗೆ ನೀರಿಲ್ಲದೆ ಇರುವಾಗ ಬೇರೆ ಕಡೆಯಿಂದ ನೀರು ತರಿಸೋ ಬದಲಿಗೆ ಅವರ ಹಾಹಾಕಾರ ಹಾಕೋ ಬದಲಿಗೆ ವೈ ಡೋಂಟ್ ಯೂಸ್ ದ ಸಾಲ್ಟ್ ವಾಟರ್ ಅಂಡ್ ವೈ ಡೋಂಟ್ ಯು ಡೀಸಲಿನೇಟ್. ಅದಕ್ಕಿಂತ ಮುಖ್ಯವಾಗಿ ಈ ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳ ನೀರನ್ನು ಸೀದಾ ಸಮುದ್ರಕ್ಕೆ ಬಿಡೋ ಬದಲಿಗೆ ನೀವು ಅಲ್ಲಲ್ಲಿ ಅದಕ್ಕೊಂದು ಬಂದರ ಕಟ್ಟಬೇಕು, ಅಲ್ಲಲ್ಲಿ ಚೆಕ್ ಡ್ಯಾಮ್ ಕಟ್ಟಬೇಕು, ಅವ್ರ ಆ ನೀರನ್ನು ಸ್ವಲ್ಪ ಸ್ಟೋರ್ ಮಾಡಿಕೊಂಡು ಅವ್ರ ನೀರನ್ನು ಇಂಗಿಸ್ಬೇಕು. ನಾನು ಇಲ್ಲಿ ಪುನಃ ರಾಜನ ಸಿಂಗ್ ಅವ್ರದ್ದು ಮಾತು ಹೇಳ್ಬೇಕಂತ ಬಯಸ್ತೇನೆ. ಯಾಕಂದ್ರೆ ಅವರು ರಾಜಸ್ಥಾನದಲ್ಲಿ ಮಾಡಿದ ಕ್ರಾಂತಿ ಪ್ರತಿಯೊಬ್ಬ ಸಿವಿಲ್ ಇಂಜಿನಿಯರಿಂಗ್ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಭಾರತೀಯನಿಗೂ ಗೊತ್ತಿರಬೇಕು. ಅವ್ರು ಏನ್ ಮಾಡಿದ್ರಂದ್ರೆ ನಿಂತ ಹರಿಯುವ ನೀರನ್ನು ನಿಲ್ಲುವ ಹಾಗೆ ಮಾಡ್ಬೇಕಂತ ಹೇಳಿದ್ರು, ನಿಂತ ನೀರನ್ನು ಇಂಗುವ ಹಾಗೆ ಮಾಡ್ಬೇಕಂತ ಹೇಳಿದ್ರು. ಒಂದು ವೇಳೆ ಹರಿಯುವ ನೀರು ಸ್ಪೀಡ್ ಕಮ್ಮಿ ಆದ ಮೇಲೆ ಪುನಃ ಹರಿದುಕೊಂಡು ಇನ್ನೊಂದು ಕಡೆ ಹೋದ್ರೆ ಅದನ್ನು ಇಂಗಿಸ್ಬೇಕಂತ ಹೇಳಿದ್ರು. ಅವರ ಕಾನ್ಸೆಪ್ಟ್ ವೆರಿ ಸಿಂಪಲ್ ಇತ್ತದು, ನೀರನ್ನು ಎಲ್ಲಿಯೂ ಹಾಗೆ ಹರಿದುಕೊಂಡು ಹೋಗ್ಲಿಕ್ಕಿಲ್ಲ, ಇಂಗುತ್ತ ಹೋಗ್ಬೇಕು. ಆಗ ಏನಾಗುತ್ತೆ, ನಿಮ್ಗೆ ಇಡೀ ಸ್ಟ್ರೆಚ್ ಅಲ್ಲಿ ಗ್ರೌಂಡ್ ವಾಟರ್ ಟೇಬಲ್ ಇನ್ಕ್ರೀಸ್ ಆಗುತ್ತೆ. ಈಗ ಬಜೆಯಲ್ಲಿ ನೀರಿದೆ, ಇಲ್ಲಿಂದ 18 kilometers. ಕಳೆದ ಶನಿವಾರ ನಾನು ನೀವು ಮತ್ತೆ ನಮ್ಮ ಪ್ರಕಾಶ್ ಚಂದ್ರ ಅವರ ತಂಡದವರು ಒಟ್ಟಿಗೆ ಹೋಗಿದ್ವಿ. ಅಲ್ಲಿ 18 kilometers ಇಂದ ನೀರು ಬರುವಾಗ ನದಿಯಲ್ಲಿ ಸ್ಪೀಡ್ ಅಲ್ಲಿ ಬರ್ತಾರೆ, ಸಮುದ್ರಕ್ಕೆ ಸೇರಿಬಿಡ್ತದೆ. ಆ 18 kilometers ಸ್ಟ್ರೆಚ್ ಅಲ್ಲಿ ನಾವು ಎಷ್ಟು ನೀರನ್ನು ಇಂಗಿಸ್ತಾ ಇದ್ದೇವೆ, ಪರ್ಕುಲೇಷನ್ ಮಾಡ್ತಾ ಇದ್ದೇವೆ,
ಎಷ್ಟು ನೀರು ಓವರ್ಫ್ಲೋ ಆಗಿ ಹೋಗ್ತಾ ಇದೆ, ಸರ್ಫೇಸ್ ರನ್ ಅಲ್ಲಿ ಹೋಗ್ತಾ ಇದೆ, ಇದ್ರ ಬಗ್ಗೆ ಯಾರು ಥಿಂಕ್ ಮಾಡೋದಿಲ್ಲ. ಮತ್ತೆ ಈಗ ನೋಡ್ಬೋದು ಡೆವಲಪ್ಮೆಂಟ್ ಎಲ್ಲ ಆಗುವಾಗ ನಾವು ರೋಡ್ಸ್ ಎಲ್ಲ ಮಾಡಲೇಬೇಕಾಗುತ್ತೆ, ಬಿಲ್ಡಿಂಗ್ಸ್ ಎಲ್ಲ ಮಾಡಲೇಬೇಕಾಗತ್ತೆ, ಮತ್ತೆ ನಾವು ಕನ್ಸ್ಟ್ರಕ್ಷನ್ ಅಲ್ಲಿ ಕಾಂಪ್ರಮೈಸ್ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ವಿ ಆರ್ ಇನ್ 21st century, ನಮಗೆ ಡೆವಲಪ್ಮೆಂಟ್ ಬೇಕಾಗ್ತದೆ. ಹಾಗೆಯೇ ಅದರ ಒಟ್ಟಿಗೆ ದರ್ ಆರ್ ಸೋ ಮೆನಿ ಮೆಥಡ್ಸ್ ಆರ್ ಅವೈಲೇಬಲ್ ಥ್ರೂ ವಿಚ್ ಈ 18 kilometer ಸ್ಟ್ರೆಚ್ ಏನಿದೆ ನಮಗೆ, ನಾವು ಇಲ್ಲೇ ಅದನ್ನು ನೀರನ್ನು ಇಂಗಿಸ್ಲಿಕ್ಕೆ ಬಹಳಷ್ಟು ಪ್ರಯತ್ನಗಳನ್ನು ಮಾಡಬಹುದು. ಫಾರ್ ಎಕ್ಸಾಂಪಲ್, ರಸ್ತೆ ಮಿಡ್ಲಲ್ಲಿ ಸಣ್ಣ ಸಣ್ಣ ಇಂಗುಗುಂಡಿಗಳನ್ನು ಮಾಡಿದ್ರೆ ಅಲ್ಲಿ ನೀರನ್ನು ಇಂಗುವಾಗಿ ಮಾಡುದು, ಅವ್ರ ಪ್ರತಿಯೊಬ್ಬರವರ ಮನೆಯಲ್ಲಿ ಒಂದು ಇಂಗುಗುಂಡಿ ಮಾಡ್ಬೇಕಂತ ಒಂದು ಕಂಪಲ್ಸರಿ ಮಾಡಿದ್ರೆ, ಜಾಗ ಇದ್ದಲ್ಲಿ, ಯಾಕಂದ್ರೆ ಜಾಗ ಇಲ್ಲದಿರುವಂತ ಸಣ್ಣ ಪ್ಲಾಟ್ ಅಲ್ಲಿ ಇಂಗುಗುಂಡಿ ಮಾಡಿ ಹೇಳಿದ್ರೆ ಕಟ್ಟಿದ ಮನೆಯನ್ನು ತೆಗೆದು ಅದೆಲ್ಲ ಮಾಡ್ಲಿಕ್ಕೆ ಹೋದ್ರೆ ಇಟ್ ಇಸ್ ಮೀನಿಂಗ್ಲೆಸ್ ಆಗುದಿಲ್ಲ, ಸಾಮರ್ಥ್ಯ. ಮತ್ತೆ ಇನ್ನು ಮುಂದೆ ಕಟ್ಟುವ, ಇನ್ನು ಮುಂದೆ ಯಾರು ಮನೆ ಕಟ್ತಾರೆ, ಬಿಲ್ಡಿಂಗ್ ಕಟ್ತಾರೆ, ಕಂಪಲ್ಸರಿ ಅವ್ರು ಇಂಗುಗುಂಡಿ ಮಾಡ್ಲೇಬೇಕು. ಮತ್ತೆ ಇಂಗುಗುಂಡಿ ಒಂದ್ ವರ್ಷ ಇರ್ತಾರೆ, ಸೆಕೆಂಡರಿಗೆ ಅದು ಪಾರ್ಕಿಂಗ್ ಏರಿಯಾ ಆಗ್ತದೆ, ಆತರ ಎಲ್ಲ ಮಾಡ್ಲಿಕ್ಕೆ ಬಿಡಬಾರದು. ಈಗ ಬೆಂಗಳೂರಲ್ಲಿ ನಾನು ನೋಡಿದ್ದೇನೆ, ಬೆಂಗಳೂರಲ್ಲಿ ಇನ್ನೂ ಕೆಲವು ಕಡೆ ನೋಡಿದ್ದೇನೆ, ಇಂಗುಗುಂಡಿ ಇರ್ತಾರೆ, ಸೆಕೆಂಡರಿಗೆ ಅದು ಸಂಪ್ ಆಗ್ತದೆ, ಅದನ್ನು ಕವರ್ ಮಾಡ್ತಾರೆ, ಆಮೇಲೆ ಅದರ ಮೇಲೆ ಒಂದು ಕಾರ್ ಬಂದು ಪಾರ್ಕಿಂಗ್ ಮಾಡಿಬಿಡ್ತಾರೆ, ಆಮೇಲೆ ಅದು ಇಂಗು ಎಲ್ಲಿರುತ್ತೆ, ಗುಂಡಿ ಎಲ್ಲಿರುತ್ತೆ ನಮಗೂ ಗೊತ್ತಾಗೋದಿಲ್ಲ, ಆಮೇಲೆ ಜಾಗ ಚೇಂಜ್ ಆಗುತ್ತೆ, ಇನ್ನೊಬ್ಬ ಓನರ್ ಬಂದು ಕೂತ್ಕೊಳ್ತಾನೆ, ಅವನಿಗೆ ಅದು ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಜನರು ಮಿಸ್ಯೂಸ್ ಮಾಡಬಾರ್ದು. ಮತ್ತೆ ನಾನೊಬ್ಬ ಈ ತರ ಒಂದು ಮಾಡ್ತೇನೆ, ಇಂಗುಗುಂಡಿ ಮಾಡಿ ನೆಕ್ಸ್ಟ್ ಇಯರ್ಗೆ ತೆಗಿತಾನೆ ಅಂತ ಹೇಳಿದ್ರೆ ಸಮಸ್ಯೆ ಆಗೋದು ಅಲ್ಲಿ ಇರತಕ್ಕಂತ ಜನರಿಗೆ ಮತ್ತೆ ಏರಿಯಾದವರಿಗೆ. ಹಾಗೆ ಟೌನ್ ಪ್ಲಾನಿಂಗ್ ಆಕ್ಟ್ ಅಂತ ಏನಿದೆ, ಟೌನ್ ಪ್ಲಾನಿಂಗ್ ಆಕ್ಟ್ ಅಲ್ಲಿ ಈಗ ಸ್ಮಾರ್ಟ್ ಸಿಟಿ ಮಾಡ್ತಾರೆ ಅಂತ ಹೇಳಿದ್ದಾರೆ, ಸ್ಮಾರ್ಟ್ ಸಿಟಿಯಲ್ಲಿ ಸಹ ಅದನ್ನು ಕಂಪಲ್ಸರಿ ಆಗಿ ಮಾಡಬೇಕು. ಇನ್ನು ಯಾವ ಹೊಸ ಕನ್ಸ್ಟ್ರಕ್ಷನ್ ಬರ್ತಾರೆ, ಎಸ್ಪೆಷಲಿ ಇಂಡಸ್ಟ್ರೀಸ್, ಎಸ್ಪೆಷಲಿ ಸ್ಕೂಲ್ಸ್, ಕಾಲೇಜಸ್, ಹಾಸ್ಪಿಟಲ್ಸ್, ಬಿಲ್ಡಿಂಗ್, ಕಮರ್ಷಿಯಲ್, ರೆಸಿಡೆನ್ಸಿಯಲ್, ಏನೇ ಆಗಲಿ ಕಂಪಲ್ಸರಿ ಇಂಗುಗುಂಡಿ ಮಾಡಲೇಬೇಕು. ಆ ಬಿಲ್ಡಿಂಗ್ನಲ್ಲಿ ಎಷ್ಟು ಜನ ವಾಸಿಸ್ತಾರೆ ಮಲ್ಟಿಪ್ಲೈಡ್ ಬೈ 135 liter ಅಂತ ಇಟ್ಕೊಂಡು, ನೀವು ಬೇಕಾದ್ರೆ 130 ಅಂತ ಮಾಡ್ಕೊಳ್ಳಿ ಎವರೇಜ್ ಇಟ್ಕೊಂಡು, ಎಷ್ಟು ಲೀಟರ್ ಕೆಪಾಸಿಟಿ ಬರ್ತದೆ ಅಷ್ಟು ಲೀಟರ್ ನೀರು ಇಂಗುವಂತಹ ಒಂದು ಇಂಗುಗುಂಡಿ ಮಾಡಲೇಬೇಕಂತ ಕಂಪಲ್ಸರಿ ಮಾಡಬೇಕು. ಸೇಫ್ಲಿ ಅದನ್ನು ಮಾಡಲಿಕ್ಕಾಗುತ್ತೆ. ಕೆಲವು ಇತ್ತೀಚೆಗೆ ನಾನು ಕುಂದಾಪುರದಲ್ಲಿ ಒಂದು ಶಾಲೆಗೆ ಹೋಗಿದ್ದೆ, ಬಾಂಡ್ಯ ಗುರುಕುಲ್ ಅಂತ, ಅಲ್ಲಿ ಹೋದಾಗ ನಾನು ನೋಡಿದ್ದೇನೆ 2 ಇಂಗುಗುಂಡಿಗಳನ್ನು ಮಾಡಿದ್ದಾರೆ. ಅದು ಮಾಡಿದ ಕಾರಣ ಅವರಿಗೆ ಈ ವರ್ಷ ನೀರಿನ ಸಮಸ್ಯೆ ಬಹಳಷ್ಟು ಸಾಲ್ವ್ ಆಗಿದೆ, ಅಂತರ್ಜಲ ಮಟ್ಟ ಬಹಳಷ್ಟು ಏರಿದೆ. ದಿಸ್ ಇಸ್ ಒನ್ ಎಕ್ಸಾಂಪಲ್. ಹಾಗೆ ನಾವು ಜನರಿಗೆ ಅದನ್ನು ಪ್ರಾತ್ಯಕ್ಷಿಕೆ ಕೊಟ್ಟು ಪ್ರಯೋಜನ ಇಲ್ಲ, ಯಥಾವತ್ತಾಗಿ ಅದು ಇಂಪ್ಲಿಮೆಂಟ್ ಆಗುವಂತಹ ಪ್ರಾಜೆಕ್ಟ್ಗಳನ್ನು ಮಾಡಿ ನೋಡಿ ನಾವಿಲ್ಲಿ ಮಾಡಿದ್ದೇವೆ, ನೀವು ಅದನ್ನು ಮಾಡಿ, ಇದರಿಂದ ಸಮಸ್ಯೆ ಆಗೋದಿಲ್ಲ ಅಂತ ಒಂದು ಕಾರ್ಯಾಚರಣೆ ಮಾಡಬೇಕಾಗುತ್ತೆ. ಇದು ಕೇವಲ March 22 ಕೊಡಪಾನೆ ಇಟ್ಕೊಳ್ಳೋದು, ಅದು ಇಟ್ಕೊಳ್ಳೋದು, ಆಮೇಲೆ ಒಂದು ಬರೀ ಇದೆಲ್ಲ ಮಾಡಿ ಒಂದು ಎಸಿ ರೂಮಲ್ಲಿ ಕೂತ್ಕೊಂಡು ಯಾರನ್ನು ಕರೆದು ಒಂದು 2 lakh rupees ಎಲ್ಲ ಖರ್ಚು ಮಾಡಿ ವರ್ಲ್ಡ್ ವಾಟರ್ ಡೇ ಬಗ್ಗೆ ಸೆಮಿನಾರ್ ಎಲ್ಲ ಕೊಟ್ಟರೆ ದಟ್ ಇಸ್ ಟೋಟಲಿ ಅಟ್ಟರ್, ಇಟ್ ಇಸ್ ಅ ವೇಸ್ಟ್. ನಾನು ಓಪನ್ ಆಗಿ ಹೇಳ್ತೇನೆ, ಯಾಕಂದ್ರೆ ಬಹಳಷ್ಟು ಕಾಲೇಜ್ನವ್ರು ಮಾಡ್ತಾರೆ, ಯಾರು ಥಿಂಕ್ ಟ್ಯಾಂಕ್ಸ್ ಅನ್ನು ಕರ್ಕೊಂಡ್ಬರ್ತಾರೆ, ಒಂದಿಷ್ಟು ನೀರು ಅಂತ ಹೇಳ್ತಾರೆ, ಒಂದಿಷ್ಟು ನೀರು ಬಾಟಲ್ ಇಟ್ಟು ಆ ನೀರನ್ನು ಖಾಲಿ ಮಾಡ್ತಾರೆ, ಅಲ್ಲಿ ಒಂದಿಷ್ಟು ಪ್ಲಾಸ್ಟಿಕ್ ಬಾಟಲ್ ಇಟ್ಟು ಅಲ್ಲೂ ಪರಿಸರ ನಾಶ ಮಾಡ್ತಾರೆ. ಸೊ ದೇರ್ ಇಸ್ ನೋ ಮೀನಿಂಗ್ ಎಟ್ ಆಲ್. ನಾವು ಜನಪರ ಕಾಳಜಿಯನ್ನು ಮಾಡಬೇಕು, ಪ್ರತಿಯೊಬ್ಬ ಜನರಿಗೆ ಹೋಗಿ ಹೇಳಬೇಕು, ನೋಡಿ ಇವಾಗ ನೀವು ಇದನ್ನು ಮಾಡಿದ್ರೆ ಸಮಸ್ಯೆ ಆಗತ್ತಂತ. ಓಕೆ, ಈ ನದಿಗಳನ್ನೆಲ್ಲ ನಾವು ಸ್ವಲ್ಪ ಚೆಕ್ ಒಂದು ಅದಕ್ಕೊಂದು ಬಂದರಗಳನ್ನೆಲ್ಲ ಹಾಕಿ ಆ ನೀರನ್ನು ಇಂಗುವಾಗಿ ಮಾಡಬೇಕು. ಅದು ನಾವು ಮಾಡಿದ್ರೆ ಖಂಡಿತವಾಗಿಯೂ ನಮಗೆ ಮುಂದಿನ ವರ್ಷಗಳಲ್ಲಿ ಸಮಸ್ಯೆ ಪರಿಹರಿಸುತ್ತದೆ. ಸರ್, ನೀವು ಹೇಳಿದ ಹಾಗೆ ಅಂತರ್ಜಲ ಮಟ್ಟ ಕುಸಿತಾ ಇದೆ, ಅಂದ್ರೆ ವಾಟರ್ ಲೆವೆಲ್ ಕಮ್ಮಿ ಆಗ್ತಿದೆ. ನಾವೀಗ ನೀವು ಹೇಳಿದ ಇಂಗುಗುಂಡಿ ಅಂತ ಹೇಳಿ, ಇಂಗುಗುಂಡಿಯಲ್ಲಿ ಸರ್ ಮೊದಲಿಗೆ ಜನರಿಗೆ ಇದರ ಬಗ್ಗೆ ಒಂದು ಪರಿಚಯ, ನೀವು ಹೇಳಿದ ಹಾಗೆ ನಾವು ಇಲ್ಲಿಂದ ಹೇಳಿದ್ರೆ ಆಗುದಿಲ್ಲ ಜನರಿಗೆ, ಇಂಗುಗುಂಡಿ ಅಂತ ಹೇಳಿದ್ಕೊಳ್ಳೋದು ಓಪನ್ ಗುಂಡಿ, ಯಾರಾದ್ರೂ ಬಿದ್ದು ಬಿಡ್ತಾರಂತೆ, ಅದು ಇಂಗುಗುಂಡಿ ಅಲ್ಲ. ಸರ್, ನೀವು ಹೇಳಿದ್ರೆ ಒಂದು ಅವನ ಏನು ಬೇಡ, ಅವನ ಮನೆಯಲ್ಲಿ ಒಂದು 10-15 liters ಅದು ಕ್ಯಾನ್ ತರಲಿ, ಚಾರ್ಕೋಲ್ ಹಾಕಿ ಅದು ಹೇಳಿದ್ರೆ, ನೀರನ್ನು ಬಿಲ್ಡಿಂಗ್ ನೀರನ್ನು ಸೀದಾ ಬಾವಿಗೆ ಬಿಟ್ಟರೆ, ಆಯ್ತು, ಬಾವಿಗೆ ಒಂದು ಪೈಪ್ ಹಾಕಿ ಸೀದಾ ಕೆಳಗೆ ಬಿಟ್ಟರೆ ರೀಚಾರ್ಜ್ ಆಗುತ್ತೆ. ಇದೇ ತರ ಮೆಥಡ್ ಅನ್ನು ಬೋರ್ವೆಲ್ಗಳಲ್ಲಿ ಮಾಡ್ಲಿಕ್ಕೆ ಆಗುತ್ತೆ. ಹೌದು, ಎಷ್ಟು ಟೈಪ್ ಆಫ್ ಮೆಥಡ್ ಇದೆ ಸರ್? ನೀವು ನೋಡಿ, ಇದು ಟ್ರೆಡಿಷನಲ್ ಮೆಥಡ್, ರೈನ್ ವಾಟರ್ ಹಾರ್ವೆಸ್ಟಿಂಗ್. ಯಾರು ಬೇಕು ಮಾಡ್ಬೋದು, ಹಳ್ಳಿಗಳಲ್ಲಿ ಮಾಡ್ಬೋದು, ನಗರಗಳಲ್ಲಿ ಮಾಡ್ಬೋದು, ಎಲ್ಲಿ ಬೇಕು ಮಾಡ್ಬೋದು. ಇದಕ್ಕೇನು 2000-2500 rupees ಜಾಸ್ತಿ ಖರ್ಚಾಗುವುದಿಲ್ಲ. ಹಾಗೆ ಇದನ್ನು ಬೋರ್ವೆಲ್ಗಳಲ್ಲೂ ಮಾಡ್ಲಿಕ್ಕಾಗತ್ತೆ. ಮತ್ತೆ ನಾವು ಮಾಡಿಸಿದ್ದೇವೆ ಕೆಲವು ಕಡೆ. ನೀವು ಸಹ ಒಂದು ಪ್ಲಾಸ್ಟಿಕ್ ಡ್ರಮ್ಮಲ್ಲಿ ನೀವು ಚಾರ್ಕೋಲು, ಬೇಬಿ ಜಲ್ಲಿ, 20 mm, 40 mm ಬೌಲ್ಡರ್ಸ್ ಹಾಕಿ ಮತ್ತೆ ಸ್ಯಾಂಡ್ ಹಾಕಿ, ಮೇಲೆ ಕಸ ಎಲ್ಲಿದ್ದರೆ ಸ್ಯಾಂಡಲ್ಲಿ ನೀವು ಅದು ಫಿಲ್ಟರ್ ಮಾಡಿ ತೆಗಿಬೇಕಾಗ್ತದೆ. ಮತ್ತೆ ಅದರ ಅದು ಬ್ಯಾರಲ್ ಅಂತ ಏನು ಹೇಳ್ತೇವೆ ನಾವು, ಡ್ರಮ್, ಅದರ ಕೆಳಗೆ ಪೈಪ್ ಹಾಕಿದ್ರೆ, ಇದು ಔಟ್ಲೆಟ್ ಕೊಟ್ಟರೆ, ಆ ನೀರನ್ನು ಸೀದಾ ನಮ್ಮ ಈ ಬೋರ್ವೆಲ್ಲಿನ ಒಳಗೆ ಬಿಟ್ಟರೆ ಆ ಬೋರ್ವೆಲ್ ನೀರು ಮೇಲೆ ಬರ್ತದೆ. ಮತ್ತೆ ಇನ್ನೊಂದು ಈ ಸಮಯದಲ್ಲಿ ಹೇಳಬೇಕಂತ ಬಯಸ್ತೇನೆ, ಯಾರು ಬೋರ್ವೆಲ್ ಹಾಕಿ ನಮಗೆ ನೀರು ಬಂದಿದೆ ಅಂತ ಖುಷಿ ಪಡ್ತಾರೋ, ದೇ ಆರ್ ಟೋಟಲಿ ಡೂಯಿಂಗ್ ಅಗೇನ್ಸ್ಟ್ ದ ನೇಚರ್. ಬೋರ್ವೆಲಲ್ಲಿ ನೀರು ಪಂಪ್ ಮಾಡುವಾಗ ಏನಾಗತ್ತಂದ್ರೆ, ಪಕ್ಕದ ನೀರಿನ ಈ ಗ್ರೌಂಡ್ ವಾಟರ್ ಟೇಬಲ್ ಹೇಳ್ತೇವಲ್ಲ, ಅಲ್ಲಿ ನಾವು ಕೋನ್ ಆಫ್ ಡಿಪ್ರೆಷನ್ ಅಂತ ಹೇಳ್ತೇವೆ. ನೀರು ಕೆಳಗೆ ಬರುವಾಗ ಈ ಕೋನ್ ಶೇಪ್ ಅಲ್ಲಿ ನೀವು ನೋಡ್ತಾ ಇರಬಹುದು, ಕೋನ್ ಶೇಪ್ ಅಲ್ಲಿ ಬರುತ್ತೆ, ಕೋನ್ ಆಫ್ ಡಿಪ್ರೆಷನ್ ಸೈಡ್ ಅಲ್ಲಿ ಇರುವ ನೀರಿನ ಸೆಲೆಗಳನ್ನೆಲ್ಲ ಎಳ್ಕೊಳ್ತದೆ. ಈಗ ನಾನೊಂದು ಬೋರ್ವೆಲ್ ಹಾಕಿದ್ರೆ ಅಟ್ಲೀಸ್ಟ್ ಒಂದು 100 meter ತನಕ ರೂಲೇ ಇದೆ, 100 meter ಡಯಾಮೀಟರ್ ತನಕ ಯಾರು ಅದನ್ನು ಬಾವಿ ಇರಬಾರ್ದಂತ. ಅದು ಕೆಲವು ಕಡೆ ಬೋರ್ವೆಲ್ ಹಾಕ್ತಾರೆ, ಒಂದೊಂದಲ್ಲ 2-2 borewell ಹಾಕ್ತಾರೆ, ಒಂದಕ್ಕೊಂದು ಫ್ರೀ ಸಿಕ್ಕಿದಾಗೆ. ಅದು ಬೋರ್ವೆಲ್ ತೋಡದೇನು, ಆ ನೆಲದಿಂದ ನೀರು ತೆಗೆಯೋದೇನು, ಇವರೇನು ಅದಕ್ಕೆ ವಾಪಸ್ ರೀಚಾರ್ಜ್ ಮಾಡ್ತಾರೆ. ಇವರು ರೀಚಾರ್ಜ್ ಮಾಡೋದಿಲ್ಲ, ನಾವು ಪ್ರಕೃತಿಯಿಂದ ತೆಗಿಲಿಕ್ಕೆ ಮಾತ್ರ ಇಂಟ್ರೆಸ್ಟೆಡ್ ಇದ್ದೇವೆ, ಬಿಟ್ಟರೆ ನಾವು ಪ್ರಕೃತಿಗೆ ವಾಪಸ್ ಕೊಡದೇ ಇಲ್ಲ.
ಜನರ ಸಮಸ್ಯೆ ಇದೆ. ಆಕ್ಚುಲಿ ದೇರ್ ಶುಡ್ ಬಿ ಎ ಚೇಂಜ್ ಇನ್ ದ ಬಿಹೇವಿಯರ್ ಆಫ್ ದ ಪೀಪಲ್, ದೇರ್ ಶುಡ್ ಬಿ ಚೇಂಜ್ ಇನ್ ದ ಆಟಿಟ್ಯೂಡ್ ಆಫ್ ದ ಪೀಪಲ್. ಯಾವಾಗ ಜನರ ಒಂದು ಮನಸ್ಥಿತಿ ಬದಲಾಗೋದಿಲ್ವೋ ಅಲ್ಲಿಯ ತನಕ ಯಾವುದೇ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಆಗುದಿಲ್ಲ. ಹಾಗಾಗಿ ಜನರು ಸ್ವಲ್ಪ ಥಿಂಕ್ ಮಾಡಬೇಕು. ಬೋರ್ವೆಲ್ ಹಾಕಿ ಬ್ಯಾಡ್ ಅಂತ ಹೇಳುದಿಲ್ಲ, ಪಕ್ಕದಲ್ಲಿ ಯಾವ ಬಾವಿ ಇದೆ ಅವರಿಗೇನ ಸಮಸ್ಯೆ ಆಗಬಾರ್ದು, ಮತ್ತೆ ಎಷ್ಟು ನೀರಿದೆ, ಎಷ್ಟು ಡೆಪ್ತ್ ಹೋಗ್ಬೇಕು ಅದನ್ನೆಲ್ಲ ಮನವರಿಕೆ ಮಾಡ್ಕೊಳ್ಬೇಕು. ಓಕೆ, ಬೋರ್ವೆಲ್ ಹಾಕ್ಲೇಬೇಕಾದ ಹಾಕಿ, ನೆಕ್ಸ್ಟ್ ಅವರಿಗೆ ರೀಚಾರ್ಜ್ ಮಾಡ್ಲಿಕ್ಕೆ ಅದನ್ನು ಮೆಥಡ್ ಮಾಡ್ಬೇಕು. ಒಂದು ದೊಡ್ಡ ಬಿಲ್ಡಿಂಗ್ ಮಾಡಿದಂತ ಇಟ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ನೀವು 1,000 ಸ್ಕ್ವೇರ್ ಫೀಟ್ ಮನೆ ಅಂತ ಸಿಂಪಲ್ ಕ್ಯಾಲ್ಕುಲೇಷನ್ ಇಲ್ಲ ಹೇಳ್ತೇನೆ, ಆನ್ ದ ಸ್ಪಾಟ್, ನನ್ನ ಹತ್ರ ಪೆನ್ ಇಲ್ಲ ಏನಿಲ್ಲ, ಸಿಂಪಲ್ ಆಗಿ ಹೇಳ್ತೇನೆ. 1,000 ಸ್ಕ್ವೇರ್ ಫೀಟ್ ಇದು ಮನೆ ಅಂತ ಇಟ್ಕೊಳ್ಳಿ, 1,000 ಸ್ಕ್ವೇರ್ ಫೀಟ್ ಮನೆಯಲ್ಲಿ ಈ 3,600 ಮಿಲಿಮೀಟರ್ ಮಳೆ ಬರುತ್ತೆ ವರ್ಷಕ್ಕೆ. 600 ಮಿಲಿಮೀಟರ್ ಡಿಸ್ಕೌಂಟ್ ಮಾಡಿಬಿಡ್ತೇನೆ ನಾನು, 3,000 ಮಿಲಿಮೀಟರ್ ಬಂತು. 3,000 ಮಿಲಿಮೀಟರ್ ಅಂದ ಎಷ್ಟಾಯ್ತು, 300 ಸೆಂಟಿಮೀಟರ್. 300 ಸೆಂಟಿಮೀಟರ್ ಅಂದ್ರೆ ಹೌದು, 3,000 ಅಂದ್ರೆ 3 ಮೀಟರ್ ಆಯ್ತು. ನಿಮ್ಮದು ಮನೆ 1,000 ಸ್ಕ್ವೇರ್ ಫೀಟ್ ಅಂತ ಇಟ್ಕೊಳ್ಳಿ, 1,000 ಸ್ಕ್ವೇರ್ ಫೀಟ್ ಅಂದ್ರೆ ಡಿವೈಡ್ ಬೈ 10, 100 ಸ್ಕ್ವೇರ್ ಮೀಟರ್ ಆಯ್ತು. 100 ಸ್ಕ್ವೇರ್ ಮೀಟರ್ ರೂಫ್ ಇರ್ತದೆ, ಅದರಲ್ಲಿ ನೀವು ಪುನಃ ಯು ಮಲ್ಟಿಪ್ಲೈಡ್ ಬೈ 3, ನಿಮಗೆ ಒಂದು ಮಳೆಗಾಲದ ಸೀಸನ್ ಅಲ್ಲಿ 100 ಸ್ಕ್ವೇರ್ ಮೀಟರ್ ಮಲ್ಟಿಪ್ಲೈಡ್ ಬೈ 3 ಆಗತ್ತೆ, ಅಂದ್ರೆ 300 ಸ್ಕ್ವೇರ್ ಮೀಟರ್ ಆಯ್ತು ನಿಮಗೆ. 300 ಕ್ಯೂಬಿಕ್ ಮೀಟರ್ ಆಯ್ತು ನಿಮಗೆ. ಒಂದು ಕ್ಯೂಬಿಕ್ ಮೀಟರ್ ಅಲ್ಲಿ 1,000 ಲೀಟರ್ ಹಿಡಿತದೆ ನಿಮಗೆ. 300 ಕ್ಯೂಬಿಕ್ ಮೀಟರ್ ಎಷ್ಟು ನೀರು ಹಿಡಿಯಿತು? 1,000, 3,000, 30,000, 300,000 ಲೀಟರ್ ನಿಮ್ಗೆ. 1,000 ಸ್ಕ್ವೇರ್ ಫೀಟ್ ಮನೆಯಲ್ಲಿ ಕರಾವಳಿ ಭಾಗದಲ್ಲಿ ನೀವು ನೀರು ಎಷ್ಟು ಬೀಳ್ತಾರೆ ಅಂತ ಲೆಕ್ಕಾಚಾರ ಹಾಕಿದ್ರೆ ಬರೋಬ್ಬರಿ 300,000 ಲೀಟರ್ ನೀರು ಹಿಡಿತದೆ. 300,000 ಲೀಟರ್ ಮನೇಲಿ 5 ಜನ ಇದ್ದಾರೆ ಅಂತ ತಿಳಿಸ್ಕೊಳ್ಳಿ, ಎಷ್ಟೈತೆ ಡಿವೈಡ್ ಬೈ 5 ಮಾಡಿ, 60,000 ಲೀಟರ್ ಪ್ರತಿಯೊಬ್ಬನಿಗೆ ಸಿಗುತ್ತೆ ವರ್ಷಕ್ಕೆ. 60,000 ಲೀಟರ್ 12 ತಿಂಗಳಿಗೆ ಡಿವೈಡ್ ಬೈ 12 ಮಾಡಿ ಎಷ್ಟಾಯ್ತು, ಬರೋಬ್ಬರಿ 5,000 ಲೀಟರ್ ನಿಮ್ಗೆ ಸಿಗುತ್ತೆ ಪ್ರತಿ ತಿಂಗಳಿಗೆ. ಸೊ ನೀರಿನ ಸಮಸ್ಯೆ ಇಲ್ಲ. ಅಂದ್ರೆ ನಾನು 1,000 ಸ್ಕ್ವೇರ್ ಫೀಟ್ ಮನೆ ನಾರ್ಮಲ್ ಆಗಿರುತ್ತೆ, 3,600 ಮಿಲಿಮೀಟರ್ ಅದರಲ್ಲಿ 600 ಮಿಲಿಮೀಟರ್ ಡಿಸ್ಕೌಂಟ್ ಮಾಡಿ 3,000 ಮಿಲಿಮೀಟರ್ 300 ಮೀಟರ್ 3,000 ಮಿಲಿಮೀಟರ್ ಅಂದ್ರೆ 3 ಮೀಟರ್ 3 ಮೀಟರ್ ಹೌದು. 3 ಮೀಟರ್ ಇಂದ 1 ಕ್ಯೂಬಿಕ್ ಅಂದ್ರೆ 3 ಲೀಟರ್ ತರ 300,000 ಲೀಟರ್ 300,000 ಲೀಟರ್ ನೀರು ನಿಮ್ಗೆ 1,000 ಸ್ಕ್ವೇರ್ ಫೀಟ್ ನ ಮನೆಯಲ್ಲಿ ಕರಾವಳಿ ಭಾಗದಲ್ಲಿ ಅಷ್ಟು ಶೇಖರಣೆ ಆಗುತ್ತೆ. ಬಟ್ ನಾವೇನ್ ಮಾಡ್ತೇವೆ, ಬರೇ 4 ತಿಂಗಳಲ್ಲಿ ನಾವೇನ್ ಮಾಡ್ತೇವೆ, ಆ ನೀರನ್ನು ಸೀದಾ ಬಿಟ್ಬಿಡ್ತೇವೆ. ಏನಾಗುತ್ತೆ, ಆ ನೀರು ಸಮುದ್ರಕ್ಕೆ ಹೋಗ್ತದೆ. ಎಷ್ಟು ಮನೆ ಇದೆ, ನೀವು ಇಡೀ ಉಡುಪಿ ಒಂದು ಜಿಯೋಗ್ರಫಿ ಲೆಕ್ಕಾಚಾರ ಹಾಕಿ ಎಷ್ಟು ಏರಿಯಾ ಇದೆ ನೋಡ್ಕೊಳ್ಳಿ ಉಡುಪಿದು. ಯು ಕ್ಯಾಲ್ಕುಲೇಟ್ ಹೌ ಮಚ್ ಆಫ್ ವಾಟರ್ ಫಾಲ್ ವಿಲ್ ಬಿ ದರ್ ಇನ್ 1 ಪ್ಲೇಸ್. 3,600 ಮಿಲಿಮೀಟರ್ 3,500 ಮಿಲಿಮೀಟರ್ ಅಂದ್ರೆ ಇಮ್ಯಾಜಿನ್ ಮಾಡಿ, ನಮ್ಗೆ ನೀರಿನ ಸಮಸ್ಯೆ ಇಲ್ಲ, ನಮ್ಗೆ ದೇವರು ನೀರು ಕೊಡ್ತಾ ಇದ್ದಾರೆ, ಪ್ರಕೃತಿ ನೀರು ಕೊಡ್ತಾ ಇದೆ. ನಾವೇನ್ ಮಾಡ್ತಾ ಇದ್ದೇವೆ, ನಾವು ನೀರು ಇಟ್ಕೊಳ್ಳಿಕ್ಕೆ ನಮ್ಗೆ ಗೊತ್ತಿಲ್ಲ, ಇಟ್ಕೊಳ್ಳಿಕ್ಕೆ ಗೊತ್ತಿಲ್ಲ. ಅಟ್ ಲೀಸ್ಟ್ ಬಾವಿ ಇದ್ರೆ ರೀಚಾರ್ಜ್ ಮಾಡಿ, ಕೆರೆ ಇದ್ರೆ ರೀಚಾರ್ಜ್ ಮಾಡಿ. ಮತ್ತೆ ಈ ಮೇ ಟೈಮ್ ನಿಮ್ಗೆ ಕೆರೆಗಳಲ್ಲಿ ಮತ್ತೆ ಬಾವಿಗಳಲ್ಲಿ ಹೂಳಿದ್ರೆ ತೆಗಿಲಿಕ್ಕೆ ಬೆಸ್ಟ್ ಟೈಮ್. ಇದು ನಿಮ್ಮಲ್ಲಿ ಕೇಳ್ಬೇಕು ಸರ್, ಎಲ್ಲರೂ ಹೇಳುವಾದ್ರೆ ನಮ್ದು ಈ ಸಲ ಬಾವಿಯಲ್ಲಿ ತಳ ಕಾಣ್ತಿದ್ಯಪ್ಪ, ಒಂದು ಲೋಟ ಕೂಡ ನೀರಿಲ್ಲ ಅಂತ ಹೇಳ್ತಾರೆ, ವಿನಃ ಅದರ ಮಣ್ಣನ್ನು ತೆಗೆಯುವುದಿಲ್ಲ. ಮಣ್ಣನ್ನು ತೆಗಿಬೇಕು, ಬಟ್ ಮಣ್ಣ ತೆಗೆಯುವಾಗ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು, ಯಾಕಂದ್ರೆ ಡೆಪ್ತ್ ಜಾಸ್ತಿ ಹೋದಾಗ ಆಕ್ಸಿಜನ್ ಕಂಟೆಂಟ್ ಇರುವುದಿಲ್ಲ, ಉಸಿರಾಡ್ಲಿಕ್ಕೆ ಆಗುದಿಲ್ಲ. ಸೊ ಹಾಗಾಗಿ ಅಲ್ಲಿ ಆಕ್ಸಿಜನ್ ಸಿಗ್ತಾ ಇತ್ತು ಇಲ್ವಾ ಅಂತ ಟ್ರೆಡಿಷನಲ್ ಟೆಸ್ಟ್ ಮಾಡ್ಬೇಕು. ಏನಿಲ್ಲ, ನೀವೊಂದು ಪೇಪರ್ ತಕೊಂಡು ಅದನ್ನು ಬೆಂಕಿ ಹಾಕೊಂಡು ಇಲ್ಲ ಏನಾದ್ರೂ ಕೆಳಗೆ ತನಕ ಬಿಟ್ಟು ನೋಡಿ, ಫ್ಲೋ ಕಾನ್ಸ್ಟೆಂಟ್ ಆಗಿದ್ರೆ ಆಕ್ಸಿಜನ್ ಇದೆ ಅಂತ ಅರ್ಥ. ಅದು ನೀರಿನ ತಳಮಟ್ಟ ಅಂದ್ರೆ ಬಾವಿ ತಳತನಕ ಹೋಗಿ ಸ್ವಲ್ಪ ಹೊತ್ತು ಉರಿಬೇಕು, ದೆನ್ ದೇರ್ ಇಸ್ ಅ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಒಂದು ವೇಳೆ ನಿಮ್ಗೆ ಸಡನ್ ಆಗಿ ಫ್ಲೇಮ್ಸ್ ಎಲ್ಲ ಜಾಸ್ತಿ ಬಂದ್ರೆ ದೇರ್ ಮೇ ಬಿ ಪ್ರೆಸೆನ್ಸ್ ಆಫ್ ಪಾಯ್ಸನಸ್ ಗ್ಯಾಸಸ್ ಅಂತ, ಎಕ್ಸ್ಪ್ಲೋಸಿವ್ ಟೈಪ್ ಅಲ್ಲಿ ಮೀಥೇನ್ ಅಲ್ಲಿ ಇರ್ಬೋದು. ಆವಾಗೆಲ್ಲ ನೀವು ನೀರೆಲ್ಲ ಚರಂಡಿಗಳಿದ್ರೆ, ಏನಾದ್ರೂ ಡ್ರೈನೇಜ್ ಲೀಕೇಜ್ ಎಲ್ಲ ಇದ್ರೆ, ಟಾಯ್ಲೆಟ್ ಪಿಟ್ಸ್ ಎಲ್ಲ ಇದ್ರೆ, ದೇರ್ ಮೇ ಬಿ ಪಾಸಿಬಿಲಿಟಿ ಆಫ್ ಕಂಟಾಮಿನೇಷನ್ ಇನ್ ದ ಗ್ಯಾಸ್. ಆಗ ನೀವು ಅದಕ್ಕೆಲ್ಲ ನೀರಿನ ಮೇಲೆಲ್ಲ ಸ್ಪ್ರೇ ಮಾಡಿ ಅದನ್ನೆಲ್ಲ ಕಾನ್ಸಂಟ್ರೇಟೆಡ್ ಕಂಟೆಂಟ್ ಅನ್ನು ಡೈಲ್ಯೂಟ್ ಎಲ್ಲ ಮಾಡಿ ಅದನ್ನೆಲ್ಲ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಎಲ್ಲ ಈ ಬೇಸಿಕ್ ಟೆಸ್ಟ್ ಮಾಡಿ. ಮತ್ತೆ ಕೆಲವು ಕಡೆ ಉಂಟು ಬಾವಿಯಲ್ಲಿ ಪಾಪ ಲೇಬರ್ಸ್ ಗಳನ್ನೆಲ್ಲ ಇಳಿಸ್ತಾರೆ, ಪ್ರಿಕಾಷನರಿ ಮೆಥಡ್ಸ್ ತಗೊಳ್ಳೋದಿಲ್ಲ, ಹಾಗಾಗಿ ಕೆಲವು ಆಕ್ಸಿಜನ್ ಸರಿಯಾಗಿ. ಈವನ್ ಕಳೆದ ವರ್ಷ ನಂಗೆ ನೆನಪಿದೆ, ಪೇಪರ್ ಅಲ್ಲಿ ಓದಿದ್ದೇನೆ, 25 ಅಡಿ ಆಳದ ಬಾವಿಯಲ್ಲಿ ಕೆಸರು ತೆಗೆಯುವಾಗ ಒಬ್ಬನಿಗೆ ತಲೆ ಸುತ್ತಿ ಬಂದು ಮೇಲಿಂದ ಬಿದ್ದು ಅವನ ಪಾಪ ಜೀವ ಆಯ್ತಂತ ಉದಾಹರಣೆ ಇದು ನ್ಯೂಸ್ ಪೇಪರ್ ಅಲ್ಲಿ ಓದಿದ್ದೇನೆ. 25 ಅಡಿಯ ಜಾಸ್ತಿ ಇಲ್ಲ. ಸೊ ಹಾಗಾಗಿ ಇದು ಬಾವಿಯಲ್ಲಿ ಮಣ್ಣು ತೆಗೆಯುವಾಗ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಗೊತ್ತಿಲ್ಲದೆ ಸುಮ್ಮನೆ ಏನಾಗುದಿಲ್ಲ ಅಂತ ಹೇಳ್ಕೊಂಡೆಲ್ಲ ಮಾಡ್ಲಿಕ್ಕೆ ಹೋದ್ರೆ ಸಮಸ್ಯೆ ಆಗುತ್ತೆ. ಅದೇ ನೀರಿಗೆ ಸಂಬಂಧಪಟ್ಟಷ್ಟು ಬಹಳಷ್ಟು ಸಮಸ್ಯೆ ಇದೆ. ಈ ಟೈಮಲ್ಲಿ ಬಾವಿಯ ಕೆಸರನ್ನೆಲ್ಲ ತೆಗೆದ್ರೆ, ಕೆರೆಗಳ ಕೆಸರನ್ನೆಲ್ಲ ತೆಗೆದ್ರೆ ನೆಕ್ಸ್ಟ್ ಇಯರ್ಗೆ ನಿಮ್ಗೆ ಏನಾಗತ್ತೆ ಅಂದ್ರೆ ಆ ನೀರು ಬರುವ ದಾರಿಗಳೆಲ್ಲ ಓಪನ್ ಆಗುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಇಯರ್ ನಿಮ್ಗೆ ನೀರಿನ ಸಮಸ್ಯೆ ಕಂಪ್ಲೀಟ್ ಆಗಿ ಸಾಲ್ವ್ ಆಗ್ತಾರೆ ಅಂತ ಹೇಳುದಿಲ್ಲ, ಆ ಸಮಸ್ಯೆ ಮುಂದಿಡ್ಬೋದು, ಒಂದು 10-15 ದಿವಸ ಮುಂದಿಡ್ಬೋದು. ಅಂದ್ರೆ ಬಾವಿಗೆ ಬರುವಂತ ಜರಿ ಏನಿದೆ ಅದು ಜಾಸ್ತಿ ಆಗುತ್ತೆ. ಹಾಗೆ ಮತ್ತೊಂದು ಗಮನಿಸಬೇಕು ಸರ್, ಬೋರ್ವೆಲ್ಗಳು. ಬೋರ್ವೆಲ್ಗಳಲ್ಲಿ ಮುಂಚೆ ನಾವು ನೋಡಬಹುದು ನಮ್ಮ ಜಾಗದಲ್ಲಿ ಎಲ್ಲಿ ನೀರಿದೆಯಾ, ಇಲ್ಲಿ ಒಂದು ಬೋರ್ವೆಲ್ ಗಡ್ಡೆ ಸಿಗ್ಲಿಲ್ಲ ಪರವಾಗಿಲ್ಲ, ಮನೆ ಹತ್ತಿರದಲ್ಲಿ ಎಲ್ಲಿದೆ ಅಂತ ಹೇಳಿದ್ರು ಅಲ್ಲಿಗೆ ಆ ಬೋರ್ವೆಲ್ ಅಲ್ಲೇ ಬಿಟ್ಟೆ, ಇನ್ನೊಂದು ಬೋರ್ವೆಲ್ ಅಲ್ಲಿ ಸಹ ನೀರು ಸಿಗ್ಲಿಲ್ಲ. ಹಾಗೆ
ಈಗ ನಾವು ಗಮನಿಸಬೇಕಾದ್ರೆ ಬೋರ್ವೆಲ್ಗಳ ತೋಡೋದು ಏನಂದ್ರೆ ಬೋರ್ವೆಲ್ಗಳ ಹಾಕಿಸೋದು ಸಂಖ್ಯೆ ಜಾಸ್ತಿ ಆಗಿದೆ, ಮತ್ತು ನೀವು ಹೇಳಿದಾಗ ರೀಚಾರ್ಜ್ಗಳು ನಡೀತಾ ಇಲ್ಲ. ಬೋರ್ವೆಲ್ಗಳಲ್ಲಿ ಹಾಕಿರೋದು ಯಾಕಂತ ಹೇಳಿದ್ರೆ ಈಗ ಅದಕ್ಕೇನು ಪರ್ಮಿಷನ್ ಬೇಡ, ಏನೋ ಹಣ ಕೊಟ್ಟರೆ ಅವ್ನು ಬರ್ತಾನೆ ಹೊಡಿತವ್ರು ಎಷ್ಟು ಬೇಕಾದ್ರೆ ನೀರು ಸಿಗೋರಿಗೆ ಹೊಡಿತೇನೆ. ಪರ್ಮಿಷನ್ ಬೇಕು ಬಟ್ ಕೆಲವರು ತಗೊಳ್ಳೋದಿಲ್ಲ. ಇದರ ಬಗ್ಗೆ ಸರ್, ಬೋರ್ವೆಲ್ನ ಬಗ್ಗೆ ತೋಡ್ತಾರೆ, ಅಲ್ಲಿ ನೀರು ಸಿಗ್ದು ಅಲ್ಲಿ ಬಿಟ್ಟು ಬಿಟ್ಟ ಇನ್ನೊಂದು ಕಡೆ ಆಗಿತ್ತಾನೆ ಅಲ್ಲಿ ಸಿಗ್ತಾ ಇದ್ದಾನೆ, ಈ ಬೋರ್ವೆಲ್ಗಳು ಎಷ್ಟು ಆಗಿಬಹುದು ನೀವು ಹೇಳಿದಾಗ ಅದರ ಸ್ವಲ್ಪ ಮಾಹಿತಿ. ನೋಡಿ, ಬೋರ್ವೆಲ್ ಆ್ಯಕ್ಚುಲಿ ಒಂದು ರೂಲ್ ಹಾಕ್ಬೇಕು ಅದಕ್ಕೆ. ದುಡ್ಡಿದೆ ನಾವು ಬೋರ್ವೆಲ್ ಆಗಿತ್ತೇವೆ ಅಂತ ಹೇಳಿದರೆ ಯು ಆರ್ ಟೋಟಲಿ ಅಗೇನ್ಸ್ಟ್ ಟು ದ ನೇಚರ್ ಒನ್ ಡೇ, ಆ್ಯಂಡ್ ಒನ್ ಡೇ ಇಫ್ ಯು ಆರ್ ಅಗೇನ್ಸ್ಟ್ ಟು ದ ನೇಚರ್, ನೇಚರ್ ಆಲ್ಸೋ ವಿಲ್ ಬಿ ಅಗೇನ್ಸ್ಟ್ ಯು. ಅದು ಭಾಳಷ್ಟು ದೇಶಗಳಲ್ಲಿ ಈಗ ಸುನಾಮಿ ಬರ್ತಾ ಇದೆ, ಭಾಳಷ್ಟು ದೇಶಗಳಲ್ಲಿ ನೆರೆ ಬರ್ತಾ ಇದೆ. ಅದರಲ್ಲಿ ಯಾಕೆ ಬರೋದಂದ್ರೆ ನಾವೇ ಪ್ರಕೃತಿಗೆ ವಿರುದ್ಧವಾಗಿ ಹೋಗಿದ್ದಕ್ಕೆ ಪ್ರಕೃತಿ ನಮಗೆ ವಿರುದ್ಧ. ಇಟ್ ಇಸ್ ಎ ನ್ಯೂಟನ್ಸ್ ಥರ್ಡ್ ಲಾ, ಇಟ್ ಇಸ್ ಎ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ. ನಾವು ಹೇಗೆ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಮಾಡ್ತೇವೆ, ನೇಚರ್ ಸಹ ನಮಗೆ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಕೊಡ್ತದೆ. ಫಾರ್ ಎವ್ರಿ ಆಕ್ಷನ್ ದರ್ ಇಸ್ ಅನ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್. ಈಗ ನಾವು ಬೋರ್ವೆಲ್ಗಳನ್ನು ತೋಡ್ತಾ ಹೋದರೆ, ಅನ್ಕಂಟ್ರೋಲ್ಡ್ ಪ್ರೊಸೆಸ್ಸಲ್ಲಿ ನಾವು ತೋಡ್ತಾ ಹೋದ್ರೆ ಏನಾಗುತ್ತಂದ್ರೆ, ನಿಮ್ಮ ಕೆಳಗಿನ ಭೂಮಿಯ ಕೆಳಗಿನ ಪ್ಲೇಟ್ಸ್ ಏನಿದೆ ರಾಕ್ಸ್, ಅದು ಸ್ವಲ್ಪ ವೀಕ್ ಆಗೋ ಪಾಸಿಬಿಲಿಟಿ ಇರ್ತದೆ. ಯಾಕಂದ್ರೆ ಕೆಲವು ಕಡೆ ಬಿಲ್ಡಿಂಗ್ಸ್ ಅನ್ನೆಲ್ಲ ನಿಮ್ಮ ಪೈಲ್ ಫೌಂಡೇಶನ್ ಅಲ್ಲಿ ಕಟ್ಟಿಡುದಿಲ್ಲ. ಕೆಲವು ಕಡೆ ಬಿಲ್ಡಿಂಗ್ಸ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಈ ಆರ್ಡಿನರಿ ಫೌಂಡೇಶನ್ ಅಲ್ಲಿ 5-6 ಮಾಳಿಗೆ ಬಿಲ್ಡಿಂಗ್ ಕಟ್ತಾರೆ. ನೀವು ಬೋರ್ವೆಲ್ ಹೊಡಿತಾ ಹೋದ್ರೆ ಏನಾಗತ್ತಂದ್ರೆ, ಕೆಲವು ಸಲ ಈ ಕೆಳಗಿನ ನೆಲದ ಕೆಲವು ಪ್ಲೇಟ್ಸ್ ಅಂತ ಹೇಳ್ತೇವೆ, ಪದರ ಅಂತ ಹೇಳ್ತೇವೆ, ಆ ಪದರಗಳು ಬ್ರೇಕ್ ಆದ್ರೆ ಆ ಲೋಡ್ ಅಲ್ಲಿ ಬಿದ್ದು 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 ಒಂದ್ಸಲ ಆ ಪ್ಲೇಟ್ ಸ್ಲೈಡ್ ಆಗುತ್ತೆ. ಆ ಪ್ಲೇಟ್ ಸೈಡ್ ಆದಾಗ ಏನಾಗುತ್ತೆ, ದ ಬಿಲ್ಡಿಂಗ್ ಮೇ ಕೊಲಾಪ್ಸ್. ಕೆಲವು ಕಡೆ ನಾವು ನೋಡ್ತೇವೆ ಸಡನ್ ಆಗಿ ರಾತ್ರಿ ಹೊತ್ತಿಗೆ ಅಲ್ಲಿ ಮಣ್ಣು ಕುಸಿತಾ ಇತ್ತು, ನೆಲದ ಮನೆಯ ಕೆಳಗಡೆ ದೊಡ್ಡ ರಂಧ್ರ ತೋಡಿ ಬಂತು ಅಂತ. ಅದು ಹೇಗಾಗದೆ ಅಂದ್ರೆ, ನಮ್ಮ ಭೂಮಿಯ ಪ್ಲೇಟ್ಸ್ಗಳು ಮೂವ್ ಆದಾಗ, ಅದು ಪ್ಲೇಟ್ಸ್ ಮೂವ್ ಆಗೋದು ಹೇಗಂದ್ರೆ, ಯಾರೋಗಿ ನೆಲದಲ್ಲಿ ಎಳೆಯುವುದಿಲ್ಲ, ಎಲ್ಲೋ ಒಬ್ಬ ಪರಿಸರದಲ್ಲಿ ಏನೋ ಆಕ್ಟಿವಿಟಿ ಮಾಡ್ತಾನೆ, ಕಂಟಿನ್ಯೂಸ್ ಆಗಿ ಮಾಡ್ತಾನೆ, ಅದರಿಂದಾಗಿ ದೇ ಆರ್ ಮೇ ಬಿ ಪಾಸಿಬಿಲಿಟಿ ಆ ಒಂದು ಪ್ಲೇಟ್ ಸ್ಲೈಡ್ ಆಗುತ್ತೆ. ಸೊ ಹಾಗಾಗಿ ಬೋರ್ವೆಲ್ ತೋಡುವಾಗ ಆ ಏರಿಯಾದ ರಾಕ್ ಸ್ಟ್ರಕ್ಚರ್ ಹೇಗಿದೆ ಅದನ್ನು ಫಸ್ಟಿಗೆ ನೋಡ್ಕೊಳ್ಬೇಕು. ಗ್ರಾನೈಟ್ ರಾಕ್ ಸ್ಟ್ರಕ್ಚರ್ ಇರ್ಬೋದು, ಮೂರು ಟೈಪ್ ರಾಕ್ ಸ್ಟ್ರಕ್ಚರ್ ಇದೆ. ಇಗ್ನಿಯಸ್ ಇದೆ, ಮೆಟಮಾರ್ಫಿಕ್ ಇದೆ, ಸೆಡಿಮೆಂಟರಿ ಇದೆ. ಇಗ್ನಿಯಸ್ ತುಂಬ ಗಟ್ಟಿ ಅಂತ ಹೇಳ್ತಾರೆ. ಆಮೇಲೆ ಇಗ್ನಿಯಸ್ ರಾಕೆ ಸಾವಿರಾರು ವರ್ಷಗಳಲ್ಲಿ ರೂಪಾಂತರಗೊಂಡು ಅದು ಮೆಟಮಾರ್ಫಿಕ್ ಸ್ಟೇಜಿಗೆ ಹೋಗುತ್ತೆ. ಮೆಟಮಾರ್ಫಿಕ್ ಸ್ಟೇಜಲ್ಲಿ ಇದ್ದದ್ದು ಪುನಃ ಇನ್ನೂ ಸಾವಿರಾರು ವರ್ಷಗಳಷ್ಟು ಕಾಲ ಮಳೆ, ಬಿಸಿಲು, ಗಾಳಿ, ಚಳಿ ಅದಕ್ಕೆಲ್ಲ ಎಕ್ಸ್ಪೋಸ್ ಆಗಿ ಇಟ್ ವಿಲ್ ಬಿಕಮ್ ಇನ್ ದ ಸೆಡಿಮೆಂಟರಿ ಫಾರ್ಮ್ಯಾಟ್, ತುಂಬ ಈ ಲೋ ಸ್ಟ್ರೆಂತ್ ಸ್ಟೋನ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಲೋ ಸ್ಟ್ರೆಂತ್ ಸ್ಟೋನ್ ಇದ್ರೆ ನೀವಲ್ಲಿ ಬೋರ್ವೆಲ್ ಎಲ್ಲ ಹಾಕ್ಲಿಕ್ಕೆ ಹೋಗಬಾರ್ದು. ಇದು ಬಹುತೇಕ ಬೋರ್ವೆಲ್ ಹಾಕುವರು ಇದನ್ನು ಟೆನ್ಷನ್ ತಗೊಳ್ಳೋದಿಲ್ಲ, ಯಾಕಂದ್ರೆ ಅವರಿಗೆ ದುಡ್ಡು ಬಂದ್ರೆ ಆಯ್ತು. ಹೌದು, ಹಾಗಾಗಿ ನೀವು ಜಿಯೋಲಜಿಸ್ಟ್ ಯಾರಿದ್ದಾರೆ ನಿಮ್ಮ ಏರಿಯಾದಲ್ಲಿ, ಯಾರು ಒಳ್ಳೆ ಜಿಯೋಲಜಿಸ್ಟ್ ಇದ್ದಾರೆ, ಭೂಗರ್ಭ ಶಾಸ್ತ್ರಜ್ಞರು, ಅವರನ್ನು ಕರೆದು ನೋಡ್ರಪ್ಪ ನಮ್ಗೆ ಇಲ್ಲಿ ಬೋರ್ವೆಲ್ ಮಾಡಬೇಕಾಗಿದೆ, ನೀರು ಸಿಗತ್ತಾ ಇಲ್ವಾ ಸೈಂಟಿಫಿಕ್ ಮೆಥಡ್ ಹೇಳಿ, ಮತ್ತೆ ನಮ್ಮಲ್ಲಿ ಬೋರ್ವೆಲ್ ತೊಡ್ತಾ ಇದ್ದೇವೆ, ನಮ್ಮ ನೆಲದ ಮಣ್ಣು ಮತ್ತೆ ರಾಕ್ ಸ್ಟ್ರಕ್ಚರ್ ಹೇಗಿದೆ ನಮ್ಗೆ ಸ್ವಲ್ಪ ಇದನ್ನು ವಿವರಿಸಿ ಹೇಳಂತ ಹೇಳಿ ಅವರನ್ನು ಕರೆದು ಅವರನ್ನು ಪರೀಕ್ಷೆ ಮಾಡಿ ಆಮೇಲೆ ನೋಡ್ರಪ್ಪ ಎಷ್ಟು ಬೋರ್ವೆಲ್ ನಾವು ತೆಗಿಬಹುದು, ಅಕ್ಕಪಕ್ಕದಲ್ಲಿ ಎಷ್ಟು ನೀರಿದೆ. ನೀವು ಅವ್ರ ಹತ್ರ ಕೇಳದೆ ಇದು ಮಾಡಿದ್ರೆ ನೀವು ಈ ರೋಗಿಗಳು ಅವರಷ್ಟೇ ಮನೇಲಿ ಕೂತ್ಕೊಂಡು ಡಾಕ್ಟರ್ ಹತ್ರ ಹೋಗಿದ್ದು ಮದ್ದು ತಗೊಂಡ್ರೆ ಏನಾಗುತ್ತೆ, ಅದೇ ಗತಿ ಆ ಏರಿಯಾದವ್ರಿಗೆ ಆಗುತ್ತೆ. ಹಾಗಾಗಿ ಬೋರ್ವೆಲ್ ತೊಡುವ ಮೊದಲು ಜಿಯೋಲಜಿಸ್ಟ್ ಭೂಗರ್ಭ ಶಾಸ್ತ್ರಜ್ಞರನ್ನು ಕನ್ಸಲ್ಟ್ ಮಾಡಲೇಬೇಕಾಗತ್ತೆ, ರಾಕ್ ಸ್ಟ್ರಕ್ಚರ್ ಸಾಯಿಲ್ ಸ್ಟ್ರಕ್ಚರ್ ಅನ್ನು ಮಾಡಲೇಬೇಕಾಗತ್ತೆ. ಅದು ಮಾಡದೆ ಹೋದ್ರೆ ಇಂದಲ್ಲ ನಾಳೆ ಆ ಏರಿಯಾದವರಿಗೆ ಆ ಸ್ಟ್ರಕ್ಚರ್ನವರಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಸರಿ ಸರಿ ಸರ್, ತಾವು ಪ್ರಕೃತಿ ಬಗ್ಗೆ ನೇಚರ್ ಬಗ್ಗೆ ಹೇಳಬೇಕಾದ್ರೆ ನಾನು ನಿಮ್ಮಲ್ಲಿ ಬಗ್ಗೆ ಕೇಳಲಿಕ್ಕೆ ಬಯಸ್ತಾನೆ ಅಂತ ಹೇಳಿದರೆ ಸರ್, ಮರಗಳ ನಾಶ ಆಗ್ತಿದೆ, ಪ್ರಕೃತಿ ನಾಶ ಆಗ್ತಿದೆ, ಯಾವುದು ಬೇರೆ ಬೇರೆ ಮರಗಳನ್ನು ನಾಶ ಮಾಡ್ತದೆ, ನೀರಿನ ಇಂಗುವಿಕೆ ಕಮ್ಮಿ ಆಗ್ತಿದೆ. ಒಂದು ಕಾಲದಲ್ಲಿ ಸರ್ಕಾರ ಹೇಳಿತು ಅಕೇಶಿಯ ಗಿಡವನ್ನು ಬೆಳೆಸಿ, ನೀಲಗಿರಿ ಗಿಡಗಳನ್ನು ಬೆಳೆಸಿ ಅಂತ ಹೇಳಿದರು. ಈಗ ಹೇಳ್ತೇನೆ ಅಕೇಶಿಯ ಗಿಡಗಳನ್ನು ಬೆಳೆಸಬೇಡಿ, ಯಾಕೆಂತ ಹೇಳಿದ್ರೆ ನೀರಿನ ಏನು ಹಿರುವಿಕೆ ಕಮ್ಮಿ ಇದೆ, ಮತ್ತು ನೀಲಗಿರಿಯಲ್ಲಿ ಹಿರುವಿಕೆ ಕಮ್ಮಿ, ಬೇರೆ ಜಾತಿಯ ಗಿಡ ಮರಗಳು ಈ ರೀತಿ ಆಗುವಾಗ ಮರಗಳಿಂದ ಕೂಡ ಈ ನೀರಿನ ಹಿರುವಿಕೆ ಮತ್ತು ಏನು ಅಂತರ್ಜಲದ ಮಟ್ಟ ಕುಸಿತ ಆಗ್ತದ? ಈ ಅಕೇಶಿಯದ ಮಟ್ಟಿನಲ್ಲಿ ಹೇಳೋದಾದ್ರೆ ಇತ್ತೀಚೆಗಿನ ಈ ಸಂಶೋಧನೆಗಳ ಪ್ರಕಾರ ಹೇಳೋದಾದ್ರೆ ಹೌದು ಆಗ್ತಾ ಇದೆ. ಆದರೆ ಈ ಮ್ಯಾಂಗ್ರೂವ್ಸ್ ಅಂತ ನೀವು ಕೇಳಿರ್ಬೋದು, ಈ ನದಿಯ ದಡದಲ್ಲೆಲ್ಲ ಇದನ್ನೆಲ್ಲ ನೆಡ್ತಾರೆ. ಹಾಗಾಗಿ ಈ ಮಣ್ಣಿನ ಕುಸಿತವನ್ನು ತಡೆಗಟ್ಟಲಿಕ್ಕೆ ಆಗತ್ತೆ ಈ ನದಿ ಪಾತ್ರ ಪ್ರದೇಶಗಳಲ್ಲಿ, ಅವರು ಅಳಿವೆ ಬಾವಿಗಳಲ್ಲಿ, ಈ ನದಿ ಮತ್ತು ಸಮುದ್ರ ಕೂಡುವಲ್ಲಿ ಇಂಥ ಮ್ಯಾಂಗ್ರೂವ್ಸ್ಗಳನ್ನೆಲ್ಲ ನೆಟ್ಟರೆ ನಿಮ್ಗೆ ಅಲ್ಲಿ ಮಣ್ಣಿನ ನಾಶವಾಗುವುದನ್ನು ತಡಿಬೋದು. ಸೊ ಅಲ್ಲಿ ಏನು ಸಾಯಿಲ್ ಇರೋಷನ್ ಆಗುತ್ತೆ ಅದನ್ನು ತಡಿಲಿಕ್ಕೆ ಆಗ್ತದೆ. ಮತ್ತು ಇನ್ನೊಂದು, ಜನರು ಒಂದು ಕಲ್ಚರ್ ಡೆವಲಪ್ ಮಾಡಬೇಕು. ಪ್ರತಿ ಹುಟ್ಟಹಬ್ಬದ ದಿನ ಒಂದು ಗಿಡ ನೆಡಬೇಕು. ಅದು ಅವರ ಪರಿಸರದಲ್ಲಿ ಮನೆಯಲ್ಲಿರಲಿ, ಮನೆಯಲ್ಲಿ ಜಾಗ ಇಲ್ಲದಿದ್ರೆ ಎಲ್ಲೇ ಆದ್ರಪ್ಪ ಒಂದು ಯಾವುದಾದ್ರು ಪಾರ್ಕಲ್ಲಿ ಒಂದು ಮರ, ಒಂದು ಸಸಿ ನೆಡಬೇಕು, ಸಸಿ ನೆಡಬೇಕು, ಅದಕ್ಕೆ ನೀರು ಹಾಕ್ಬೇಕು. ಆ ಥರ ಮಾಡಿದ್ರೆ ಏನಾಗುತ್ತಂದ್ರೆ, ಒಂದು ಬರ್ತ್ಡೇಲಿ ಒಂದೊಂದು ಸಸಿ ನೆಡ್ತಾ ಹೋಗ್ತೀರಾ. ನಿಮ್ಮ ಒಂದು 80 ಲೈಫ್ ಇಟ್ಕೊಂಡು 80 ಸಸಿ ಜೀವಮಾನದಲ್ಲಿ ನೆಡ್ತೀರಿ. ಇಡೀ ಉಡುಪಿಯಲ್ಲಿ ಎಷ್ಟು ಪಾಪ್ಯುಲೇಷನ್ ಇದೆ? ಒಂದು 5 ಅಲ್ಲ 10 ಪಾಪ್ಯುಲೇಷನ್ ಇಡ್ತೀರ. ನಾನೊಂದು ಉದಾಹರಣೆಗೆ ಹೇಳಿದೆ, ಎಲ್ಲರೂ 100% ಮಾಡ್ಬೇಕಂತ ಹೇಳೋದಿಲ್ಲ, ಮಾಡ್ತಾರಂತ ಸಹ ನಂಗೆ ಗ್ಯಾರಂಟಿ ಇಲ್ಲ. ನೀವು ಜಾಸ್ತಿ ಸಸಿಗಳನ್ನು ನೆಟ್ಟ ಹಾಗೆ ನಾವು ಇವತ್ತು
ಸಾಲುಮರ ತಿಮ್ಮಕ್ಕವರು ಬಹಳಷ್ಟು ಸಾಧನೆಗಳನ್ನು ಮಾಡಿದ್ದಾರೆ ಅಂತ ಹೇಳ್ಕೊಂಡು ನಾವು ಶಾಬಾಷ್ಗಿರಿ ಕೊಡ್ತೇವೆ, ಬಹಳ ಒಳ್ಳೆ ವಿಚಾರ. ಆದ್ರೆ ತಾನು ಅದ್ರ 1% ಮಾಡ್ತಾ ಇಲ್ಲ, ಯಾವಾಗ ಮಾಡುದು ಅದ್ರ ಬಗ್ಗೆ ಯಾರು ಥಿಂಕ್ ಮಾಡ್ತಾ ಇಲ್ಲ. ನಾನೇಕೆ ನೆಡ್ಲಿಲ್ಲ, ನಾನೇಕೆ ನೆಡ್ಲಿಲ್ಲ, ಯಾರೋ ಮಾಡ್ತಿದ್ದಾರಲ್ಲ ಪಾಪ ಸಾಲುಮಾರ ತಿಮ್ಮಕ್ಕಂತವ್ರು, ಒಳ್ಳೆ ಸಮಾಜ ಚಿಂತಕರು ಮಾಡ್ತಾ ಇದ್ದಾರಲ್ಲ, ತಾನೇಕೆ ಮಾಡ್ಬೇಕು ಅಂತ. ಅವರಿಗೊಂದು ನಮ್ಮ ಸಲಾಮ್, ಅವರಿಗೊಂದು ನಮ್ಮ ಸಲಾಮ್, ನಮ್ಮ ಸೆಲ್ಯೂಟ್. ಹಾಗೆ ನಾವು ಒಂದು ಮಾಡಬೇಕು. ಸಾಲುಮಾರ ತಿಮ್ಮಕ್ಕವರು ಮಾಡಿದ ಸಾಧನೆ ಬಹಳ ಅಪ್ರತಿಮವಾದದ್ದು, ಅದರ ಬಗ್ಗೆ ನಾವು ಕಮೆಂಟ್ಸ್ ಇಲ್ಲ. ಯಾಕಂದ್ರೆ ಇಟ್ ಇಸ್ ಟ್ರೂಲಿ ದ ವಂಡರ್ಫುಲ್ ವರ್ಕ್ ವಿಚ್ ಶಿ ಹಸ್ ಡನ್. ಇಟ್ ಇಸ್ ರಿಯಲಿ ಕಮೆಂಡೇಬಲ್. ಸಮಾಜದ ಪ್ರತಿಯೊಬ್ಬರು ಆ ತರ ಒಂದು ಇದು ಮಾಡಿ. ಬೇಡಪ್ಪ, ನೀವು 80 ವರ್ಷದಲ್ಲಿ 80 ಗಿಡ ನೆಡಬೇಕಂತ ಹೇಳುದಿಲ್ಲ, ನಿಮ್ಮ ಜೀವಮಾನದಲ್ಲಿ ಒಂದು 5 ಗಿಡ ಆದ್ರೆ ನೆಟ್ಬಿಡಿ, ಅದ್ರಲ್ಲಿ ಒಂದು ಡಿಸ್ಕೌಂಟ್ ಕೊಟ್ಬಿಡೋ ನಾವು. ಒಂದು 5 ಗಿಡ ನೆಡಿ, ಅದಕ್ಕೆ ನೀರು ಹಾಕಿ, ಸ್ವಲ್ಪ ಅದನ್ನ ಬೆಳೆಸ್ಕೊಂಡು ಹೋದ್ರೆ ಏನಾಗತ್ತಂದ್ರೆ ನಿಮ್ಮ ಏರಿಯಾದಲ್ಲಿ ಅಟ್ಲೀಸ್ಟ್ ಆ ಒಂದು ಕೂಲ್ನೆಸ್ ಇರ್ತದೆ, ಆ ಒಂದು ಟೆಂಪರೇಚರ್ ಆದ್ರೂ ಕಮ್ಮಿ ಆಗುತ್ತೆ. ಟೆಂಪರೇಚರ್ ಕಮ್ಮಿ ಆದಾಗ ಏನಾಗುತ್ತೆ, ನೀರು ಆವಿಯಾಗಿ ಹೋಗುದು ತಪ್ಪು ಹೋಗುತ್ತದೆ. ಈಗ ನಮ್ಗೆ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಈ ಜಲಾಶಯನ ಪಾತ್ರಗಳಲ್ಲಿ ಮತ್ತೆ ಬಾವಿಗಳಲ್ಲೆಲ್ಲ ನೀರು ನದಿಗಳಲ್ಲಿ ಆವಿಯಾಗಿ ಹೋಗ್ತದೆ, ಯಾಕಂದ್ರೆ ಅಷ್ಟು ಟೆಂಪರೇಚರ್ ಇದೆ. ನೀವು ಮರ ಗಿಡ ಎಲ್ಲ ನೆಡೆಸಿ ಅವಾಗ ಏನಾಗುತ್ತೆ ಅಂದ್ರೆ ಟೆಂಪರೇಚರ್ ಕಮ್ಮಿ ಆದಾಗ ಆ ನೀರು ಆವಿಯಾಗಿ ಹೋಗುದು ತಪ್ಪತ್ತೆ. ಸೊ ಹಾಗಾಗಿ ಬಹಳಷ್ಟು ಮೆಥಡ್ ಇದೆ. ಈ 1 ಗಂಟೆ ಸಮಯದಲ್ಲಿ ಬಹುತೇಕ ಕನ್ಸರ್ವೇಶನ್ ಆಫ್ ವಾಟರ್ ಬಗ್ಗೆ ಜಾಸ್ತಿ ಮಾಹಿತಿಗಳನ್ನು ಕೊಡ್ಲಿಕ್ಕೆ ಆಗುದಿಲ್ಲ, ಆದ್ರೆ ಒಂದು ಸಣ್ಣ ಟಿಪ್ಸ್ ಕೊಡ್ಬೇಕಂತ ಇರ್ತೇನೆ. ಫಾರ್ ಎಕ್ಸಾಂಪಲ್, ಮನೆಯಲ್ಲಿ ವಾಟರ್ ಕ್ಲೋಸೆಟ್ ಇರುತ್ತೆ, ನಿಮ್ಮ ಬಾತ್ರೂಮ್ ಅಲ್ಲೆಲ್ಲ ಟಬ್ ಇರ್ತದೆ, ಟಾಯ್ಲೆಟ್ ಅಲ್ಲಿ ಫ್ಲಶ್ ಮಾಡಿ ಬಿಡ್ತಾರೆ, ಒಂದ್ಸಲ ಫ್ಲಶ್ ಮಾಡಿದ ಕೂಡಲೇ ಎನ್ನ ಟಾಯ್ಲೆಟ್ ಕ್ಲೀನ್ ಅಂಡ್ ಅಂತ ಹೇಳ್ತಾರೆ. ಬಟ್ ಎಷ್ಟು ನೀರು ಹೋಯ್ತಪ್ಪ ಅದರಲ್ಲಿ ಒಂದ್ಸಲ ಫ್ಲಶ್ ಮಾಡಿದಾಗ. ಫ್ಲಶ್ ಮಾಡಿ 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 ಏನಾಗತ್ತಂದ್ರೆ ಆ ಒಳಗಿರೋ ಮೆಕಾನಿಸಮ್ ಸ್ವಲ್ಪ ಲೂಸ್ ಆಗಿ ಅಲ್ಲಿ ಬ್ಯಾಲೆನ್ಸಿಗೆ ಮೇಲೆ ಕಮ್ಮಿ ಆಗತ್ತೆ. ಆಗ ಏನಾಗತ್ತೆ, ವಿದೌಟ್ ಯುವರ್ ನಾಲೆಜ್, ನಿಮ್ಗೆ ಅರಿವಿಲ್ಲದ ಹಾಗೆ ಆ ಟಾಯ್ಲೆಟಿನ ಸಿಂಕ್ ಒಳಗೆ ಹಗೂರ ನೀರು ಹೋಗ್ತಾ ಇರ್ತದೆ. ನಾನು ಇದು ಅಬ್ಸರ್ವ್ ಮಾಡಿದ್ದೇನೆ, ನಾನು ಕೆಲವು ಹೋಟೆಲ್ ಅಲ್ಲಿ ಸ್ಟೇ ಮಾಡಿದಾಗ ಅಬ್ಸರ್ವ್ ಮಾಡಿದ್ದೇನೆ. ಹೋಟೆಲ್ ಇದ್ದಾಗ ಅವ್ರಿಗೆ ನಾನು ಕರೆದು ಹೇಳಿದ್ದೇನೆ ಬಾಯಿಗೆ, ನೋಡ್ರಪ್ಪ ನೀರು ವೇಸ್ಟ್ ಆಗ್ತದೆ, ಏನ್ ಸರ್ ನೀರು ವೇಸ್ಟ್ ಆದ್ರೆ ಟ್ಯಾಂಕರ್ ಅಲ್ಲಿ ಬರುತ್ತೆ. ನಾ ಹೇಳಿದೆ ಟ್ಯಾಂಕರ್ ಅಲ್ಲಿ ಬರತ್ತಪ್ಪ ಅಂದ್ರೆ ಟ್ಯಾಂಕರ್ ಅಲ್ಲಿ ನೀರು ಬಂದ್ರೆ ಏನ್ ಮಾಡ್ತೀರಾ ಹೋಟ್ಲಿಗೆ, ನಿಮ್ಮ ಆಕ್ಯುಪೆನ್ಸಿ ರೇಟ್ ಅಬೌವ್ 70% ಇಲ್ಲದ್ರೆ ವರ್ಕೌಟ್ ಆಗೋದಿಲ್ಲ ನಿಮ್ಮ ಹೋಟ್ಲಿಗೆ, ನಿಮ್ಗೆ ಲಾಸ್ ಆಗತ್ತೆ. ಯಾಕಂದ್ರೆ ನಾವು ಜನರಿಗೆ ತಿಳಿಸುವಾಗ ಅವರ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕು ನಾವು, ಅವರಿಗೆ ರೆವೆನ್ಯೂ ಲ್ಯಾಂಗ್ವೇಜ್ ಅಲ್ಲಿ ಹೇಳಿದ್ರೆ ಮಾತ್ರ ಅವ್ರಿಗೆ ಗೊತ್ತಾಗುತ್ತೆ. ಈಗ ಮನೆಯಲ್ಲಷ್ಟೇ, ಈ ನೀವು ನೋಡಿರ್ಬೋದು ಕಂಟಿನ್ಯೂಸ್ ಆಗಿ ಆ ಫ್ಲಶ್ ಅನ್ನು ಒತ್ತಿದ್ರೆ ಆ ಮೆಕಾನಿಸಮ್ ಸ್ಟ್ರೈಟ್ ಇರುವುದಿಲ್ಲ, ಸ್ವಲ್ಪ ಬೆಂಡ್ ಆಗಿ ನೀರು ಹೋಗ್ತಾ ಇರುತ್ತೆ. ಅದು ಗೊತ್ತೇ ಆಗುದಿಲ್ಲ, ಯಾಕಂದ್ರೆ ಸೌಂಡ್ ಬರುದಿಲ್ಲ, ಹಗುರು ಹೋಗ್ತಾ ಇರುತ್ತೆ. ಹಾಗೆ ಆದ್ರೆ ದಿವಸಕ್ಕೆ ಕಡಿಮೆ ಅಂದ್ರೆ 10-15 ಗ್ಯಾಲನ್ಗಳಷ್ಟು ನೀರು ವೇಸ್ಟ್ ಆಗುತ್ತೆ ರಾತ್ರಿ ಹೊತ್ತಿಗೆ. 10-1 ಗ್ಯಾಲನ್ ಅಂದ್ರೆ ಬಹುತೇಕ 4.5 ಲೀಟರ್ ಆಗುತ್ತೆ. ಒಂದು 10 ಲೀಟರ್ 10 ಗ್ಯಾಲನ್ ಎಷ್ಟು 45 ಲೀಟರ್ ಅಂದ್ರೆ ಈಗಿನ ಕಾಲದಲ್ಲಿ ಯಾರಾದ್ರೂ ಮನೆಗೆ ಬರೋ ಮನೆಗೆ ಬಂದು ತಗೊಳ್ರಪ್ಪ ನಾವು ಸ್ವೀಟ್ ಇದು ಹಣ್ಣಂಪಲ್ ತರೋ ಬದಲಿಗೆ ಒಂದು 20 ಲೀಟರ್ 2 ಕ್ಯಾನ್ ತಗೊಂಡ್ ಬಂದ್ರೆ ಬಾರಿ ಖುಷಿ ಆಗುತ್ತೆ. ಯಾಕಂದ್ರೆ ಉಡುಪಿಯಲ್ಲಿ ಆತರ ಪರಿಸ್ಥಿತಿ ಬಂದಿದೆ ಅಲ್ವಾ. ಸೊ ಹಾಗೆ ನೋಡಿ, 20 ಲೀಟರ್ 40 ಲೀಟರ್ ನಮ್ಗೆ ಈ ಮೇ ತಿಂಗಳಲ್ಲಿ ಉಡುಪಿಯ ಜನರಿಗೆ ಮನವರಿಕೆ ಆಗಿದೆ. 40 ಲೀಟರ್ ನೀರು ಅಂದ್ರೆ ಒಂದ್ ದಿವಸ ಆದ್ರೂ ಮೇಂಟೈನ್ ಮಾಡ್ಬೋದಪ್ಪ, ಅಡುಗೆ ಎಲ್ಲ ಕಿಚನ್ ಎಲ್ಲ ಕೆಲಸ ಆಗತ್ತೆ ಅಂತ. ಹಾಗೆ ನಾವು ಇದನ್ನು ಮೈಂಡ್ ಅಲ್ಲಿ ಇಟ್ಕೊಳ್ಬೇಕು. ಮತ್ತೆ ಅನವಶ್ಯಕವಾಗಿ ಶವರ್ ಅಲ್ಲಿ ಸ್ನಾನ ಮಾಡೋದು ಅದನ್ನೆಲ್ಲ ಮಾಡಬಾರ್ದು, ತೋಟಕ್ಕೆಲ್ಲ ನೀರು ಹಾಕಬಾರ್ದು, ಮತ್ತೆ ನೀರು ಎಕ್ಸ್ಟ್ರಾ ಇದೆ ಅಂತ ಹೇಳ್ಕೊಂಡು ಹಿಡ್ಸುಡಿಯಿಂದ ಕ್ಲೀನ್ ಮಾಡೋದು ಬಿಟ್ಟು ಆ ನೀರಿನ ಪ್ರೆಷರ್ ಅಲ್ಲೇ ಪೈಪ್ ಅಲ್ಲೇ ಕ್ಲೀನ್ ಮಾಡ್ಕೊಂಡು ಹೋಗುದು. ದಟ್ ಇಸ್ ಲಾವಿಶ್ಲಿ ದೇ ಆರ್ ಸ್ಪೆಂಡಿಂಗ್ ದ ವಾಟರ್, ವಿಚ್ ಇಸ್ ಟೋಟಲಿ ಎ ನಾನ್ಸೆನ್ಸ್ ಆರ್ ನ್ಯೂ ಸೆನ್ಸ್ ಐ ಕ್ಯಾನ್ ಸೇ. ಸರಿ, ನಿಮ್ಮಲ್ಲಿ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ನೀವು ನೋಡಿದ್ರೆ ಈಗ ನಮ್ಮ ಶಾಸಕರು ಎಲ್ಲರೂ ದೇವರ ಮೊರೆ ಹೋಗಿದ್ದಾರೆ, ಮಳೆಗಾಗಿ ಬೇಡ್ತಾ ಇದ್ದಾರೆ. ನಮ್ಮಲ್ಲಿ ಒಂದು ಕ್ರಮ ಇದೆ, ಅಪ್ಪ ದೇವರ ಮೊರೆ ಹೋಗುದು, ಕಾಯುದು 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 ಜೂನು ಜುಲೈ ತನಕ ಕಾಯುದು, ಇಲ್ಲರೆ ಸರ್ಕಾರದಿಂದ ಮೋಡದ ಕಸಿ ಮೋಡ ಬಿತ್ತನೆಗೆ ಮಾಡುದು. ಇದೆಲ್ಲ ಎಷ್ಟು ವರ್ಕ್ ಆಗುತ್ತೆ ಸರ್, ಮೋಡ ಬಿತ್ತಾನಿಕೆ, ಈ ಮೋಡದ ಕಸಿ ಕಟ್ಟೋದು, ಕೃತಕವಾಗಿ ಮಳೆ ಬರಿಸುವಂತದ್ದು? ಅದಕ್ಕೆ ನಾವು ಕ್ಲೌಡ್ ಸೀಡಿಂಗ್ ಅಂತ ಹೇಳ್ತೇವೆ. ಆಕ್ಚುಲಿ ಬೇರೆ ದೇಶಗಳಲ್ಲಿ ಇದು ಯಶಸ್ವಿಯಾಗಿ ಆಗ್ತಾ ಇದೆ, ನಾವು ನಮ್ಮಲ್ಲೂ ಮಾಡ್ಬೋದೇನೋ, ದರ್ ಇಸ್ ನಥಿಂಗ್ ಹಾರ್ಮ್ ಇನ್ ದಟ್. ಬಟ್ ಇಟ್ ರಿಕ್ವೈರ್ಸ್ ಅಡಿಷನಲ್ ರೆವಿನ್ಯೂ, ಅದಕ್ಕೆ ಸ್ವಲ್ಪ ಖರ್ಚು ಜಾಸ್ತಿ ಇರುತ್ತೆ. ಅದೇ ನಾವು ಹೇಳಿದಲ್ಲ, ನಮ್ಮಲ್ಲಿ ಮಳೆ ಬರ್ತದೆ, ಬಂದ ನೀರನ್ನು ನಾವು ಸಂರಕ್ಷಣೆ ಮಾಡಿ ಇಟ್ಕೊಳ್ಳೋದಿಲ್ಲ, ನಾವು ಕ್ಲೌಡ್ ಸೀಡಿಂಗ್ ಬಗ್ಗೆ ಹೋಗ್ತಾ ಇದ್ದೇವೆ. ನಮ್ಮಲ್ಲಿ ಇರುವ ನೀರನ್ನು ನೀವು ಸಂರಕ್ಷಣೆ ಮಾಡ್ಕೊಳ್ಳಿ, ಅವಾಗ ಕ್ಲೌಡ್ ಸೀಡಿಂಗ್ ಬೇಡ, ಏನು ಬೇಡ. ನೀವು ನೀರನ್ನು ಕರೆಕ್ಟಾಗಿ ಇಟ್ಕೊಂಡ್ರೆ ಈವನ್ ಯು ಕ್ಯಾನ್ ಥಿಂಕ್ ಆಫ್ ಎಕ್ಸ್ಪೋರ್ಟಿಂಗ್ ವಾಟರ್ ಟು ಅದರ್ ಕಂಟ್ರೀಸ್. ನಾನು ಬಹುಶಃ ವೀಕ್ಷಕರ ಕೇಳಿದರೆ ಎಣಿಸ್ಕೊಳ್ಬೋದು, ಇವರೇನಪ್ಪ ಪ್ರೊಫೆಸರ್ ಸಾಹೇಬ್ ಈ ಥರ ಹೇಳ್ತಾ ಇದ್ದಾರೆ ಎಕ್ಸ್ಪೋರ್ಟಿಂಗ್ ವಾಟರ್ ಅಂತ. ನಾನು ಅತಿಶಯೋಕ್ತಿಯಲ್ಲಿ ಹೇಳ್ತಾ ಇದ್ದೇನೆ ಅಂದರೆ ನೀರನ್ನು ಸರ್ಪ್ಲಸ್ ಆಗಿ ಇಟ್ಕೊಳ್ಬೋದು ಅಂತ ನಾನು ಆ ಥರ ಹೇಳಿದ್ದು. ಸೊ ನೀರನ್ನು ಇಷ್ಟು ನೀರು ಬರುವಾಗ ನಾವು ಅದನ್ನು ಕನ್ಸರ್ವ್ ಮಾಡಬೇಕು. ಸೊ ಮತ್ತೆ ಅದೇ ಪ್ರತಿ ಬಿಲ್ಡಿಂಗ್ನಲ್ಲಿ ಪ್ರತಿ ಲೊಕ್ಯಾಲಿಟಿಯಲ್ಲಿ ನೀವು ಗ್ರೌಂಡ್ ವಾಟರ್ ಟೇಬಲ್ ಮಾಡಿದರೆ ನೀರಿನ ಮಟ್ಟ ಜಾಸ್ತಿ ಆಗ್ತಾ ಬರ್ತದೆ. ಆವಾಗ ನಿಮಗೆ ನೀವು ಎಲ್ಲಿ ಬೇಕು ಬಾವಿ ತೆಗೀರಿ, ಯಥೇಚ್ಛವಾಗಿ ನೀರು ಬರುತ್ತೆ. ಮತ್ತೆ ಬಾವಿ ಓಪನ್ ಅಲ್ಲಿ ಪುನಃ ಮಳೆಗಾಲದಲ್ಲಿ ನೀರು ಬರ್ತದೆ ಆಟೋಮೆಟಿಕ್ ಆಗಿ. ಇಟ್ ವಿಲ್ ಆಲ್ಸೋ ಆಕ್ಟ್ ಆಸ್ ಎ ಗ್ರೌಂಡ್ ರೀಚಾರ್ಜ್. ಬಟ್ ಈಗ ಏನಾಗಿದೆ ಅಂದ್ರೆ ಸಿಟಿಯಲ್ಲಿ ನೋಡಿರ್ಬೋದು, ಬಾವಿಗಳನ್ನೆಲ್ಲ ಮುಚ್ಚುತ್ತಾ ಇದ್ದಾರೆ, ಮೇಲೆ ಚಂದ ಮಾಡಿ ಸ್ಲ್ಯಾಬ್ ಹಾಕೋದು, ಅದ್ರ ಮೇಲೆ ಸ್ಟ್ರಕ್ಚರ್ ಕಟ್ಕೊಳ್ಳೋದು, ಆಮೇಲೆ ಹೇಳುದು ಅದು ನೆಲದಡಿಯಿಂದ ನೀರು ಬರ್ತದೆ, ಎಲ್ಲಿಂದ ನೀರು ಬರುದು, ಅದನ್ನು ಯಾರಾದ್ರೂ ಬಂದು ಒಳಗಿನ ಪಂಪ್ ಆಗ್ತಾರೆ ಅದಕ್ಕೆ. ಆ ಹಿಮಾಲಯದಲ್ಲಿ ಹಿಮಾಲಯ ಮೇಲೆ ಬರ್ತಾ ಇರ್ತದೆ ಪ್ರತಿ ವರ್ಷ,
ಒಂದು 12-15 cm ಒಬ್ರು ಹೇಳಿದ್ರದು ಅದು ಮೇಲೆ ಬರ್ತಿದೆ, ಯಾಕಂದ್ರೆ ಮೇಲಿಂದ ಐಸ್ ಆಗ್ತಿದ್ದಾರಂತೆ. ಯಾರು ಐಸ್ ಆಗ್ತಲ್ಲ ಮೇಲಿಂದ, ನಮ್ಮ ಉತ್ತರ ದಿಕ್ಕಿನಲ್ಲಿರೋ ಪ್ಲೇಟ್ಸ್ಗಳು ಮೂವ್ಮೆಂಟ್ ಆಗಿ ಅದು ನೇಪಾಳದ ಕೆಳಗಿರೋ ಪ್ಲೇಟ್ಸ್ಗೆ ಡಿಕ್ಕಿ ಹೊಡೆದಾಗ ಅದು ಪ್ಲೇಟ್ಸ್ ಮೇಲೆ ಮೇಲೆ ಬರ್ತಾ ಇದೆ. ಸೊ ದಟ್ ಇಸ್ ಅ ಕಾನ್ಸೆಪ್ಟ್. ನಾನು ಉದಾಹರಣೆಗೆ ಹೇಳಿದೆ ಹಾಗೆ ಬಾವಿಲಿ ನೀರು, ನೀವು ಬಾವಿ ಮುಚ್ಚಿದ್ರೆ ನೀರು ಬರುವುದಿಲ್ಲ. ಸೊ ಬಾವಿ ಓಪನ್ ಇಡಬೇಕು, ಆಗ ನೀರು ಹಾಳಾಗಲ್ಲ. ಓಪನ್ ವೆಲ್ ಅಂತಂದ್ರೆ ಓಪನ್ ಇರಬೇಕು. ಸೊ ಬಟ್ ಏನಾಗಿದೆ ಅಂದ್ರೆ ಬಾವಿ ಕ್ಲೋಸ್ ಮಾಡೋದು, ಇದ್ದ ಕೆರೆಗಳನ್ನೆಲ್ಲ ಮುಚ್ಚೋದು. ನಾನಾಗ ಇದೇ ಹೇಳಿದೆ, ಪರಮಶಿವಿಯವರದ್ದು ವರದಿ ಯಾರ ಬೇಕಾದ ವರದಿಯನ್ನು ತಗೊಂಡು ನೋಡ್ಬೋದು. 1965 ಪರಮಶಿವಿಯವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ರು. ಆವಾಗ ಅವರು ಕೋಲಾರ ಚಿಕ್ಕಬಳ್ಳಾಪುರದ ಕೆರೆಗಳ ಸಂಖ್ಯೆ ಹೇಳಿದ್ರು, ಬಹುತೇಕ 7,000 ಜಾಸ್ತಿ ಇತ್ತು. ನೀವು ಇವತ್ತು ಹೋಗಿ ನೋಡಿ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಎಷ್ಟು ಕೆರೆಗಳಿವೆ. ಅದು ಯಾರ ನಿರ್ಲಕ್ಷ್ಯತನಂತ ನಾನು ಹೇಳಲಿಕ್ಕೆ ಬಯಸುವುದಿಲ್ಲ, ಯಾಕಂದ್ರೆ ಅದರ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವು ಮಾತಾಡ್ತಿರೋದು ಉಡುಪಿಯ ಬಗ್ಗೆ. ನಾನು ಏನು ಹೇಳಬೇಕಂತ ಬಯಸ್ತೇನೆ ಅಂದರೆ, ಒಂದು ವೇಳೆ ನಾವು ನಮ್ಮ ಕೆರೆ ಬಾವಿ ಜಲ ಮೂಲಗಳ ಬಗ್ಗೆ ಸಂರಕ್ಷಣೆ ಮಾಡದೆ ಹೋದರೆ ಒಂದಲ್ಲ ಒಂದು ದಿನ 3,600 mm ಮಳೆ ಬೀಳತಕ್ಕಂತಹ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಜಿಲ್ಲೆಗಳ ಪರಿಸ್ಥಿತಿಯು ಬರಗಾಲ ಪೀಡಿತವಾದಂತಹ ಪ್ರದೇಶಗಳ ಪರಿಸ್ಥಿತಿಯ ಮಟ್ಟಕ್ಕೆ ಬರಬಹುದು. ಹಲೋ 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 ಹೇಳಿ ಸರ್. ನಮಸ್ತೆ. ಜಲಕ್ಷಾಮದ ಬಗ್ಗೆ ಮಾತಾಡ್ತಾ ಇದ್ವಿ ಸರ್, ಏನ್ ಹೇಳಿ ಬಯಸ್ತೀರಿ? ಏನಂದ್ರೆ ಇವರಿಗೆ ಇಚ್ಛಾ ಶಕ್ತಿ ಇಲ್ಲ, ಏನ್ ಮಾಡ್ಲಿಕ್ಕೂ ಇಚ್ಛಾ ಶಕ್ತಿ ಇಲ್ಲ. ಯಾರಿಗೆ ಸರ್? ಈಗ ನಮ್ಮಲ್ಲಿ ಇದ್ದಾರಲ್ಲ, ನಾವು ಎಲೆಕ್ಷನ್ ಅಲ್ಲಿ ವೋಟ್ ಮಾಡಿ ಕಳಿಸಿದೀವಲ್ಲ ಜನಪ್ರತಿನಿಧಿಗಳು. ಹೌದು, ಈಗ ಮಳೆಗಾಲ ಇದು ಬೇಸಿಗೆ ಬಂತಂದ್ರೆ ಎಚ್ಚರ ಆಗ್ತಾರೆ ಇವರು. ಅದಕ್ಕಿಂತ ಮೊದ್ಲು ಏನಿಲ್ಲ. ಈಗ ಏನೋ ಮೋಡ ಬಿತ್ತನೆ ಅಂತ ಏನ ಹೇಳ್ದಾಗ ಆಯ್ತು, ಅದ್ರಲ್ಲಿ ಕೋಟಿ ಕೋಟಿ ಹಣೆ ಬರುತ್ತೆ, ಅದ್ರಲ್ಲಿ ಕಮಿಷನ್ ಹೋಗುತ್ತೆ ಅವರಿಗೆ. ಮತ್ತೇನು ಮಳೆ ಬರೋದಿಲ್ಲ ಅದ್ರಲ್ಲಿ. ನಮ್ಮ ದಕ್ಷಿಣ ಕರಾವಳಿಯಲ್ಲಿ ಬೇಕಾದಷ್ಟು ನೀರು ಇದೆ, ಮಳೆಗಾಲಕ್ಕೆ ಬೇಕಾದಷ್ಟು ನೀರಿದೆ. ಅದನ್ನೊಂದು ಸ್ಟೋರ್ ಮಾಡಿ ಅಲ್ಲಿ ಕೊಡ್ಬೋದಲ್ಲ. ಈಗ ನೆಕ್ಸ್ಟ್ ಇಯರ್ ಕೂಡ ಇದೇ ಮಾತಾಡೋದವರು. ಏನೋ ಒಂದು ವ್ಯವಸ್ಥೆ ಮಾಡ್ಬೋದಲ್ಲ ಅಂತ ನಾನು ಹೇಳುದು. ಸುಮ್ಮನೆ ಕೂತ್ಕೊಂಡು ಇವರು ಯಾವ್ದನ್ನು ಒಂದು ತನಿಖೆ ತಗೊಳ್ಳೋದಿಲ್ಲ. ನಮ್ಮ ಶಾಸಕರು ಮಿನಿಸ್ಟ್ರು ಎಸಿಯಲ್ಲಿ ತಿರುಗಿ ಎಸಿಯಲ್ಲಿ ಇರ್ತಾರೆ, ಅವರಿಗೇನು ಕಷ್ಟ ಗೊತ್ತಿಲ್ಲ, ಜನರದ್ದು ಕಷ್ಟ ಗೊತ್ತಿಲ್ಲ. ಈಗ ಅದೇ ಸೆಕೆಗಾಲ ಬೇಸಿಗೆ ಬಂತಂದ್ರೆ ಶುರು ಮಾಡ್ತಾರೆ, ಹಾಗೆ ಮಾಡ್ಬೇಕು, ಟ್ಯಾಂಕರ್ ಅಲ್ಲಿ ಕಳಿಸ್ಬೇಕು. ಅಲ್ಲಿ ನಾನು ಉಡುಪಿಯಿಂದ ಮಾತಾಡುದು, ಹೇಳಿ ಸರ್ ಹೇಳಿ. ಬಜೆ ಡ್ಯಾಮ್ ಅಲ್ಲಿ ಯಾರೋ ಶಾಸಕರು ಹೋಗಿ ಕೆಲಸ ಮಾಡ್ತಾ ಇದ್ರಂತೆ. ಅಲ್ಲ, ಇದು ಮುನ್ನೆಚ್ಚರಿಕೆ ಮಾಡ್ಬೋದಲ್ಲ. ನೋಡಿ, ಇದು ನೆನ್ಪಿಟ್ಕೊಳ್ಳಿ, ನೆಕ್ಸ್ಟ್ ಇಯರ್ ಕೂಡ ಇದೇ ಆಗೋದು. ಜನರಿಗೆ ಯಾಕೆ ಕಷ್ಟ ಕೊಡ್ತಾರೆ? ಈಗ ಮೊದ್ಲೇ ಹೊಯಿಗೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಈಗ ಊಟಕ್ಕೆ ಗತಿ ಇಲ್ಲ ಅವರಿಗೆ, ಈಗ ನೀರಿಲ್ಲ. ಯಾರನ್ನ ಹೇಳುದು, ಇನ್ನು ಯಾರಿಗೆ ಹೇಳುದು ಹೇಳಿ? ನೀವು ಡಿಬೇಟ್ ಮಾಡಿದ್ರು ಪ್ರಯೋಜನ ಆಗ್ತಾ ಇಲ್ಲ ಅಲ್ವಾ? ಹೌದು, ಬರೀ ಮೇಲೆ ಬರೀ ಬರೀತಾ ಇದೆ. ಹೌದು, ಅಲ್ಲ ಯಾರನ್ನ ಕೇಳುದು ಹೇಳಿ ನಮ್ಗೆ? ಇನ್ನು ಯಾರನ್ನ ಕೇಳುದು? ಯಾರನ್ನ ಕೇಳಿ ಉಪಯೋಗ ಇಲ್ಲ. ಅಂತರ್ಜಲ ಅಂದ್ರೆ ಈಗ ಕಾಡ್ ಇದ್ದಿದ್ದೆಲ್ಲ ಕಡ್ದು ಮರದ ಮಾಫಿ ಆಗಿದೆ. ಒಂದಾದ್ರೂ ಕಾಡ್ ಇದೆಯಾ? ಸಣ್ಣ ಸಣ್ಣ ಹಳ್ಳಿಯಲ್ಲಿ ನಮ್ಮ ಈ ಸೈಡ್ ಕೂಡ ಒಂದು ಕಾಡುಗಳಿದ್ವು. ಮಾರಿ ಎಲ್ಲರೂ ಇದ್ದಾರೆ ಇದ್ರಲ್ಲಿ, ಅವನು ಇವನಂತ ಇಲ್ಲ. ಯಜಮಾನ್ರೆ ತಮ್ಮ ಹೆಸರು? ನಿತ್ಯಾನಂದ. ಬಹಳ ಖುಷಿ ಆಯ್ತು ತಮ್ಮ ಮಾತು ಕೇಳಿ, ಯಾಕಂದ್ರೆ ಒಬ್ರು ಸಾರ್ವಜನಿಕರಾಗಿ ಸಾಮಾನ್ಯ ವ್ಯಕ್ತಿಯಾಗಿ ತಾವು ಬಹಳಷ್ಟು ಮಾಹಿತಿಗಳನ್ನು ಕೊಟ್ಟರೆ ನೀವು ಹೇಳಿದ್ರೆ ಸ್ವಲ್ಪ ಇನ್ಪುಟ್ಸ್ ಕೊಡ್ಬೇಕಂತ ಬಯಸ್ತೇನೆ. ಉಡುಪಿಯ ಶಾಸಕ ಹೌದೌದು ಇಲ್ಲ, ಬಹಳ ಒಳ್ಳೆ ಮಾಹಿತಿಗಳನ್ನು ನೀವು ಹೇಳಿದ್ರಿ. ರಿಯಲಿ ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಯು. ಬಹಳ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ. ಉಡುಪಿಯ ಶಾಸಕರು ಒಳ್ಳೆ ಕೆಲಸ ಮಾಡಿದ್ದಾರೆ ಆನ್ ದ ರೈಟ್ ಟೈಮ್ ಅಂತ ಹೇಳ್ಬೋದು, ಯಾಕಂದ್ರೆ ಚುನಾವಣಾ ನೀತಿ ಸಮಿತಿ ಇದ್ದ ಕಾರಣ ಅದನ್ನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಸ್ವಲ್ಪ ಅದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ಟೆಕ್ನಿಕಲ್ ಗ್ರೌಂಡ್ಸ್ ಅಲ್ಲಿ. ಹಾಗೆ ಅದು ಗೊತ್ತಾಯ್ತು ನನಗೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಈಗ. ಆದ್ರೆ ಮೊದ್ಲೇ ಮಾಡ್ಬೋದಿತ್ತಲ್ಲ. ಹೌದು, ಅವ್ರಿಗೆ ಗೊತ್ತಿದೆ ಸಮಸ್ಯೆ ಇದೆ. ಈಗ ಬೇಸಿಗೆ ಬಂತಂದ್ರೆ ಸಮಸ್ಯೆ ಇದೆ.
ಈ ಸಲ ಉಡುಪಿಯಲ್ಲಿ ಉಡುಪಿ ಶಾಸಕರು ನಾವಂದ್ರೆ ನಾವು ಕಳೆದ ವಾರ ಶನಿವಾರ ದಿವಸ ಮಧ್ಯಾಹ್ನ 3:30 ಸಂಜೆ 6 ತನಕ ನಾವಲ್ಲಿ ಇದ್ವಿ, ನಾವು ನೋಡಿದ್ದೇವೆ. ಸುಮಾರೊಂದು 3 ಕಿಲೋಮೀಟರ್ ತನಕ ನಾವು ನಡೆದುಕೊಂಡೇ ಹೋಗಿದ್ದೇವೆ. ನಾವು ಡ್ಯಾಮ್ ಏರಿಯಾದಲ್ಲಿ ಡ್ಯಾಮ್ ಒಳಗಡೆ ನಡೆದುಕೊಂಡು ನಾವು ಹೋಗಿದ್ದೇವೆ. ನಮಗೆ ತಿಳಿದು ಬಂದ ಒಂದು ಅಂಶ ಅಂದ್ರೆ 2002 ನಂತರ ಉಡುಪಿಯಲ್ಲಿ ಈ ತರ ಡಿಸಿಲ್ಟಿಂಗ್ ಮಾಡ್ಲಿಲ್ಲ, ಕಳೆದ 16-17 ವರ್ಷಗಳಲ್ಲಿ ಮಾಡ್ಲಿಲ್ಲ. ಮತ್ತೆ ಇವರು ಈಗ ಈ ಸಲ ಉಡುಪಿಯ ಶಾಸಕರು ಏನ್ ಮಾಡ್ತಿದ್ದಾರೆ, ಹಿಟಾಚಿಯಿಂದ ರಾಕ್ ಅನ್ನು ಕಟ್ ಮಾಡಿ ಬ್ರೇಕ್ ಮಾಡಿ ನೀರು ಹೋಗ್ಲಿಕ್ಕೆ ಮಾಡಿ ಕೊಡ್ತಾ ಇದ್ದಾರೆ. ಇದು 16-17 ಮತ್ತೆ ಒಂದು ನಾವು ಇಲ್ಲಿ ಯಾವುದೇ ರಾಜಕೀಯ ಪಕ್ಷದ MLA ಗಳಾಗ್ಲಿ ಮಿನಿಸ್ಟರ್ ಆಗ್ಲಿ ಅವರನ್ನು ಬ್ಲೇಮ್ ಮಾಡಿ ಪ್ರಯೋಜನ ಇಲ್ಲ. ಇಲ್ಲಿ ಮಾಡ್ಬೇಕಾಗಿರೋದು ಇವ್ರು ಒಳ್ಳೆ ಕೆಲಸ ಮಾಡ್ತಾ ಇದಾರೆ. ಹೌದು ಕರೆಕ್ಟ್. ಅದು ನಾನು ಇದ್ ಮಾಡ್ತಲ್ಲ, ಏನ್ ಗೊತ್ತಾ, ಪ್ರತಿ ವರ್ಷ ಹೀಗೆ ಆದ್ರೆ ಇನ್ನು ಊಟಕ್ಕೂ ಗತಿ ಇಲ್ಲ ಆಗ್ತದೆ. ಖಂಡಿತ, ನೀರ್ ಇಲ್ದಿದ್ರೆ. ಹೌದು ಖಂಡಿತ ಸರ್, ಯಾಕಂದ್ರೆ ಕೆಲವು ಕಡೆ ನೋಡಿದ್ದೇನೆ ನೀರಿಲ್ಲ ಅಂತ ಹೇಳ್ಕೊಂಡು ಮನೆಯಲ್ಲಿ 5 ಜನ ಕೆಲ್ಸಕ್ಕೆ ಹೋದ್ರೆ ಒಬ್ರು ಮನೆಯಲ್ಲಿ ನಿಲ್ತಾ ಇದ್ದಾರೆ, ಲಾಸ್ ಅಪ್ಪೇ ಮಾಡ್ಕೊಂಡು ನೀರ್ ಬರ್ತದೆ. ನಾನು ನಿಂತ್ಕೊಂಡಿದ್ದೇನೆ ನೀರಿಲ್ಲ ಅಂತ ಹೇಳ್ಕೊಂಡು ನಾನು ಕಳೆದ ವಾರ ಒಂದು ರಜೆ ಹಾಕಿದ್ದೇನೆ ನಾನು. ಯಾಕಂದ್ರೆ ಅದರ ಸಮಸ್ಯೆ ಗೊತ್ತಿದೆ. ಈಗ ಏನಂದ್ರೆ ಸರ್ಕಾರದ ಅಧಿಕಾರಿಗಳಿದ್ದಾರಲ್ಲ, ನಾನು ಅವ್ರಿಗೆ ಒಂದು ಹೇಳಿಕ್ ಬಯಸ್ತೇನೆ, ದೇ ಶುಡ್ ಕಮ್ ಔಟ್ ಆಫ್ ದ ಎಸಿ ರೂಮ್, ದೇ ಹ್ಯಾವ್ ಟು ಗೋ ಟು ದ ಪ್ಲೇಸ್ ಅಂಡ್ ದೇ ಹ್ಯಾವ್ ಟು ವಿಜುವಲೈಸ್. ಸರ್ಕಾರಿ ಅಧಿಕಾರಿಗಳು ಕೆಲಸ ಮಾಡ್ತಾರಾ? ಮಾಡ್ತಾರ ಹೇಳಿ ನೀವು. ಆನ್ಸರ್ ನಿಮ್ಮ ಹತ್ರನೇ ಇದೆ. ಅಲ್ಲ, ನಾನ್ ಸೋಷಿಯಲ್ ವರ್ಕರೇ, ನನ್ನ ಕೆಲಸ ಮಾಡಿದ್ರೆ ನಾನು ಬಿಡುದಿಲ್ಲ. ನಮ್ಗ ನಮ್ಮ ಕೆಲಸಕ್ಕಾಗಿ ಅವ್ರು ಇರುದು ಖಂಡಿತ. ಯಾರೇ ಅಧಿಕಾರಿ ಆಗ್ಲಿ ನಮ್ಮ ಸರ್ವೆಂಟ್ ಅಲ್ವಾ ಸರ್ ಅವರು? ಖಂಡಿತ, ಪ್ರಜಾಪ್ರಭುತ್ವ ಅಲ್ವಾ? ಖಂಡಿತ. ಹೌದು ಸರ್. ಮತ್ತೆ ಕೆಲಸ ಯಾರು ಮಾಡುದಿಲ್ಲ ಬಿಡಿ. ಹೌದು ಅಂದ್ರೆ ಈ ಆಕ್ಚುಲಿ ಅಲ್ಲ ಸರ್, ಈ ಜಾಸ್ತಿ ಕಲ್ತುಕೊಂಡು ಬಂದು ಸರ್ಕಾರದ ಉನ್ನತ ಹುದ್ದೆಯಲ್ಲಿ ಕೂತ್ಕೊಳ್ತಾರಲ್ಲ, ನಾವೆಲ್ಲ ಕಲ್ತದ್ದು ಬಾರಿ ಕಮ್ಮಿ. ಪುಸ್ತಕದ ನಾವೆಲ್ಲ ಕಲ್ತದ್ದು ಬಾರಿ ಕಮ್ಮಿ, ನಮಗಿಂತ ಜಾಸ್ತಿ ಕಲ್ತು ಬಂದವರು ಕೆಲವರು ಕೂತ್ಕೊಳ್ತಾರೆ ಸರ್ಕಾರದ ಉನ್ನತ ಹುದ್ದೆಯಲ್ಲಿ. ಅವರು ಫಸ್ಟ್ ಗೆ ಆ ಏಸು ರೂಮ್ ಇಂದ ಹೊರಗೆ ಬಂದು ಈ ಡ್ಯಾಮ್ ಏರಿಯಾದಲ್ಲಿ ನಡ್ಕೊಂಡು ಹೋಗಿ ಏನಾಗ್ತಾ ಇದೆ ಆ ಜನರನ್ನೆಲ್ಲ ಕನ್ಸಲ್ಟ್ ಮಾಡಿ ಮಾಡ್ಬೇಕು. ಅದು ಮಾಡ್ತಾ ಇಲ್ಲ. ಬೇರೆ ಎಲ್ಲ ಲಿಂಕ್ ಉಂಟು, ದೊಡ್ಡ ಅಧಿಕಾರಿಗಳಿಗೆ ಮೇಲಿಂದ ಎಲ್ಲ ಲಿಂಕ್ ಇದೆ. ಅಲ್ಲಿ ಏನೇ ಲಿಂಕ್ ಇರ್ಲಿ, ನೀರ್ ಇಲ್ಲದಿದ್ರೆ ಎಲ್ಲ ಲಿಂಕ್ ಗಳು ಹೋಗುತ್ತೆ. ಕೆಲಸ ಯಾರು ಮಾಡುದಿಲ್ಲ. ಸರಿ 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 ನಿತ್ಯಾನಂದ್ ಅವರು, ಸರಿ, ಧನ್ಯವಾದಗಳು ನಿಮ್ಮ ಕರೆಗಾಗಿ. ಅದೇ ನಿತ್ಯಾನಂದ್ ಅವರು ಈಗ ಒಂದು ಮಾತನ್ನು ಹೇಳಿದ್ರು, ನಾವು ಬರೇ MLAಗಳನ್ನಾಗ್ಲಿ ಮಿನಿಸ್ಟರ್ಗಳನ್ನಾಗ್ಲಿ ಅವ್ರು ಯಾವುದೇ ಅಧಿಕಾರಿಗಳನ್ನು ದೂಷಿಸುವ ಮೊದಲು ನಾವೇನ್ ಮಾಡ್ತಿದ್ದೇವಪ್ಪ ಅದನ್ನ ನಾನದೇ ಹೇಳಿದಲ್ಲ ಫಸ್ಟ್ಗೆ, ನಿಮ್ಮ ದೃಷ್ಟಿ ಬದಲಾದ್ರೆ ಮತ್ತೆ ದೃಷ್ಟಿಕೋನ ಬದಲಾಗುತ್ತೆ. ಓಕೆ, ಸೊ ನಾವೇನ್ ಮಾಡ್ಬೇಕಂದ್ರೆ ನಮ್ಮ ನಮ್ಮ ಏರಿಯಾದಲ್ಲಿ ನಮ್ಮ ನಮ್ಮ ಮನೆಯಲ್ಲಿ ನನ್ನ ಬಾವಿ ಇದೆ, ನಾನು ಏನಾದ್ರು ಮಾಡ್ತಾ ಇದ್ದೇನಪ್ಪ, ಈಗ ನಮ್ಮ ಏರಿಯಾದಲ್ಲಿ ಇದೆ ನನ್ನ ಬಾವಿ ಇಲ್ಲ ಅಂತ ಅನ್ಸ್ಕೊಳ್ಳಿ, ಪಕ್ಕದಲ್ಲಿ ಮನೆ ಬಾವಿ ಇದೆ, ಅವನಿಗೆ ಹೋಗಿ ನಾವೇನಾದ್ರು ಹೇಳ್ತೇವ, ಅವನಿಗೇನಾದ್ರು ಎಜುಕೇಟ್ ಮಾಡ್ತೇವ, ನಾವು ಅದನ್ನು ಮಾಡ್ತಾಯಿಲ್ಲ. ನಾವು ನೀರಿಲ್ಲ ಅಂತ ಹೇಳಿದ್ಕೊಳ್ಳೇ MLAಗಳು ಮಾಡಲಿಲ್ಲ, ಮಿನಿಸ್ಟರ್ಗಳು ಮಾಡಲಿಲ್ಲ, ಮುನ್ಸಿಪಾಲ್ಟಿಯವರು ಮಾಡಲಿಲ್ಲ. ಸರಿಯಪ್ಪ, MLAಗಳು ಮಿನಿಸ್ಟರ್ ಮುನ್ಸಿಪಾಲ್ಟಿಗಳು ಮಾಡಲಿಲ್ಲ, ನೀವೇನು ಮಾಡಿದ್ರಪ್ಪ ನಿಮ್ಮ ಬಾವಿಗೆ 360 ದಿವಸ ನಿಮ್ಮ ಬಾವಿ ಇತ್ತು, ನಿಮ್ಮ ಮನೆ ಪಕ್ಕದಲ್ಲೇ ಇತ್ತು, ನಿಮ್ಮ ಮನೆ ಬಾಗಿಲು ತೆಗೆದ ಕೂಡಲೇ ಇತ್ತು. ದೀಪಾವಳಿ ದಿವಸ ನೀವು ಹೋಗಿ ನರಕ ಚತುರ್ದಶಿ ಹಿಂದಿನ ದಿವಸ ನೀವು ಅದು ಬಾವಿಗೆ ಪೂಜೆ ಸಹ ಮಾಡ್ತೀರಿ, ನೀವು ಒಂದು ದಿವಸ ಮಾತ್ರ ಬಾವಿಗೆ ನಮಸ್ಕಾರ ಆಗ್ತೀರ, ಉಳಿದ 364 ದಿವಸ ನೀವು ಬಾವಿಗೆ ನಮಸ್ಕಾರ ಹಾಕೋದಿಲ್ಲ. ನೀವು ಬಾವಿಗೆ ಹೋಗಿ ಕೇಳೋದಿಲ್ಲ ಬಾವಿಯೇ ನೀನು ಹೇಗಿದ್ದಿ, ನಿನಗೇನಾದ್ರೂ ನೀರಿನ ಅವಶ್ಯಕತೆ ಇದೆ, ಅದನ್ನು ನಾವು ಕೇಳ್ತಾ ಇಲ್ಲ. ಸೊ ಯಾವಾಗ ನಿಮಗೆ ನಿಮ್ಮ ಮನೆಯ ಬಾವಿಯನ್ನು ನೀವು ನಮಾಮಿ ಗಂಗೆ ಅಂದಾಗೆ ನಿಮ್ಮ ಮನೆಯ ಬಾವಿಯನ್ನು ನಮಾಮಿ ಅಂತ ಹೇಳ್ಕೊಂಡು ಆ ಧನ್ಯತೆ ಭಾವನೆ ಬರುತ್ತಾ, ಆವಾಗ ಮಾತ್ರ ನಿಮಗೆ ಒಂದು ಮನವರಿಕೆ ಆಗುತ್ತೆ. ಸರಿ ಸರ್, ಸರಿ ಸರಿ. ಯಾಕಂದ್ರೆ ಇದು ಒಂಥರ ಇಟ್ಸ್ ಎ ಬಿಹೇವಿಯರ್ ಚೇಂಜ್. ಯಾಕಂದ್ರೆ ಒಂದ್ ಹೇಳ್ತೇನೆ, ಯಾವುದೇ ಕಂಟ್ರಿ ತಗೊಳ್ಳಿ, ಬಿಹೇವಿಯರ್ ಚೇಂಜ್ ಆಯ್ತಾ ಸಮಾಜ ಉದ್ದಾರ ಆಗುತ್ತೆ, ಬಿಹೇವಿಯರ್ ಚೇಂಜ್ ಆಗ್ಲಿಲ್ವಾ ಸಮಾಜ ಉದ್ದಾರ ಆಗಲ್ಲ. ಸೊ ಹಾಗಾಗಿ ಅದು ಬಿಹೇವಿಯರ್ ಚೇಂಜ್ ಆಗ್ಲಿಕ್ಕೆ ಕಲ್ತವನ್ನೇ ಬೇಕು, ಅಕ್ಷರಸ್ಥ ಇಲ್ಲ, ಯಾರು ಬೇಕಾಗ್ಲಿ. ಇವನ್ ನಾನು ಅದೇ ಮೊನ್ನೆ ಬೊಮ್ಮರಬೆಟ್ಟಲ್ಲಿ ಹೋದಾಗ ನಾವು ಇನ್ನೇನು ಕಾರ್ ಹತ್ತತೇವಂತ ಹೇಳುವಾಗ ನೀವಲ್ಲಿ ಕೇಳಿರ್ಬೋದು ಅಲ್ಲಿಯ ಜನರ ಪ್ರತಿಕ್ರಿಯೆ. ನಾನು ಅದನ್ನೆಲ್ಲ ಓಪನ್ ಆಗಿ ಹೇಳಿಕ್ ಬಯಸುದಿಲ್ಲ. ಬಂದಿರತಕ್ಕಂತಹ ಒಂದು ಅಧಿಕಾರಿಗೆ ಅಲ್ಲಿಯ ಗ್ರಾಮದ ಜನರು ಒಂದು ಒಳ್ಳೆ ಡೈಲಾಗ್ ಬಿಟ್ಟಿದ್ರು, ನಿಮ್ಗೆ ನೆನಪಿರ್ಬೋದು. ಸೊ ಅಂತಹ ಒಂದು ಡೈಲಾಗ್ ಯಾವಾಗ ಗ್ರಾಮಸ್ಥರು ಬಿಡ್ತಾರೋ ಆವಾಗ ನಾವು ಹೇಳ್ಬೋದು, ಎಸ್, ದೀಸ್ ಪೀಪಲ್ ಹ್ಯಾವ್ ಓಪನ್ ದೇರ್ 6th sense. ಆವಾಗ ಜನರಿಗೆ ಒಂದು ಜಾಗೃತಿ ಆಗಿದೆ, ಆ ಮನಸ್ಸಿನಲ್ಲಿ ಇರಬೇಕು, ತಲೆಯಲ್ಲಿ ಸಹ ಇರಬೇಕು. ಸೊ ಹಾಗೆ ಪ್ರತಿಯೊಬ್ಬರು ಮನಸ್ಸು ಜಾಗೃತರಾಗಿದ್ದುಕೊಂಡು ಪ್ರತಿಯೊಬ್ಬರು ಅಟ್ಲೀಸ್ಟ್, ಓಕೆ, ಪಾಸ್ಟ್ ಇಸ್ ಪಾಸ್ಟ್, ನಾವು ಅದರ ಬಗ್ಗೆ ಆಲೋಚನೆ ಮಾಡ್ಕೊಂಡು ಏನು ಪ್ರಯೋಜನ ಇಲ್ಲ. ಅಟ್ಲೀಸ್ಟ್ ಮುಂಬರುವ
ಈ ಮಳೆಗಾಲದಲ್ಲಿ, ಈ ಮಳೆಗಾಲ ಸ್ಟಾರ್ಟ್ ಆಗೋ ಮೊದಲೇ ನಾವೇನಾದ್ರೂ ಸಣ್ಣ ಸಣ್ಣ ಈ ಮಟ್ಟಿನಲ್ಲಿ ಏನಾದ್ರು ಮಾಡಬೇಕಾ, ಜಲ ಮರುಪೂರಕೆಯನ್ನು ಮಾಡಬೇಕಾ, ನಮ್ಮಲ್ಲಿ ಬಾವಿ ಇದೆ, ಕೆರೆ ಇದೆ, ತೋಡಿದೆ, ಅದನ್ನೆಲ್ಲ ಏನಾದ್ರು ಮಾಡಬೇಕಾ, ಅಂಥದ್ದನ್ನೆಲ್ಲ ಸ್ವಲ್ಪ ನಾವು ಥಿಂಕ್ ಮಾಡಿದರೆ ಡೆಫಿನೆಟ್ಲಿ ಉಡುಪಿಯ ನೀರಿನ ಸಮಸ್ಯೆ ಮುಂದಿನ ವರ್ಷಗಳಲ್ಲಿ ಕಮ್ಮಿ ಆಗುತ್ತೆ ಅಂತ ಹೇಳಲಿಕ್ಕೆ ನಾನು ಈಸನ್ನು ಬಯಸ್ತೇನೆ. ಹಾಗೆ ಇನ್ನೊಂದು, ಸ್ಪಂದನ ವಾಹಿನಿಯಲ್ಲಿ ಯಾರಾದರೂ ಒಳ್ಳೆ ನಾಲೆಜ್ ಇರುವತಕ್ಕಂತಹ ಒಂದು ಭೂಗರ್ಭ ಶಾಸ್ತ್ರಜ್ಞರನ್ನಾಗ್ಲಿ, ಅವ್ರ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅವರನ್ನೆಲ್ಲ ಕರೆದು ಒಂದು ಸಣ್ಣ ಒಂದು 1 hour ಪ್ರೋಗ್ರಾಮ್ ಮಾಡಿ, ನಿಮ್ಮ ಟಿವಿಯಲ್ಲಿ ಅದನ್ನು ಡೆಮೋ ಮಾಡಿ, ಯಾವ ತರ ಫಿಲ್ಟರ್ ಎಲ್ಲ ಹಾಕ್ಬೋದಂತ, ಇಲ್ಲ ನಾವೇ ಅದನ್ನು ಒಂದು ನೆಕ್ಸ್ಟ್ ಪ್ರೋಗ್ರಾಮ್ ಮಾಡ್ಬೋದು, ಮಾಡಿದ್ರೆ ಬಹುತೇಕ ಉಡುಪಿ ಜನರಲ್ಲಿ ಒಂದು ವೀಕ್ಷಕರಲ್ಲಿ ಒಂದು 10% ಜನ ಅದನ್ನ ಅಕ್ಸೆಪ್ಟ್ ಮಾಡಿದ್ರೆ ನಮ್ಗೆ ಒಂದು ಧನ್ಯದ ಭಾವನೆ ಬರ್ತದೆ. ನಿಮ್ಮ ಚಾನಲ್ ನಲ್ಲಿ ಇಂತ ಒಳ್ಳೆ ಒಂದು ವ್ಯಾಲ್ಯೂ ಆಡೆಡ್ ಪ್ರೋಗ್ರಾಮ್ ಮಾಡಿದ್ರಿ, ಅದನ್ನ ನೋಡ್ಕೊಂಡು ಒಂದು 10% ಜನ ಆದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಅಂತ ಹೇಳಿದ್ರೆ, ದ ರಿಸಲ್ಟ್ ಈಸ್ ದ ಪ್ರಾಬ್ಲಮ್ ಆಫ್ ಉಡುಪಿ ವಾಟರ್ ಹ್ಯಾಸ್ ಬಿನ್ ಸಾಲ್ವ್ ಬೈ 10%. ಓಕೆ ಸರ್, ಓಕೆ. ಇಷ್ಟೊತ್ತು ಬಂದು ಸಾಕಷ್ಟು ಮಾಹಿತಿ ಹಾಗೂ ಜನಗಳಿಗೊಂದು ಟಿಪ್ಸ್, ತುಂಬಾ ಟಿಪ್ಸ್ ಅನ್ನು ಕೊಟ್ಟ್ರಿ. ನಿಮ್ಮ ಅಮೂಲ್ಯ ಕ್ಷಣಕ್ಕಾಗಿ ಧನ್ಯವಾದಗಳು. ನಿಮ್ಮ ಚಾನಲ್ನಲ್ಲಿ ಇಂತಹ ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ದಾರಲ್ಲ, ಅದಕ್ಕೆ ನಾನು ಧನ್ಯ ನಿಮ್ಗೊಂದು ಥ್ಯಾಂಕ್ಸ್ ಅಂತ ಹೇಳ್ಬೇಕಂತ ಬಯಸ್ತೇನೆ. ಯಾಕಂದ್ರೆ ನೀವು ಮಾಡ್ತಿರೋ ಕಾರ್ಯಕ್ರಮ ಇದರಲ್ಲಿ ರೆವಿನ್ಯೂ ಜನರೇಷನ್ ಇದನ್ನು ಕಮರ್ಷಿಯಲ್ ಅಲ್ಲ, ನಿಮಗೆ ನೀರಿನ ಸಮಸ್ಯೆ ಗೊತ್ತಿದೆ. ಇಲ್ಲದಿದ್ರೆ ನಿಮ್ಮ ತಂಡ ಕಳೆದ ವಾರ ಆ ಬಿಸಿಲಿನಲ್ಲಿ ಅಲ್ಲಿ ತನಕ ಬಜೆ ತನಕ ಹೋಗಿ 3-4 kilometers ಎಲ್ಲ ನಡ್ಕೊಂಡು ನೀವು ಮಾಡ್ತಾ ಇರಲಿಲ್ಲ. ಎನಿವೆ, ಥ್ಯಾಂಕ್ಸ್ ಫಾರ್ ಗಿವಿಂಗ್ ಮೀ ಅನ್ ಅಪರ್ಚುನಿಟಿ ಆನ್ ದಾಟ್ ಡೇ ಟು ಕಮ್ ಟು ದ ಬಜೆ ಡ್ಯಾಮ್. ನೀರಿನ ಸಮಸ್ಯೆ ಪರಿಹಾರಕ್ಕಾಗಿ ಸ್ಪಂದನ ವಾಹಿನಿಯಿಂದ ಎಷ್ಟು ಸಾಧ್ಯ ಉಂಟು ಎಂದಿಗೂ ಎಂದೆಂದಿಗೂ ಇದು ಅಂತ ಹೇಳಿದ ಹಾಗೆ ಸ್ಪಂದನ ವಾಹಿನಿಯ ಧ್ಯೇಯ ಇದೆ. ಹಾಗೆ ನೀರಿನ ಸಮಸ್ಯೆಗಾಗಿ ಸ್ಪಂದನ ವಾಹಿನಿ ಮುಖಾಂತರ ಬಹಳಷ್ಟು ಒಳ್ಳೆ ಕಾರ್ಯಕ್ರಮಗಳಾಗಲಿ, ಜನರಿಗೆ ಅದು ಮುಟ್ಟುವಂತಾಗಲಿ, ಜನರು ಅದನ್ನು ಅಳವಡಿಕೆ ಮಾಡಿಕೊಳ್ಳುವಂತಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಜಲಕ್ಷಾಮದ ಬಗ್ಗೆ ಪ್ರೊಫೆಸರ್ ಶ್ರೀನಾಥ್ ರಾವ್ ಅವರು ತುಂಬ ಮಾಹಿತಿಗಳನ್ನು ಕೊಟ್ಟರು ಹಾಗೂ ಹಲವಾರು ಟಿಪ್ಸುಗಳು ನೀಡಿದರು. ಇಂತಹ ಅವರು ನೀಡಿದಂಥ ಮಾಹಿತಿ, ಅವರು ನೀಡಿದಂಥ ನಿಮ್ಮ ಮನೆಯಲ್ಲಿ ಹೇಗೆ ನೀವು ನಿಮ್ಮ ಮನೆಯ ನೀರನ್ನು ನಿಮ್ಮ ಜಾಗದಲ್ಲಿ ನಿಮ್ಮ ಬಾವಿಯಲ್ಲಿ ಹೇಗೆ ಸಂರಕ್ಷಿಸ್ಬೋದು, ನಿಮ್ಮ ಜಲ ಸಂರಕ್ಷಣೆಯನ್ನು ಮಾಡ್ಬೋದು ಅಂತ ಹೇಳಿಕೊಟ್ರು. ಮುಂದಿನ ದಿನಗಳಲ್ಲಿ ನೀವು ಕೂಡ ಮಾಡಿ, ಇವತ್ತೇ ಮಾಡಿ, ಇಂದಿನಿಂದಲೇ ಪ್ರಾರಂಭಿಸಿದೆ ಹೇಳ್ತಾ ಈ ಹೊತ್ತಿನ ನೇರ ಪ್ರಸಾರ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಳಿಗೆ ನೋಡ್ತಾ ಇರಿ ಸ್ಪಂದನ.